ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಕೂಡಿ ಓದಿ ಕೂಡಾಡಿ ಕೂಡಿ ಅರಿಯೋಣ ಕೂಡಿ 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 ತಿಂದು ಕೂಡುಂಡು ಕುಡಿದು ದುಡಿಯೋಣ ಕೂಡಿ 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 ತಿಂದು ಕೂಡುಂಡು ಕುಡಿದು ದುಡಿಯೋಣ ಕೂಡಿ 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 ನಡೆದು ಒಡಗೂಡಿ ಪಡೆದು ನುಡಿ ಹೇಳಿ ಕೇಳಿ ಕೂಡಿ ಕೂಡಿ ನಡೆದು ಒಡಗೂಡಿ ಪಡೆದು ನುಡಿ ಹೇಳಿ ಕೇಳಿ ಕೂಡಿ ಇದು ಯಾರ ಮನೆ? ಯಾರ ಮನೆ ಅಂತ ಒಳಗೆ ನುಗ್ಗಿದೀರಿ? ನಮ್ಮದು ಅಂತ. ನಿಮ್ಮದಾದ್ರೆ ನಮ್ಮನ್ನೇನ್ರಿ ಕೇಳ್ತೀರಿ? ನೀವ್ ಯಾರು? ಪರವಾಗಿಲ್ಲ, ನಾನೇ ನಿಮ್ಮನ್ನ ಕೇಳಬೇಕು ನೀವ್ ಯಾರು ಅಂತ. ಅದನ್ನ ಬಿಟ್ಟು ನಮ್ಮನೆಗೆ ಬಂದು ನನಗೆ ನೀವ್ ಯಾರು ಅಂತ ಕೇಳ್ತೀರಲ್ರಿ? ಓ, ಇದು ನಿಮ್ಮನಿನಾ? ಇಲ್ಲ ಸ್ವಾಮಿ, ನಿಮ್ದು. ಒಳ್ಳೆ ಶೂರ್ಪಾಲಿ ಆಚಾರ ಇದ್ದಾಗಿದ್ದೀರಲ್ರಿ. ಆ ಬಾಯಿ ಬಿಚ್ಚಿ ಹಿಡೀರಿ ಅಂದೆ. ನಾನೇನು ಆಚಾರ ಹಂಗ ಕಾಣ್ತೀನೇನು? ಯಾವ ಹಮಾಲ್ಗೂ ಸಹಿತ ಗೃಹಸ್ಥ ಅಂತ ಕಾಣೋ ಹಂಗದ. ನಿಮ್ಮ ಹಮಾಲಿ ನೀವೇ ಮಾಡ್ಕೊಂಡು ಈ ಸಾಮಾನೆಲ್ಲ ಹೊರಗೆ ತಗೊಂಡ್ಬಂದಂಗ ಕಾಣಿಸ್ತಾ ಇದೆ. ಗೃಹಸ್ಥ ಅಂತೆ ಗೃಹಸ್ಥ. ಆ ಕೃಷ್ಣಾಂಜನದೇನದು ಮತ್ತಂತ್ಯಾರ ಆಚಾರ್ಯ ಅಲ್ಲ ಅಂತ. ಗೃಹಸ್ಥ ಕಂಡವರೆಲ್ಲ ಗೃಹಸ್ಥರಾಗೆ ಇರ್ತಾರೇನೋ. ಕಂಡು ಮನೆಗೆ ಹೋಗೋದು, ಇದು ಯಾರ ಮನೆ ಅಂತ ಕೇಳೋದು, ಒಳಗಿದ್ದವ್ರಿಗೆ ನೀವ್ ಯಾರು ಅನ್ನೋದು. ತಾವ್ ಯಾರು ಅಂತ ತಮಗೆ ಅರಿವಿಲ್ಲದ ಗೃಹಸ್ಥರು. ಏನ್ ಗೃಹಸ್ಥರು? ಅದೆಂಥ ಗೃಹಸ್ಥರು? ಹುಷಾರ್, ಇದು ಯಾರದ್ದ ಮನೆ ಇರ್ಲಿ, ನೀವು ಯಾರೇ ಇರ್ಲಿ, ನನ್ನ ಇಡೀ ನೌಕರಿ ಒಳಗ ನಾ ಯಾರ ಕಡಿಂದನು? ಅದು ಯಾಕ ನಮ್ಮ ಸಾಹೇಬನ್ ಕಡಿಂದು ಕೂಡ ನಾ ಹಿಂಗ ತೀಳ್ ಮಾತಾಡ್ಸ್ಕೊಂಡಿಲ್ಲ ಅಂದೆ. ಒಂದು ವೇಳೆ ಯಾರಾದ್ರ ನನ್ಗೆ ಹಿಂಗ ಹಾಜಿವಾಗ ಕೆಣಕಿದ್ರ ಅವ್ರ ತಲೆ ಒಳಗ ಮೆದಳು ಎಷ್ಟದ ತೋರಿಸ್ ಬಿಟ್ಟಿದ್ದೆ. ಮೆದಳು ಭಟ್ರು ಏನ್ರಿ ಭಟ್ರ? ಇದೇನು ಟ್ಯೂಷನ್ ಪ್ಲಾಟ್ಫಾರ್ಮ್ ಮಾಡಿ? ಏನು ದೇಸಾವರಿ ಕೊಡೋಣಿಲ್ಲ ಅಂದ್ರ ಮುಂದಿನ ಮನೆಗೆ ಹೋಗ್ಬೇಕು? ಏನು ಇಲ್ಲೇ ಊಟ ಮಾಡೋದು ಅಂತ ಇಡೀ ಜಡಿ ಕುಂದ್ರದು. ಮತ್ತ ಹಿಂಗ್ ಕುಂತ್ರ ಹ್ಯಾಂಗ? ಅದು ಈ ರೇಷನ್ದಿಂದಾಗ. ಮತ್ತಿವ್ರೇನ್ ಯಜಮಾನ? ಹಾಗಲ್ರಿ, ನಾನಂದದ್ದು ಈ ಭಟ್ರಿಗೆ ನಡಿಗೆ ಹೇಳ್ತಿ. ಅವಂಗ ಇನ್ನೆರಡು ಬೇರೆ ಹೇಳು. ನೀನು ಈ ಮನಿ ಯಜಮಾನ ಅಲ್ಲ ಅಂತ. ತನ್ನ ಮನಿ ಅಂತ ತನ್ನ ಮನಿ? ಅಲ್ಲ, ನಾ ಹೇಳೋದೇನು, ತಾ ಓದೋದೇನು? ನೀವ ಈ ಮನಿ ಯಜಮಾನ್ರ ಇದ್ದಾಂಗ ನಮ್ಮ ಡಾಕ್ಟ್ರಿಗೆ ಬೆದರಿಸ್ತೀರೇನು? ಏನು ಅವಳು ಯಜಮಾನ್ರಲ್ಲ ಅಂತಂದ್ರೇನು? ನೀವು ಆದಿರೇನು ಯಜಮಾನ್ರಿ ಮನೆಗೆ? ಹಂಗಾದ್ರೆ ಯಾರ್ದಿ ಮನೆ? ಅದರವು ಸಾವಿರ ನಿಮ್ಗೆ ಹಾಕ್ಬೇಕು. ಯಾರ ಮನಿ ಅನ್ನೋದು ಗೊತ್ತಿಲ್ದಿದ್ರ ಮುಂದಿನ ಮನೆಗೆ ಹೋಗ್ಬೇಕು. ಅದ್ ಬಿಟ್ಟು ಹರವು ಪರ್ಸಲ್ಲಿ ಕಂಡು ಹಗುರಕ್ಕ ಸಾಮಾನೆಲ್ಲ ಹರವಿಟ್ರ ಯಾಕಪ್ಪ? ಗತ್ತೆಗೆ ಕೂತ್ಬಿಟ್ಟಿಲ್ಲ ಕನಸಲ್ಲ ನೆರೆ ಹೊರೆಯವ್ರನ್ನ ಪಂಚನಾಮಕ್ಕ ಸಾಕ್ಷಿಗ. ಆ ಎಡಕಿನ ಮನೆ ರಾಮರಾಯರನ್ನು ಕರೆಸ್ರಿ, ಆ ಬದುಕಿನ ಮನೆ ಶ್ಯಾಮರಾಯರನ್ನು ಕರೆಸ್ರಿ. ಹಾಗೆ ಹೋಗ್ಲಿ ಶಹಾಲಿಸಿ. ಬಲೆ ಮಗನ ನೋಡ್ರಿ ಡಾಕ್ಟ್ರ, ಆಗಲೇ ಎಲ್ಲ ಚಹಾರ ಪಟ್ಟಿನ ತಯಾರಿಸ್ಕೊಂಡು ಬಂದನು. ಹೆಸರು ಸಹಿತ ಗೊತ್ತು ಮಾಡ್ಕೊಂಡು ನೋಡ್ರಿ. ಇಷ್ಟಕ್ಕೆಲ್ಲ ಯಾತಕ್ಕೋ ಆ ರಾಮರಾಯರು ಶ್ಯಾಮರಾಯರು ಸಾಕ್ಷಿ. ಚಾಚೆ,
ಮತ್ತೆ ಯಾರ ಸಹಸ್ರಕ್ಕೆ ಹೋದ್ರಿ ಅಮ್ಮಕ್ಕ? ನಾ ಯಾವ ತಂದಿದ್ದೆ? ಓಹೋ, ನೀವು ತಂದಿದ್ದಲ್ಲ, ನಾನು ಆಗ್ಲೇ ಹೋಗಿ ಕುಡಿದು ಬಂದಲ್ಲ, ಅದನ್ನು ಲೆಕ್ಕ ಹಿಡಿದು ಹೇಳ್ಬಿಟ್ಟೆ. ಹಿಡಿದು ಬಿಟ್ಟು ಏನು ಮಾಡ್ಬೇಡ್ರಿ, ಸಂಚೆ ಹಾವಲ್ಲೇ ಬರ್ದು ತೋಡ್ರಿ. ಕೊಡಿ, ಸ್ವಲ್ಪ ನಿಲ್ರಿ ಅಮ್ಮಕ್ಕ. ನನಗೆಲ್ಲ ಲಕ್ಷದ ಬಂದದ, ಅವ್ರಿಗೂ ಚಹಾ ತರ್ತೀನಿ. ಬಾಯರ ಲಕ್ಷ್ಯ ಬಹಳ ಕಡೆರಿ, ಆದ್ರ ಈ ಲಕ್ಷಣ ಲಕ್ಷದಾಗ ಬಿಡ್ರಿ. ಯಾಕೋ ಗಂಡೆ ಗಂಡ, ನಿನ್ನ ಲಕ್ಷಣ ನೀ ನೋಡ್ಕೊ, ಮಂದಿ ಲಕ್ಷಣ ಅವ್ರ ಲಕ್ಷಣ ತಗೊಂಡು ನೀನೇನ್ ಮಾಡ್ತೀಯ? ನಿನ್ನ ಅವ್ ಲಕ್ಷಣ ನೀ ಬಂದ ದಿವಸ ಕಂಡು ಹಿಡ್ದೀನಿ. ಹಾಗರ ಯವ್ವ, ಜಿದ್ರಿಗೆ ಕೂತ ಈ ಅಪ್ಪನವ್ರು ಯಾರು ಹಂಗ ಕಾಣ್ತಾರ ಹೇಳ್ರಿ? ಜಿದ್ರು ನೀನ್ ಗುಡ್ದ ಗುಂಡ್ ಕಾಣ್ ಹೇಳ್ರಿ, ಯಾವ ಬ್ರಾಹ್ಮಣ್ ಕಂಡ್ರೆ ನಿನ್ ಜಾಸ್ತಿನ? ಹೌದು, ನೀ ಒಂದದ್ದ ಖರೆ ಆಗಿ ಬ್ರಾಹ್ಮಣ. ಏನು ಸಾದಾ ಬ್ರಾಹ್ಮಣ, ಅದ್ರಾಗ ತುಡು ಬ್ರಾಹ್ಮಣ. ಕೂಡ್ರಿ ಕೂಡ್ರಿ, ನೀವ್ಯಾಕೆ ಎದ್ ನಿಂತೀರಿ? ಡಾಕ್ಟ್ರ, ಈ ಪಕ್ಕದ ಸ್ವಲ್ಪ ಬಾಳ ಬಂದದ, ಹೋದವ್ರದ್ದು ಬಂದವ್ರದ್ದು ಇವ್ನಿ ದರಕಾರ ಇಲ್ಲ ಅಂದ್ರ ಮನಿ ಬಂದ್ ಸದ್ಗೃಹಸ್ಥರನ್ನ ಬಾಯಿ ಸಿಕ್ಕಂಗ್ ಚಾಚಿ ಮಾಡೋದು ಅಂದ್ರೆ ಏನ್ ಅರ್ಥ ಇಲ್ಲ. ಅಂಬಕ್ಕ, ನೀವು ಹಳೆ ಕಾಲದ ಮಂದಿ, ಬಹಳ ಬೋಳೆ ಮಂದಿ, ನಿಮಗೆ ಏನು ಗೊತ್ತಾಗೋದಿಲ್ಲ. ನೋಡಿ, ಹೀಗೆ ನಿಂತಿದಾನಲ್ಲ ಇವನು, ಎಲ್ಲೆಲ್ಲಿಂದಲೋ ಸಾಮಾನ ಕದ್ದು ತಗೊಂಡ್ಬಂದು ನಾನು ಈ ಕಡೆ ಬೆನ್ ಮಾಡಿ ಕೂತಾಗ ನಿಧಾನವಾಗಿ ಎಲ್ಲಾ ಸಾಮಾನು ಹೊರಗೆ ತಂದಿಟ್ಟು ಈ ಮನೆ ಯಾರು ನೀವ್ಯಾರು ಅಂತ ನನ್ನೇ ಬೆದರಿಸ್ತಾನೆ ಅಂದ್ರೆ ಇವ್ ಜಬ್ರು ಎಷ್ಟಿರ್ಬೇಡ ಅಂತೀನಿ. ಇಂತ ಅವ್ನ್ಗೆ ಹೋಗಿ ಬಡ ಬ್ರಾಹ್ಮಣ ಇರ್ಬೇಕು, ಸತ್ ಗೃಹಸ್ಥ ಇರ್ಬೇಕು ಅನ್ಕೊಂಡಿದೀರಿ, ಅಲ್ಲಿ ನೋಡಿ ಅಲ್ಲಿ ಹೇಗೆ ಕಂಡೇರಾಯ ನಿಂತ ನಿಂತ್ಕೊಂಡಿದ್ದಾನ. ಹಿಂಗದ ಏನು ಹಾಂಗ ಐತ್ರಿ ಅವ್ವ, ಕಳ್ಳನ ಹೆಜ್ಜಿ ಕಳ್ಳಗ ಗೊತ್ತು. ಬೇರೆಯವ್ರ ಪಂಚಾಯತಿ ನಮ್ಗೆ ಯಾಕೆ? ನಿಮ್ಮಿಬ್ಬರದೇ ಸಾಕ್ಷಿ ಸಹಿ ಹಾಕ್ಸಿ ಪಕ್ಕ ನೀನ್ ಪೊಲೀಸ್ ಸ್ಟೇಷನ್ ಕಳಿಸ್ತೀನಿ, ಅರ್ಜಿ ಕೊಟ್ಟು ಏನೇನ್ ಸಾಮಾನಿಗೆ ಹೋದ್ರು. ಏ, ಕೈ ಹಚ್ಚಿ ಗಿಚ್ಚಿ ಸಾಮಾನಕ್ಕ. ಜಬುರ, ಇದು ಮತ್ತೆ ತೋರಿಸು ಫೋನ್. ನಮ್ದು ಕಸುಬು ಅದ, ಪೊಲೀಸ್ ಚೌಕಿಗೆ ಹೋದ್ಮ್ಯಾಗ ಕೀಲಿ ಖುಲ್ಲಾಗ್ಲಿ. ನೀವು ಬರೀರಿ ಡಾಕ್ಟರ್. ಒಂದು ಅಮಾತ ನೆಗವಲಿಕ್ಕೆ ಬರದಂತಹ ಒಂದು ದೊಡ್ಡ ಟ್ರಂಕು. ಎರಡು, ಏನೇನೋ ಒಳಗೆ ಹಾಕಿ ಹಾಸಿಗೆ ಸುರುಳಿ ಹಂಗ ಸುತ್ತಿದ ಒಂದು ದೊಡ್ಡ ಗಂಟು. ಮೂರು, ಯಾವ ಆಚಾರ ಕುಂದು ಏನು ಚಿಗಿರಿ ಚರ್ಮದ ಪೆಟ್ಟಿಗೆ ಹೇಳ್ಬೇಕಿನಂತದ್ದು. ನಿನ್ನ ವರ್ಣನೆ ಎಲ್ಲ ಹೇಳ್ಬೇಡುವ. ನಿಮಗೇನು ಗೊತ್ತೈತ್ರಿ ಡಾಕ್ಟರ್? ನಾವು ಇಂಥವು ಬಹಳ ನೋಡೆವು, ಸುಮ್ಮನೆ ಸಾಮಾನ್ಯ ಹೇಳ ಸಾಕು. ನಾಲ್ಕು, ಸಿಂಹದ ಮಾರಿ ಹಿಡ್ಗೋಲು. ಐದು, ಒಂದು ಭಾರಿ ಛತ್ರಿ. ಆರು, ಹಾಟಲ್ಲಿ ನೋಡಿನಂತದ್ದು ಒಂದು ದೊಡ್ಡ ಗಿರಿ ತಂಬಿಗೆ. ಹೇಳಪ್ಪ, ಇವು ಯಾರ್ಯಾರ ಮನೆಯು? ನನ್ನವ ಹಾರಿ ಕಬ್ಜ ನಿಂದಾಕ್ಬಿಡು. ಮುಂಚೆ ಯಾರು ಹೇಳ್ತಿದ್ರ ಹೇಳು, ಕಬೂಲ್ ಮಾಡದಿದ್ರ ಹಂಗ ಸಾಫ್ ಬರ್ದು ಬಿಡ್ತೀವಿ. ಕಬೂಲ್ ಜವಾಬ್ ಕೊಟ್ರ ನಿಮ್ಗ ಮುಂದ ಫಾಯ್ದ ಐತಿ. ಏನಪ್ಪ ನನ್ ಮಾತು ಕೇಳಿ? ನನ್ನ ಕಳ್ಳ ಅಂತ ಗೊತ್ತ ಮಾಡ್ಬಿಟ್ರೇನು? ಗುನ್ನೆ ಸಾಬೀತ್ ಆಗಿ ಕೇಸು ಪೈಸಲ ಆದ್ಮೇಲೆ ಒಪ್ಕೋ. ನಮ್ಮನ್ನೇನು ಕೇಳ್ತಿ? ಯಾಕ್ರಿ ಡಾಕ್ಟರ್? ನವಯೌವನ ಸಂಪನ್ನ ರಮ್ಯ ಗತಿ ವಿಲಾಸಿನಿ ರಸಿಕ ಮೋಹಿನಿ ಮೃಗನಯನ 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 ರಸಿಕ ಮೋಹಿನಿ. ಡಾಕ್ಟರ್, ಇದು ಹೆಂಗ್ ಕಾಣಿಸ್ತದೆ? ಏನೋ ಹುಚ್ಚುಚ್ಚ ಕಾಣಿಸ್ತಾ ಇದ್ದೀರಿ. ಅದಿರ್ಲಿ, ನಿಮ್ಗೆ ಇದು ಹೇಗ್ ಕಾಣಿಸ್ತಾ ಇದೆ? ಯಾವುದು ಇದು? ಇದು ಆಹ್ಲಾದಕ ಮುಖ ಮುಖ ಚಂದಹಿ ಹೋತ. ಆಹ್ಲಾದಕ ಮುಖ ಮುಖ ಚಂದ. ಹಾ, ಹೇಗ ನನ್ನ ಕಣ್ಣೆದ್ರಿ ಕಟ್ಟಿದ ನಾಟಕನೇ ನನ್ನ ಎದುರು ಬಂದ ನಿಂತ ಕಾಣಿಕತ್ತದ. ನಾಟಕನ? ಹಾ, ಅದೇನ್ರಿ ಅದು ನಾಟಕ? ಈ ನಾಟಕನೆ. ಈಗ ಇವರೇ ಇಬ್ರು ಗಂಡ ಹೆಂಡತಿ ಎಲ್ಲೋ ಯಾತ್ರೆ ಹೊರಟಾರ ಅಂತ ತಿಳಿರಿ. ಅಯ್ಯಾ, ಇದೇನ ಅಸಹ್ಯತೆ, ಹಾಗೆ ಬಿಡಿ, ನಾ ಹೋಗ್ತೀನಿ. ನಿಲ್ರಿ ನಿಲ್ರಿ ಅಪ್ಪಕ್ಕ, ನಿಂತ ಬಿಡಿ ಬಾರೆ. ನೀವು ನಾಟಕ ಬಲೆ ರಂಗಿಗೆ ಬಂದೈತಿ, ಚಮತ್ಕಾರಕ್ಕೆ ಬಂದಾಗ ತಿಮ್ಮಣ ನೋಡಿ ಹೊತ್ತು ಅನ್ಹಾಲ್ ಮಾಡ್ಬೇಡ್ರಿ. ಈ ಲುಚ್ಚನ್ ನಾಲಿಗೆ ಅಂದ್ರೆ ಲಗಾಮ ಇಲ್ಲ. ನಿಮ್ ನಿಮ್ ನಾಲಿಗೆ ಲಗಾಮ್ ಹಾಕ್ರಿ, ನನ್ನ ನಾಟಕ ಕೇಳ್ರಿ. ಏನದ ಅಂದ್ರೆ ಹಿಂಗ ಹಿಂಗ ಇವರೇ ಇಬ್ರು ಗಂಡ ಹೆಂಡತಿ ಎಲ್ಲೂ ಯಾತ್ರೆ ಹೊರಟಾರ ಅಂತ ತಿಳಿರಿ. ಮುಕ್ಕಿನ ಗಂಡ ಹರಿ ಏನ್ ಹೇಳ್ತಿ ಹೇಳ್ರಿ ಮುಂದಿನ ತಮ್ಮ ನಾಟಕದಾಗ. ಮುಂದೇನು ಹೇ ಹಿಂಗ ನನ್ನಂತ ಒಬ್ಬ ಡ್ರೆಸ್ ಮಾಡ್ಕೊಂಡು ಹೊರಗೆ ಬಂದ್ರ ನನ್ನ ನಾಟಕದ ರಂಗ ತಾಲೀಮ್ ನಡೆದಂಗ ನಡೆದದ. ಇಲ್ಲೇ ಒಬ್ಬ ಬೋಳೆ ಮುದುಕ ಯಜಮಾನ್ಗ ಇಬ್ಬರು ಪಳ್ಳೆಕ್ರ ಗಂಟು ಬಿತ್ತು ಇತ್ಲಾಗಿ ಸಾಮಾನ್ ಅತ್ಲಾಗಿ ಹೆಂಗ್ಸಿನ ಎತ್ ಹಾಕ್ಬೇಕು ಅಂತ ಮಸಲತ್ತು ನಡೆಸ್ಯಾರ ಕಂಟ್ರೋಲ್ ಸರ್ಕಾರ ಅಂತ ಹೆಸರು ಹೇಳಿ. ಅವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರ ಹೀಗೆ ಹುಚ್ಚು ಸ್ವೇಷ ಹಾಕೊಂಡು ಹಾರಿ ಹಿಡ್ಕೊಂಡ್ ಬರ್ತೀನಿ. ಹೇ ಹಂಗ ಬಂದು ಕರೆ ಯಜಮಾನ ಯಾರು
ಪಕ್ಕ ಕಂಡ್ರಿ ಯಾರು ಅಂತ ಪತ್ತೆ ಕೊಡ್ತೀರಿ ಪೊಲೀಸರಿಗೆ. ಮೃಗನಯನ ರಸಿಕ ಮೋಹಿನಿ, ನನಗ್ ಬೇಕದ್ದು ಅದು. ಅಪ್ಪ ಎಲ್ಲಿದ್ಯಪ್ಪ ನೀನು, ಎಲ್ಲಿ ಅಂತ ಹುಡುಗಿ ನನಗ. ಏನ ಏನು ಆತೇನು, ಏನಾದ್ರು ವರ್ತಮಾನ ಪತ್ರದಾಗ ಓದ್ಯಾ ಇಲ್ಲ ಕೆಟ್ಟ ಕನಸು ಬಿತ್ತ? ಅಷ್ಟ್ ಯಾಕೆ ಅಡ್ರೆಸ್ ಬರ್ತೀಯ ಅಂತ ಯಾಕೆ ಬರ್ತೀಯ ಅಂತ ನಿನ್ಗೇನಪ್ಪ ನಾಟಕ ಆದ್ರೆ ಆತೀವ್, ಇನ್ನೇನೇನು ಬೇಡ ಅಲ್ಲ. ಎಂದೂ ಇಲ್ಲ ಚಲೋ ಹಾಲ್ ಬಂದಿದ್ವು ಇವತ್ತು ಅಂತ ಬಹಳಷ್ಟು ಹಾಲ್ ಹಾಕಿ ಕಾಫಿ ಮಾಡಿ ಕಪ್ ತುಂಬಿಟ್ಟು ನೀ ಕ್ವಾಣಾಗಿರ್ಬೇಕು ಅಂತ ಅಪ್ಪ ಅಪ್ಪ ಅಂತ ಹೋದ್ರೆ ಹೋಗಿರ್ತೀನಿ. ಓ ಇಲ್ಲ ಹೋಗಿಲ್ಲ, ಎದ್ ಹೋಗಿ ನೋಡ್ತೀನಿ ನೀ ಕ್ವಾಣಾಗಿಲ್ಲ. ತಿರುಗಿ ಬಂದು ನೋಡ್ತೀನಿ ಕಾಫಿ ಕಪ್ನಾಗಿಲ್ಲ, ಕೋಡಿ ಬೆಕ್ಕು ಎಲ್ಲ ಕುಡ್ದು ಹೋಯ್ತು, ಇನ್ನ ಕೂಡು ಒಣಬಾಯಿಲೆ ನಮ್ಮ ಅತ್ ಮಾಡೋ ತನಕ. ಅಂತೂ ನಿನ್ ಕೆಲಸ ನೀ ಮಾಡಿದೆ ಇಲ್ಲೋ, ಕಾಫಿ ಮಾಡೋದ್ ಮಾಡಿದಿ, ಯಾರು ಕುಡ್ದು ಅಷ್ಟೇ ಇದ್ಬಿಡು ಬೆಕ್ಕಿಂದ್ರೆ ಹೊಟ್ಟು. ಅಯ್ಯಯ್ಯೋ ಹಂಗಂದ್ರೆ ಹಂಗಪ್ಪ, ನಿನಗ ನೀನ್ ಕಾಫಿ ಹೋಗಿಸ್ ಅಂತ, ನನಗ ನನ್ನ ನಾಳಿ ನಾಟಕ ನಾಟಕ ಹೆಂಗ ಆದಿತ್ತು ಅಂಬೋಸ್ ಅಂತ ಅದ ಸಂಕಟದಾಗ ಹೊರಗ್ ಬಂದು ನೋಡ್ತೇನೆ. ಸಂಕಟದೊಳಗ ವೆಂಕಟರಮಣ ಅಂತಾರಲ್ಲ ಹಾಂಗ, ಗಿರಿ ತಂಗಿ ತಗೊಂಡು ಗಿರಿಗ್ ಹೊರಟ ಒಬ್ಬ ಬ್ರಾಹ್ಮಣಗ ಇಬ್ರು ರುಚಿಯಲ್ಲಿ ಗಂಟು ಬಿಂತು ಅವನ ಕಳ್ಳ ಅಂತ ಸಾಬೀತು ಮಾಡ್ಲಿಕ್ಕೆ ಹತ್ತಾರ. ಅವಾಗ ನಾನು ದುಃಖದೊಳಗ ದೇವ್ರ ಬಂದಂಗ ಬಂದು ಸಂಕಟದಾಗಿದ್ದ ಅವನ್ನ ಅವನ್ ಹೇಳ್ತೀನ ಬಿಡಿಸ್ತಾನೆ. ಯಾರ ಹೇಳ್ತೀನ, ಯಾರಿಂದ ಬಿಡಿಸ್ತೀಯಪ್ಪ ನನಗೊಂದು ತಿಳಿವಲ್ದು. ಹೆಂಡತಿ ಬಿಡಿಸುದಲ್ಲ ಈಗ, ಇವರೇ ಇಬ್ರು ಗಂಡ ಹೆಂಡತಿ ಇವನ. ನೋಡಕ್ಕ ಆಗ ನನ್ ಪಟ್ಟಿ 20 ಸರಿ ಆಯ್ತು, ಇದೇ ಮಾತು ಇದೇ ಮಾತು ಹೋಗ್ತೀನಿ ಅಂದ್ರೆ ಬೇರೆ ಬಿಡೋದಿಲ್ಲ. ಮಾತ್ ಮಾತಿಗೆ ಗಂಡ ಹೆಂಡತಿ ಗಂಡ ಹೆಂಡತಿ ಸುಡ್ತೀವ ನಾಟಕ. ಅಮ್ಮಕ್ಕ ಏನಾಗಿದೆ ನಿಮ್ಗ, ಹಿಂಗ್ಯಾಕ್ ಮಾತಾಡ್ತೀರಿ? ಹೌದು ಯಾವ ನಾಟಕದಾಗ ಯಾರ ಹೆಂಡತಿ ಮಾಡ ನಮ್ಮಪ್ಪ ನಿಮ್ಮನ್ನ? ಈಗಿದೆಯಲ್ಲ ಇಲ್ಲಿ ನಡೆದದ್ ನಾಟಕ ಅಂತಮ್ಮವ್ವ. ಏನ್ ನಿಮ್ಮಪ್ಪನ ಹುಚ್ಚ ಏನು? ನನ್ನ ಬಕ್ಕಿನ ಹುಚ್ಚಿನ್ ಮಾಡ್ಯಾರ ಪಾಪ, ಆ ಬಡ ಬ್ರಾಹ್ಮಣನ ಹುಚ್ಚಿನ್ ಮಾಡ್ಯಾರ. ಅದ ಆ ನಿಮ್ ಡಾಕ್ಟ್ರು ಕಾಂಗ್ರೆಸ್ಸಿನ 42 ನಾಟಕ ಮಾಡಿದ್ರಲ್ಲ ಅವ್ರು ಸಾಮಿಲ್ ಆಗ್ಯಾರ. ನನ್ನ ಈ ಬೋಣಿಯೊಳಗಿಂದ ಬಿಡಿಸ್ ನಮ್ಮವ್ವ. ಇವ್ರ್ಯಾರು? ಊರಿಂದ ಬಂದವರು. ಮಂದಿ ನೀನರ ಬಂದಿ ಇಷ್ಟೊತ್ತನಕ ಇವರೆಲ್ಲರೂ ಕೂಡಿ ನನ್ನಂತೂ ಕಳ್ಳನ ಮಾಡ್ಯಾರ, ಮತ್ ನೀವಪ್ಪಾಕಿ ಏನಂತಿ ಅಂದ್ಬಿಡು. ಅಯ್ಯೋ ತಡಿಯಪ್ಪ, ಮೊದಲ ಫೋನ್ ತೆಗಿತೀನಿ. ಅಯ್ಯಯ್ಯೋ ಸಾಮಾನೆಲ್ಲ ಹಾಂಗ ಪಾಗಲ್ ತಗ ಬಿದ್ದವಲ್ಲ ಪಕ್ಕೋ ಎತ್ತೆ. ಸುಮ್ ಸುಮ್ಮನೆ ನಿಮ್ಮ ಮೈಮೇಲೆ ಯಾಕೆ ಹಾಕೋತೀರಿ ಪಕ್ಕ ಎತ್ತು ಸಾಮಾನು. ಕೈ ಹಚ್ಚಿಗಿಚ್ಚು ಸಾಮಾನಕ್ಕ ನೋಡು, ಅವ ಬ್ಯಾಡ ಅಂದ್ರೆ ಬಿಡು, ನಾ ಎತ್ತಿರ್ತೀನಿ ಅತ್ಯ. ಹಂಗಲ್ಲ ಮಂದಿ, ಬ್ಯಾಡ್ದ ಇಲ್ಲೇ ಎತ್ತಿಡೋದು ಆಮೇಲೆ ಅಲ್ಲಿ ಮಗ್ಗು ಹೇಳು. ಈ ಮನಿ ಯಾರ್ದು? ಏನ್ ಕೇಳು ಮಾತಿದು, ಇದೇನ್ ಚಂದಾಜ, ಇದು ನಮ್ದ ಮನಿ ಅಂದ್ರ ನಿನ್ನ ಮನಿ ಅಂತ ನನ್ನ ಮನಿ. ಯಾಕ ಹಿಂಗ್ಯಾಕ್ ನೋಡ್ತಿದ್ದಿ? ನೋಡು ಹಂಗ ಮಾಡಿದ್ಯ ಅಂತ. ಹೌದ್ ನಗಜ, ಇಷ್ಟೆಲ್ಲ ಮಾಡ್ಲಿಕ್ಕೆ ಅಂದ್ರ ನನ್ನ ಕುರಿ ಕೋಣ ಬಿದ್ದು ಹೋದ್ರು. ಓಕೆ ಕುರಿ ಕೋಣ ಬೀಳಿ ಈ ಕತ್ತಿಯಲ್ಲಿ ಹೋಗವು. ಕತ್ತಿ ಯಾರು? ಏನ ಏನ ಏನಾಗದಜ್ಜ ನಿನಗ? ನನಗ ನನಗೇನು ಆಗಿಲ್ಲ, ಈ ಮನಿಗ ಏನೇನು ಆಗ್ಯದ, ಈ ಮನ್ಯಾಗ ಏನೇನು ಆಗ್ಯದ. ಮನಿ ಯಜಮಾನ ಮನೆ ವಕ್ರ ಹೊಕ್ಕ ಕಳ್ಳರೆಲ್ಲ ಸಿಕ್ ಸಿಕ್ಕ ಮಾತಾಡ್ತಾರ ಅಂದ್ರ. ಅಯ್ಯೋ ಹಂಗೆಲ್ಲ ಮಾತಾಡ್ಬಾರ್ದಜ್ಜ. ಹ್ಮ್ ಕಲಿಸು ಕಲಿಸು, ಯಾರ್ಯಾರಿಂದ ಏನೇನ್ ಕಲ್ತಿದ್ದಿ ಎಲ್ಲ ಕಲಿಸು. ಆ ಮದ್ದ ಅಲ್ಲ ಅದೇ ಮದ್ದ ಬಾಯಿ, ನಾನು ಹೋಗಿ ಗೊತ್ತಿದ್ರಿ ಮನೆ. ಅಯ್ಯಯ್ಯ ನೀವು ಹಿಂಗ್ಯಾಕ್ ಮಾತಾಡ್ತೀರಿ? ಹೌದ್ ನಿಂದ್ರಿ, ಗುರ್ತನ ಮಾಡ್ಕೊಡ್ಲಿಕ್ ಬರ್ತೆ. ಅಜ್ಜ ನನ್ ಈ ಗೊಂದ್ರದಾಗ ಎಲ್ಲ ಮರ್ತಾ ಬಿಟ್ಟಿದ್ ನೋಡು, ಇವ್ರು ನಮ್ ಡಾಕ್ಟ್ರು. ಯಾತ್ರ ಮೇಲೆ ನಿನ್ಗೀಗ ಔಷಧಿ ಕೊಡ್ತಾರ ಈ ಡಾಕ್ಟ್ರು? ಡಾಕ್ಟ್ರು ಅಂದ ಕ್ಷಣಕ್ಕ ಸುಳ್ಳು ಸುಳ್ಳು ಔಷಧಿ ಕೊಡಕಾಗ್ತದ? ಬಹಳ ಒಳ್ಳೆಯವ್ರಜ್ಜ, ನೀವ್ ಹೋದ್ಮೇಲ ಕತ್ತಿಸ್ಬೇಕು ಅಂತ ಮನೆ ಏನೋ ಕೆಡಿಸ್ಬಿಟ್ಟೆ. ಆದ್ರ ಈ ಡಾಕ್ಟರ್ ಸಹಾಯ ಇದ್ದಿದ್ರ ಮನೆಗೆ ರೂಪನ ಬರ್ತಿದ್ದಿಲ್ಲ, ಹಾಂಗ ದುಡ್ಡಿನ ಸಹಾಯನು ಮಾಡ್ಯಾರ. ಮತ್ತ ರೀ ಅಂತ ಶುರು ಮಾಡಿದ್ರಿ, ಏನ್ ಚಂದಿದು ಮನಿ ಅಂತ. ಮನಿ ಯಾರ ಮನೆಗೆ ಹೋಗ್ತೀರಿ? ಪೇಷಂಟ್ಸ್ ಮನೆಗೆ. ಆದರೆ ಅವ್ರ ಈತ ತನ್ ಮನಿ ಅಂತಂದಾರೆ. ಅಜ್ಜ ಹಚ್ಕೊಂಡ್ರು ಅಂದ್ರ ಅಷ್ಟು ಹಚ್ಕೊಂಡ್ ಬಿಡ್ತಾರ ನೋಡು. ಅಪ್ಪನ್ ಸ್ವಭಾವ ಅಂತೂ ನಿನ್ ಗೊತ್ತಾದ, ಇದ್ರಾಗ ಇವ್ರಿಗೂ ಸ್ವಲ್ಪ ನಾಟಕದ ಹುಚ್ಚ, ಹಿಂಗಾಗಿ ಇವ್ರು ನಾವು ಅಂದ್ರ ಒಂದ ಆಗ್ಬಿಟ್ಟಿವಿ. ಅದು ಕಾಣಿಸ್ತಾನ, ಅದ ಈ ಮನ್ಯಾಗ ನಾಟಕ ಹುಚ್ಚು ಎರಡು ಸರಿ ಸಮ ಕೂಡ ಅಂತ ಕಾಣ್ತದ.
ಅದ್ರಾಗ ಯಾವ್ದು ಹೆಚ್ಚು ಇನ್ನು ನಾನ್ ನೋಡ್ಬೇಕು. ನಾನು ಹೋಗ್ಬರ್ತೀನಿ ಮನೆಗೆ, ಆ ಪೇಷಂಟ್ಸ್ ಮನೆಗೆ, ಆ ಒಡ್ರೋಣಿ ಕಡೆ. ಅಜ್ಜ ಹಂಗ ಬಂದ್ರೆ ನಾಲ್ಕೈದು ದಿವಸ ಎಲ್ಲೂ ಹೋಗ್ಬೇಡ್ರಿ, ಊಟಕ್ಕೆ ಬರ್ಬೇಕಾ ಮತ್ತ ಲಗು ಬರ್ರಿ. ಮಂದಿ ಇವರು ಒಟ್ರು ಡಾಕ್ಟರ್ ಏನು? ನೀನು ಒಂದು ಒಟ್ರು ಡಾಕ್ಟರ್ ಅಂದ್ರೇನು? ಕೈಗುಣ ಹೆಂಗದ ಅಂತ ಅಜ್ಜ? ಓ ಹಿಂಗೇನು? ಅವ್ರ ಕೈ ಗುಣ, ಕಾಲ್ ಗುಣ, ಬಾಯಿ ಗುಣ ಈಗ ಅರ್ಧ ತಾಸಿನ ಹೋಗ್ತಿದೆ ನಮ್ಗೆಲ್ಲ. ನೀ ಬಂದ ತಕ್ಷಣ ಒಳಗ್ ಬರ್ರಿ ಅಂತ ಕರ್ದಿರ್ಬೇಕು ಅವ್ರು ನಿನಗ. ನೋಡಜ್ಜ ಹಳ್ಳಿಗಿಳಿಂದ ಯಾರ್ಯಾರು ಬರ್ತಿರ್ತಾರ ಹೋಗ್ತಿರ್ತಾರ ಗೊತ್ತಿಲ್ಲ ಬಿಡ್ತಿಲ್ಲ ಅಂತವ್ರಿಗೆ ಬರ್ರಿ ಹೋಗ್ರಿ ಅಂತಾರ. ಪಾಪ ಅವ್ರಿಗೆ ನಿಮ್ ಗುರ್ತಿಲ್ಲ. ನಿಮ್ದು ಅವ್ರದ್ದು ಗುರ್ತು ಚಲನ ಅದಲ್ಲ. ಚಲನ ಅಂದ್ರೇನು? ಅದ ಬಹಳ ದಿವಸನಾಗಿಲ್ಲ, ಹೋದ ವರ್ಷ ಈ ಸ್ವತಂತ್ರ ಚಳವಳಿ ಗದ್ದಲದಾಗ ನಮ್ಮನ್ ಕೆಲವ್ರನ್ನ ಪೊಲೀಸ್ನವ್ರು ಹಿಡ್ಕೊಂಡೋಗಿದ್ರು ಅಂತ ಒಂದ್ ಪತ್ರದಾಗ ಬಂದಿದ್ನಲ್ಲ, ಆಗ ನೋಡಿದ್ದ ನೋಡಿದ್ದು ಆ ಗುರ್ತ ಗುರ್ತು. ಆಮೇಲೆ ಇಬ್ರು ಜೈಲಿಗೆ ಹೋದ್ವಿ, ಅಲ್ಲಿ ನನ್ ಉಪವಾಸ ಮಾಡ್ಬೇಕಾಗ ಬಂತು ಹಂಗ ಪ್ರಸಂಗ ಅದನ್ ಬಂದಿದ್ನಲ್ಲ, ಅವಾಗ ಇವ್ರ ಮೇಲಿನ ಅಧಿಕಾರಿಗಳಿಗೆ ಹೇಳೋದ್ ಹೇಳಿ ನನ್ನನ್ನ ಆ ತೊಡಕಿಂದ ಬಿಡಿಸಿದ್ರು. ಅಜ್ಜ ಒಂದೆರಡು ತಿಂಗಳಂತೂ ನಾವಿಬ್ರು ಒಂದ್ ಹಳ್ಳಿ ಒಳಗ ಅಡಕ್ಕಂತ ಕೂರ್ಬೇಕಾಯ್ತು ನೋಡು ಅಲ್ಲಿದ್ದ ಬಂದ್ಮೇಲ. ಅವಾಗ ನಿಮ್ಮ ಗುರುತು ಭಾಳ ಆಗಿರ್ಬೇಕು. ಹೌದಪ್ಪ, ನೀ ಹ್ಯಾಂಗ ಹೆಂಗ ಮಾತಾಡ್ತಿ? ಅದಿರ್ಲಿ, ನಿಮ್ಮ ಅಪ್ಪದ ಈ ಗುರುತು ಬೆಳೆದ ಇತಿಹಾಸ ಹೊತ್ತು ಹೊತ್ತಿಗೆ ತಿಳಿದಿತ್ತೋ ಇಲ್ಲೋ. ಅಪ್ಪನ ಸ್ವಭಾವ ನಿನಗ್ ನಾನ್ ಹೇಳ್ಕೊಡ್ಬೇಕಾ? ನಡುವ ಒಂದ್ ಕಂಪನಿ ಬೆನ್ನ ಹತ್ತಿ ಆರ್ ತಿಂಗಳೆಲ್ಲ ಹೋಗೇ ಬಿಟ್ಟಿದ್ದ. ಅವಾಗ ನಾನು ಈ ಅಂಬಕ್ಕ ಇಬ್ರು ಡಾಕ್ಟರ್ ಮನೆಯಾಗ. ಅಂಬಕ್ಕ ರೀ ಅಂಬಕ್ಕ ಹಾಳು ಮಾಡ್ತಾ ನಗುತ್ತ ರೀ ಅವ. ಮಂದಿ ಈ ಪ್ರಾಣಿ ಯಾರು? ಅಂಬಕ್ಕ. ಅಂಬಕ್ಕ ತುಟ್ಟಿಂಬಕ್ಕ ಅದು. ಈಕೀಗ ಮನಿ ಮಾರು ಗಂಡ ಗಿಂಡ ಯಾರ ಇದ್ದಾರೆ? ಎಲ್ಲಿ ಗಂಡ, ಸುಮ್ಮನಿರ್ಬಾರ್ದ. ಹಂಗಾರ ಕನ್ಯಾ ಏನು? ಇನ್ನ ಇಷ್ಟು ದೊಡ್ಡ ಕನ್ಯಾ ಇರ್ತಾವೇನು? ಮತ್ತಿತ್ಲ ಕನ್ಯಾನು ಅಲ್ಲ ಅತ್ಲ ಗಂಡನು ಇಲ್ಲ, ಹಂಗಾರ ಉಳಿಕೆ ಹೊತ್ತೋಗಿಕ್ಕೆ ದಂಧೆ ಏನು? ನಾಟಕಕ್ಕ ಬಿಟ್ಟು ಹಿಡ್ದಾರೆ ಮತ್ತೆ ಯಾಕಲ್ಲ. ಇಷ್ಟು ದಿವಸ ಮನಿ ಬಿಟ್ಟು ಅಡ್ಡಾಡಿದ್ರಿಂದ ಹೆಣ್ಣು ಅಂದ್ರೆ ಹಾದಿ ಮ್ಯಾಲ ಬಿದ್ದ ಅಂತ ತಿಳ್ಕೊಂಡಂಗ ಕಾಣ್ತದ. ಹಂಗೆಲ್ಲ ಮಂದಿ, ಏ ಮಂದಿ ಈ ಮನೆಗ್ ನಡ್ತದಾರೆ ಏನು? ಈ ಪಕ್ಕಿ ನೋಡಜ್ಜ, ಈ ಒಂದು ಒಂದ್ ಮೋಜ ಜಾತಿ ಲೀವ ಕಳ್ಳ ಕ್ರಿಮಿನಲ್ ಟ್ರೈಬ್ ದೊಳಗಿಂದ ತಪ್ಪಿಸ್ಕೊಂಡ್ ಬಂದವ. ಜೈಲ್ನಾಗ ಇದ್ದಾಗ ನಮ್ ರಾಜಕೀಯ ಕೈದಿಗಳಿಗೆ ಬಹಳ ಸಹಾಯ ಮಾಡ್ತಿದ್ದ. ಕಳ್ಳತನ ಮಾಡ್ಲಿಕ್ ಬರ್ದಾಗ ಹಂಗ ಮಾಡ್ತಿದ್ದ. ಒಂದು ಜಾತಿ ಬೇರೆ ಸಹವಾಸ ಬೇರೆ, ಹೇಳವರು ಇವಾಗ ಯಾರು ಭೇಟಿ ಆಗಿರ್ಲಿಲ್ಲ. ನಮ್ ಡಾಕ್ಟ್ರ ಇವಾಗ ಒಳ್ಳೆ ಹುಡ್ಗ ಕಾಣ್ತಾನಂತ ತಿಳಿದು ಇಲ್ಲೇ ನಮ್ ಕಡೆಗೂ ತಮ್ ಕಡೆಗೂ ಕೆಲ್ಸಕ್ಕೆ ಅಂತ ತಂದಿಟ್ಟಾರ. ಹಾಂಗೆಲ್ಲ ನೆಟ್ಟಿದಾರಪ್ಪ, ಕೇಳ್ದ ಒಂದ್ ಸಾಮಾನಕ್ಕೂ ಕೈ ಹಚ್ಚಲ್ಲ. ಈ ನಿನ್ನ ಕಳ್ಳ ಚಾಕರ ಮತ್ತ ನಿಮ್ಮ ಅವ್ರು ಅವ್ರು ಡಾಕ್ಟರ್ ಇದಾರಲ್ಲ ಅವ್ರು ಸೇರ್ಕೊಂಡು ನನ್ನನ್ನ ಕಳ್ಳ ಅಂತ ಗಂಟ್ ಬಿದ್ದ ಮನೆ ಹೋಗ್ಬಿಡ್ಲೆ. ಅಲ್ಲೂ ಇದ್ದಂತೆ ಕಾಲು ಬಿದ್ದೆ ಅಂತ ತಪ್ಪಾತ್ರಿ, ಮತ್ತ ನಿಪ್ಪಾಗಲಿಲ್ರಿ. ಬಾಯರು ಹೇಳಿದ್ರಿ ಹಿಂಗ ತಮ್ಮ ಹೆಚ್ಚವರು ಯಾತ್ರೆಗೆ ಹೋಗಿರು ಅಂತ. ಬಾಯರ ಡಾಕ್ಟ್ರಿಗೆ ಇವ್ರಿಗೆ ಭಾರಿ ಲಗ್ಗೆ ಹಾಕಿದ್ರಿ. ಅಯ್ಯಯ್ಯೋ ಹಿಂಗತ್ತೆ, ಹಿಂಚಿ ಬಗಲ್ದ ಹೋತು ಅಂದ್ರ ಮುಂಚಿ ಬಗಲದೇನು ತಿಳಿಯುವುದಾ ಇಲ್ಲ. ಅಜ್ಜ ಲಗ್ಗೆ ಹಚ್ಚಲಿಕ್ಕೇನು? ತನ್ನದ ಮನಿ ಅಂದ, ನೀವ್ ಯಾರು ಅಂದ ನಿಮ್ಮ ಡಾಕ್ಟ್ರು? ಅಂದಿರ್ಲಿಕ್ಕಿಲ್ಲ ಬಿಡು. ಅಂದ ಅಂತ ನಾ ಅಂತೀನಿ. ಹೌದಪ್ಪ ಹಾಂಗ ಅಂದಿರ್ಲಿಕ್ಕಿಲ್ಲ ಅಂದೆ. ಸ್ಪಷ್ಟ ಸ್ಪಷ್ಟ ಹಂಗ ಅಂದ. ಇನ್ನೇನ್ ಬೇಕು, ಅವರಿಬ್ರು ಕೂಡಿ ನನ್ನನ್ನು ಪೊಲೀಸರ ತಾಬದ ಕೊಡದಂತ ಬೇತ್ ಹಾಕಿದ್ರು, ಅದಕ್ಕ ನಿಮ್ಮ ಅಂಬಕ್ಕನ ಸಾಕ್ಷಿ ಮಾಡಬಿದ್ರು. ತಪ್ಪಾಯ್ತವ, ಕರೆ ತಪ್ಪಾಯ್ತು ಮಂದಕ್ಕ. ನಾನು ಎಷ್ಟು ಚಾಲು ಅಂದೆ ಈ ಗೃಹಸ್ಥನ್ ಸುಮ್ನೆ ಯಾಕೆ ಕಾಡ್ತೀರಿ ಅಂತ. ನನಗರ ಇವ್ರು ಯಾರು ಅಂತ ಗೊತ್ತ ಹೇಳ್ರಿ? ಆ ನಿಮ್ ಡಾಕ್ಟರ್ ಒತ್ತೊತ್ತು ಹೇಳಿದ್ರು ಏನೇನೋ ಅಂತ ನಾನ್ ಬೆಪ್ಪಾಗ್ಬಿಟ್ಟೆ. ನಿಮ್ಮ ಡಾಕ್ಟರ್ ಮೇಲೆ ಸಾಕ್ಷಿ ಸರಿಪ, ನೀ ಡಾಕ್ಟರ್ ಏನಂತ ಕೇಳ್ದಿ? ಇದು ಯಾರ ಮನಿ ಅಂತ ಕೇಳ್ದೆ. ಹಿಂಗ್ ಕೇಳ್ದೇನು? ಇದ್ರಾಗ ನಗು ಹಂಗೇನದವ? ಹೌದಪ್ಪ, ನಿನ್ನ ಮನ್ಯಾಗ ನೀನಾ ಬಂದು ಹೊಸಬ್ರು ಅಂತ ಕಾಣಾ ಕಾಣಾ ಕಾಣವ್ರಿಗೆ ಇದು ಯಾರ ಮನಿ, ನೀವ್ ಯಾರು ಅಂತ ಕೇಳಿದ್ರ ಅವ್ರಿಗೆ ಏನ್ ಅನ್ಸಿತ್ತು? ಆದ್ರೂ ಈ ಮನಿ ಮುಖ ಲಕ್ಷಣನ ಬದಲು ಮಾಡ್ಬಿಟ್ಟಿದೆ. ಎಡಕಿನ ಬಲಕಿನ ಮನಿ ಗುರ್ತಿನ ಮೇಲಿಂದನ ಮನೆ ಹೊಕ್ಕೇನು? ಮನ್ಯಾಗ ಬಂದು ನೋಡ್ತೀನಿ ಯಾರು ಹೆಂಗ ಕೂತಾರ. ಯಾರ ಕೊಡ್ಲಿ ಹ್ಯಾಂಗ ಕೊಡ್ಲಿ, ನಮ್ಮ ಮನೆ ಹೋಗಿ ಮಂದಿ ಮನಿ ಆದೀತಾ? ಮಂದಿ ಮನಿ ಮಂದಿ ಮನಿ ಮಂದಿ ಯಾರ್ಯಾಕೋ ಮನಿನು ಅವ್ರದ. ಒಳ್ಳೆ ಶ್ಲೇಷ ತಡ್ಡಿ ಬಿಡಪ್ಪ, ಮಂದಿ ಮಂದಿ ಅಂತ ಕೂಡಿಸ್ಬಿಟ್ಟು. ಅಲ್ಲ ನಮ್ಮ ಮನಿ ಹೋಗಿ ಮಂದಿ ಮನಿ ಹ್ಯಾಂಗ ಆಗ್ತದ? ಸರಿ ನಮ್ಮ ಮನಿ ಮಂದಿ ಮನಿ ಆಗ್ಬಾರ್ದು ಖರೆ, ಆದ್ರ ಅವನ ಸ್ಪಷ್ಟ ಅಂದ ಇದ ತನ್ನ ಮನಿ ಅಂತ. ಮತ್ತೆ ಯಾಕನ್ಬಾರ್ದು,
ಬಂದಾಗ್ನಿಂದ ನೋಡ ನೋಡ್ತೀನಿ ನೀ ಅವ್ರಿಗೆ ಅವರು ಇವ್ರು ಅಲ್ಲಿಕ್ಕೆ ಹತ್ತಿದಿ ಕೇಳಕ್ ಹೇಳ್ತೀನಿ. ಅಜ್ಜ ಡಾಕ್ಟರ್ ಏನಂದ್ರು ನನಗಿಂತ ವಯಸ್ಸಿಲ್ಲ ದೊಡ್ಡವರು. ಅಷ್ಟ್ ನಂಗೆ ತಿಳಿತದ ಮಂದಿ ದೊಡ್ಡವರಿಗೆ ಅವರು ಅಂಬೋದು ಬ್ಯಾರೆ ಮತ್ತ ಇವರಿಗೆ ಅವರು ಅಂಬೋದು ಬ್ಯಾರೆ. ಮಂದಿ ನಂಗೆ ಸ್ಪಷ್ಟ ಕಾಣ್ತದ ಈ ಮನಿ ಮಾರಿಗೆಲ್ಲ ನಿನ್ನ ಮುದ್ರೆ ಹಾಕಿ ಆ ಡಾಕ್ಟರ್ ಪಾದಕ್ಕೆ ನಿನ್ನನ್ನು ಒಪ್ಪಿಸ್ಕೊಂಡ್ ಬಿಟ್ಟಿದ್ದೆ ಅಂಬೋದು. ಅಪ್ಪ ನಾನು ಒಳಗೆ ನಿಂತು ಕೇಳೋದೆಲ್ಲ ಕೇಳಿದೆ. ಈ ತಪ್ಪೆಲ್ಲ ನಂದು. ಪಾಪ ಈ ಹುಡುಗಿ ಏನ್ ಮಾಡಿತ್ತು, ದೊಡ್ಡ ಗಿಡದ ಬುಡಕ್ಕೆ ಬೆಳೆದು ಸಣ್ಣ ಸಸಿ ಹಂಗ ಎತ್ತರ ಬೆಳೆದು ನನಗೆ ಎಂದು ಬರಲೇ ಇಲ್ಲ. ಅದ್ರಾಗ ಬೇರೆ ಎಂದು ಆ ನಾಟಕದ ಹುಚ್ಚನ್ನು ಸೇರ್ಕೊಂಡ್ಬಿಟ್ಟಿತ್ತು. ಗಂಡಪಾಗ ಈ ಮನೆ ಒಳಗ ಹುಡುಗಿ ಹಚ್ಚಾರ ದಿನ ಬೆಳೆದು ಕಲಿಯೋ ನೆವನ್ ದಿನ ಬೆಳೆದು ನಾನಂತೂ ನನ್ನ ಮಗಳಲ್ಲಿಕ್ಕಿ ನನ್ನ ತಂಗಿ ಅಂಬೋರಂಗ್ ಸುಮ್ಮನೆ ಇದ್ಬಿಟ್ಟೆ. ನೀ ಏನ್ ಲೆಕ್ಕ ಹಾಕಿ ಕಲಿಸಿದ್ದು ಯಾತ್ರೆ ತೆಲ್ಲಿಗೆ ಹೋಗ್ಬಿಟ್ಟಿ ನಿನ್ನ ಹುಚ್ಚು ನಿನಗ ನನ್ನ ಹುಚ್ಚು ನನಗ. ಏನೋ ಅಂದ್ರು ನಮ್ಮಂದ ಒಳ್ಳೆ ಹುಡುಗಿ, ಆಕೆ ದೈವನು ಒಳ್ಳೇದೆ. ನಾ ನೋಡೇನಲ್ಲಪ್ಪ ಆ ಡಾಕ್ಟರ್ ನಾನು ಎಷ್ಟು ಆರೈಕೆ ಮಾಡ್ಯಾನ, ನನ್ನ ನಾಟಕದಾಗ ಎಷ್ಟು ಉಪಯೋಗ ಬಿದ್ದ. ಅಲ್ಲೋ ಮರ ಪಂಡಿತ, ನಾಟಕದಾಗ ಸಹಾಯ ಮಾಡ್ದ, ಔಷಧಿ ಕೊಟ್ಟ ಅಂತ ಹಿಂದ ಬೆಳೆಸಿದ ಬಂಗಾರದಂತ ಹುಡುಗಿನ ಆಚಾರ ಉಪಚಾರ ನೋಡ್ದ ಒಪ್ಪಿಸ್ಕೊಟ್ಟಂಗ್ ಮಾಡುದು. ಅಪ್ಪ ಹಂಗಲ್ಲಪ್ಪ, ಡಾಕ್ಟರ್ ಬಾಳ ಸಜ್ಜನ, ಅವ್ರ ಮನೆಯವರು ಭಾರಿ ಶ್ರೀಮಂತರಂತ. ಅಂತಂದ್ರೆ ಅದ್ರ ಮುಂದೆ ನೀ ಏನು ತಿಳ್ಕೊಂಡಿಲ್ಲ ಅಂದ ಆಕು. ಯಾಕಜ್ಜ ತಿಳ್ಕೊಂಬಿಡು, ಇನ್ನು ತಿಳ್ಕೊಂಬದಿದ್ರ. ಅಜ್ಜ ನೀವು ನನ್ನನ್ನ ಕ್ಷಮಿಸ್ಬೇಕು, ನಿಮ್ಮೆಲ್ರಿಗೂ ತಪ್ಪಾಡ್ದವನು ನಾನು. ಏನಾದ್ರೂ ಕೆಟ್ಟದ್ದು ಮಾತಾಡಿದ್ರೆ ಮರ್ತು ಬಿಡಿ, ಒಳ್ಳೇದಾಗಿದ್ರೆ ಅದ್ರ ನೆನಪಾದಾಗ ಈ ಡಾಕ್ಟ್ರು ತಿಳಿದು ತಿಳಿದು ತಪ್ಪಾಡೋನಲ್ಲ ಅಂತ ಇಷ್ಟ್ ನಿಮ್ ಜೀವಕ್ಕನ್ಸಿದ್ರು ನನ್ ಮನಸ್ಸಿಗೆ ತೃಪ್ತಿ ಇದೆ. ನಮ್ಮ ತಂದೆಯವರಿಂದನೂ ಪತ್ರ ಬಂದಿದೆ, ಅವ್ರಿಗೂ ನಾನು ತಪ್ಪು ಮಾಡಿದ್ದೀನಿ. ಈ ದೇಶ ಸೇವೆ ಲೋಕ ಸೇವೆ ಏನೋ ಹೌದು, ಆದ್ರೂ ಈ ತಾರುಣ್ಯಕ್ಕೆ ಸಹಜವಾದ ಸ್ನೇಹಗಳು ಸಿಕ್ಕು ಮನೆಯವರನ್ನು ಮರೆತು ಇಲ್ಲೇ ಇದೇ ಗುಣಿಸುತ್ತ ಹಾರಾಡಿದೆ. ಅಜ್ಜ ನಿಮ್ಮ ಪರಿಚಯ ನನಗೆ ಮೊದಲೇ ಇರಲಿಲ್ಲ, ನಿಮ್ಮ ಮಾತಿನ ರೀತಿನೂ ಏನೋ ಭಾವಿಸಿ ಅವಿವೇಕ ಮಾಡಿಬಿಟ್ಟೆ. ನಿಮ್ಮ ಅಪ್ಪ ಅಂತೂ ಲೋಕ ಬಾಯ, ನೀನಾದ್ರೂ ನಿಮ್ ಡಾಕ್ಟರ್ ಕೂಡ್ಲಿಕ್ಕೆ ಕುರ್ಚಿ ಮುಂದಿಡಬಾರ್ದ. ಬೇಡಿ ದೊಡ್ಡವ್ರ ಮುಂದೆ ನಾನ್ ಕೂರೋದು. ಹಂಗಲ್ರಿ ಡಾಕ್ಟರ್, ನನ್ನ ಪರಿಚಯ ನಿಮ್ಗೆ ಇರ್ದಿರ್ಲಿ, ನಿಮ್ಮ ಪರಿಚಯ ನನಗೀಗ ಸಾಕಷ್ಟು ಆಗಿರ್ಬೇಕು ನನ್ನ ಅವಿವೇಕದ ಪರಿಚಯ. ಅದ್ಯಾಕ ನಿಮ್ಮ ವಿವೇಕದ ಪರಿಚಯನೂ ಆಗ್ಯದ. ಒಂದ್ ಮನಿ ಕಟ್ಟೋ ಕಾಯೋ ಗಡಸ್ತನ ನಿಮಗದ, ಇಲ್ದಿದ್ರೆ ನಮ್ ಬಂಡಪ್ಪ. ಹಾಗನ್ಬೇಡಿ, ಅವ್ರ ಕ್ರಿಯಾಶೀಲತೆಯ ಬೆಲೆ ಅವ್ರ ನಾಡ್ಕೊಳ್ಳು ಮಾಡ ನನ್ನಷ್ಟು ಇನ್ಯಾರಿಗೂ ಗೊತ್ತಿಲ್ಲ ಅಂತ ನಾನ್ ತಿಳ್ಕೊಂಡಿದ್ದೀನಿ. ಅದೇನೋಪ್ಪ ನಮ್ಮ ಬಂಡೆಪ್ಪ ಅಂದ್ರ ಒಂದು ಶುದ್ಧ ಕೂಸು, ಹಾ ಹೆಚ್ಚಿನಂದ್ರ ಒಂದು ನಾಟಕ ಕೊಟ್ಟೋ ಬುದ್ಧಿ ಅಂಬದ. ಎಲ್ಲರೂ ಊಟಕ್ಕೆ ಸರಿಯಾದ ಹೊತ್ತಿಗೆ ಬಂದ್ರು ನೋಡ್ರಿ ಅಂಬಕ್ಕ. ನೀವೆಲ್ಲರೂ ನಡ್ರಿ ಮುಂದ, ನಾ ಈಗ ಬರ್ತೀನಂತ. ಲಘು ಪಾಚ ಮತ್ತ ಕರ್ನಾಟಕ ಏಕೀಕರಣ ಚಳವಳಿ ಅಂತ ಮೆರವಣಿಗೆ ಬರ್ತೈತ್ರಿ, ಹೆಂಗದು ಒಂದೇ 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 ಕರ್ನಾಟಕ ಒಂದೇ 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 ಕರ್ನಾಟಕ ಒಂದೇ ಹಿಂದೆ ಮುಂದೆ ಎಂದೇ ಕರ್ನಾಟಕ ಒಂದೇ ಹಿಂದೆ ಮುಂದೆ ಎಂದೇ ಕರ್ನಾಟಕ ಒಂದೇ ಜಗದ ಹೇಳಿಗೆ ಯಾಗುವುದಿದೆ ಅದು ಕರ್ನಾಟಕದಿಂದ ಜಗದ ಹೇಳಿಗೆ ಯಾಗುವುದಿದೆ ಅದು ಕರ್ನಾಟಕದಿಂದ ಒಂದೇ 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 ಕರ್ನಾಟಕ ಒಂದೇ ಒಂದೇ ಜನಮು ಒಂದೇ ಮನಮು ಕನ್ನಡಿಗರು ಎಂದೇ ಒಂದೇ ಜನಮು ಒಂದೇ ಮನಮು ಕನ್ನಡಿಗರು ಎಂದೇ ಕುಲ ಒಂದೇ ಸ್ಥಳ ಒಂದೇ ನೀತಿಯ ನೆಲೆ ಎಂದೇ ಕುಲ ಒಂದೇ ಸ್ಥಳ ಒಂದೇ ನೀತಿಯ ನೆಲೆ ಎಂದೇ ಇದನ್ನು ಒಪ್ಪದ ಹರವರು ಅವರು ಇದ್ದರು ಒಂದೇ ಇರದಿದ್ದರು ಒಂದೇ ಇದನ್ನು ಒಪ್ಪದ ಹರವರು ಅವರು ಇದ್ದರು ಒಂದೇ ಇರದಿದ್ದರು ಒಂದೇ 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 ಕರ್ನಾಟಕ ಒಂದೇ 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 ಮಂದಿ ಇದೇನು ರೇಷನ್ ಅಕ್ಕಿ. ಓ ರೇಷನ್ ಅಕ್ಕಿ, ಮತ್ತಿದು ಅರಿಶಿನ ಕುಂಕುಮ ಯಾಕ ಕೊಡಿ ಯಾಕಜ್ಜ. ಲಾ 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 ಲಾ
ಎಲ್ಲ ಎಲ್ಲ ತೇದಂಗಾಯ್ತು. ಇನ್ನೇನ್ ಮುಂದೆ? ಮುಂದೇನು? ಹೋಗಿ ಬರ್ತೀನಿ. ಹೋಗೋಕ್ ಮುಂಚೆ ಒಂದೆರಡು ಮಾತು ಹೇಳಬೇಕು ಅಂತ. ನಮ್ಮ ಈ ಅಂಬಕ್ಕ ಹುಡುಗಿ ಅಂದ್ರೆ ಹುಡುಗಿ ಅಲ್ಲ, ಹೆಂಗ್ಸಂದ್ರೆ ಹೆಂಗ್ಸಲ್ಲ. ಪಾಪ ಇಂಥ ಅನಾಥ ಹೆಣ್ಮಕ್ಳನ್ನ ಎಂತೆಂಥದೋ ಮಂದಿ ಯಾವ್ಯಾವ್ದೋ ಕಣ್ಣಲ್ಲೇ ನೋಡ್ತಾರೆ ಅಂತ ನಾನೇ ಆಕೆಗೆ ಕುಂಕುಮ ಹಚ್ಚಿಕೋ ಅಂತ ಹೇಳಿ ಸ್ವಲ್ಪ ಆರೋಗ್ಯ ಕೆಲಸ, ಸ್ವಲ್ಪ ಸೂಲಗಿತ್ತಿ ಕೆಲಸನೂ ಕಲ್ಸಿದ್ದೀನಿ. ಅಂದ್ರೆ ನಾಲ್ಕು ಮಂದಿಯವರಿಗೆ ಮರ್ಯಾದೆಯಿಂದ ಬದುಕೋಕಾಗ್ಲಿ ಅಂತ, ನಮ್ಮ ಮಂದಾಗೆ ಸಹಾಯ ಆಗ್ಲಿ ಅಂತಾನು. ಅಲ್ಲ ಮಂದ ಬಾಯಿ ಅಂದ್ರಿ ಮಂದ ಅಂತನ ಅನ್ರಿ. ಮಂದ ಅಂದ್ರನ ನಿಮ್ ಬಾಯ ಬಹಳ ಚಂದ ಕೇಳಿಸ್ತದ. ಎಷ್ಟು ಸತಿ, ಎಷ್ಟು ಸಲಿಗೆ, ಎಷ್ಟು ಸ್ವಾಭಾವಿಕಂದಿ ಥೇಟ್ ನಾಟಕದವ್ರಿಗೆ ಇದ್ದಂಗ ಹಾಕಿ ಕರೀತಾರೆ ಅಂದ್ರೆ ಅವರ ನಿಷ್ಕಾಮ ಮನಸ್ಸು ಎದ್ದು ಮೂಡಿದ ಹಂಗ ಕಾಣಿಸ್ತದ. ನಮ್ ಬಂಡುಗ ಏನ್ ಮಂದಿ, ನಿಮ್ಮಪ್ಪಗ ಸಂಸಾರಕ್ಕಿಂತ ನಾಟಕನ ಮೇಲಾಗದಂತ ಕಾಣ್ತದ. ಮತ್ತ ಗುಣ ನಾನು ಅವರಿಂದನೇ ಕಲ್ತಿದ್ದೀನಿ. ಅದು ನಮ್ಮಂತ ಸಮಾಜ ಸೇವಕರಿಗೆ ಬಹಳ ಅವಶ್ಯ. ಅದೇ ಹೇಳದ್ನಲ್ಲ, ಮಂದಾಗೆ ಸಹಾಯ ಆಗ್ಲಿ ಅಂತ ಅಂಬಕ್ಕನ್ನ ಈ ಮನೆ ಕರ್ಕೊಂಬಂದೆ. ಇಂದಲ್ಲ ನಾಳೆ ಎಂದೋ ಒಂದಿನ ಮಂದ ತನ್ನ ಗಂಡನ ಮನೆಗೆ ತಾನು ಹೋಗ್ಲೇಬೇಕು. ಆತ ನಜ್ಜನ ಗತಿ ಏನು, ತನ್ನ ಅಪ್ಪನ ಗತಿ ಏನು ಅನ್ನೋ ಚಿಂತೆ ಆಕೆಗೆ ಮುಂದುಳಿಬಾರ್ದು ಅಂತಾನು ನಾನು ಇವರನ್ನ ಈ ಮನೆ ಕರ್ಕೊಂಬಂದೆ. ಆಯ್ತು ಆಯ್ತು, ನಿಮ್ ನಿಮ್ಮಂದಿ ನೀವ್ ಒಂದಾಗಿರ್ರಿ, ನಮ್ಮಂದಿ ನಾನು ಕರ್ಕೊಂಡು ಹೊರಟೋಗ್ತೀನಿ. ಅಂದ್ರೆ ಅಂಬಕ್ಕನ್ನ ನೀವ ಕರೆದೊಯ್ಯವರು, ಮತ್ತು ನೀವು ಹೋದ್ಮೇಲೆ ನಿಮ್ಮ ದೇಶ ಸೇವಾ ಕೆಲಸ ಹೆಂಗ ನಡೀತದೋ ಅಂತ ನೋಡ್ಲಿಕ್ಕ ನಮ್ಮ ಮಂದಿ ನೀವಿದ್ದಲ್ಲಿಗೆ ಹೋಗುವಾಗಿ ಅದಂತೀನಿ. ಆಗ ನಮ್ಗೆ ನೀ ಪಕ್ಕೆ ಅಡಿಗೆ ಮಾಡಿ ಹಾಕೋಣ. ಇಲ್ಲ, ಪಕ್ಕ್ಯಾನು ನಾನೇ ಕರ್ಕೊಂಡ್ ಬಂದಿದ್ದೆ. ನಿಮಗೆ ಎಷ್ಟು ಸರಿ ಅನ್ಸುತ್ತೋ ಇಲ್ವೋ ಅವನು ನನ್ನ ಜೊತೆ ಕರ್ಕೊಂಡು ಹೊರಟೋಗ್ತೀನಿ. ಹೌದ್ರಿ ಅಪ್ಪ, ಹೌದ್ರಿ ದಣೇರ. ನಮ್ಮ ಡಾಕ್ಟರ್ ಅನ್ನ ಬಿಟ್ಟಿಗೆ ಸ ಜೀವಕ ನಿಲ್ಲನಾಗಕ್ಕಿಲ್ಲ ತಗಿರಿ. ಜೀವ ಬಿಟ್ಟೆವು, ಡಾಕ್ಟರ್ನ ಬಿಡಕ್ಕಿಲ್ಲ ಬಿಡ್ರಿ. ನಮ್ಮಪ್ಪ ಕಲ್ಲಿದ್ಲಿ ಓದು ರತ್ನ ಮಾಡಿದ ಹಂಗ ನಮ್ಮನ್ನ ಎಂಥ ಮಂದಿಯಾಗಿ ನೀನು ತಂದು ಎಂಥ ಮಂದಿಯಾಗಿ ನಿಲ್ಸ್ಯಾರು. ಅವ್ರನ್ನ ಬಿಡಂದ್ರೆ ಸರಿ ಸರಿ ಎಲ್ಲ ತೇದಂಗಾಯ್ತು. ಏನ್ಪ ಬಂಡಣ್ಣ, ನಿಮ್ಮ ಈ ನಾಟಕದ ಪಾರ್ಟಿ ಮುಂದಿನ ಊರಿಗಂತ ಹೋಗ್ತು. ನೀ ನಾಟಕಕಾರ, ಈ ಮುದುಕನ್ ಪಾಯಿಂಟ್ ಮುಗಿಯೋ ತನಕ ಇಲ್ಲೇ ನಿಲ್ಲೋನು. ಏನು ಮುಂದಿನ ಊರಿಗೆ ರವಾನೆ ಆಗೋದು? ಯಾಕೋ ಮಂದಿ ನಿನಗೇ ನಂಬೋದು? ಮಂದಿ ಮನ್ಯಾಗ ನಾವ ಹೊಕ್ಕಂಗಾಗ್ಯದ. ಅವರೆಲ್ಲರೂ ಅಂದದ್ದು ಖರೆ, ಮತ್ತೆ ನಿನ್ನ ಮುಂದಿನ ಗತಿ ಏನು ಒಮ್ಮೆ ಹೇಳ್ಬಿಡು. ನಾನು ಯಾತ್ರಿ ಶೀತಪ್ಪ ಸಿಕ್ಕರೆ ತಗಿಸ್ಬಿಡ್ತೀರಂತ. ಅಜ್ಜಪ್ಪ ಹಂಗಲ್ಲಪ್ಪ. ಅಲ್ಲ ನಾನೇನು ಹೇಳ್ತೀನಿ ನೀವೇನ್ ಹೇಳ್ತೀನಿ? ಹೀಗೆಲ್ಲರಾಗಿತ್ತೇನ್ರಿ, ಮನಿ ಮಾಲೀಕರು ಮನೆಗಿದ್ರ ಮನೆಗೊಂದು ಚಂದ, ಮಂದಿಗೂ ಒಂದು ಚಂದ. ಏನಂದ್ರೆ ಹಾಗಲ್ರಿ ಅವ್ವ, ನಾನಂದದ್ದು ಬೇರೆ ಮಂದಿಗೆ, ನಿಮ್ಗೆ ಹಾಗಂದ್ರೆ ಅಯ್ಯೋ ಮಾದೇವ. ಮಂದಿ ಈ ನಾಟಕವಾಗಿ ನಿನ್ನ ಭಾಷಣ ಅಷ್ಟ ಆಡ್ಬಿಡು. ಅರೆ ಅಂದ್ರ ಅಗತಿ ನನಗಿದು ನಾಟಕದಂಗ ಕಾಣ್ಲಿಕ್ಕತ್ತದ ನೋಡಜ್ಜ. ನೀ ಬಂದಿನೇ ಮಾಡ್ದಡ್ಗೆ ಮಾಡ್ದಲ್ಲೇ ಬಿಟ್ಟು ಹ್ಯಾಂಗೆಂಗೋ ಕೂಡ್ದವ್ರು ಹ್ಯಾಂಗೆಂಗೋ ಹೊರಟ ನಿಂತಾರಲ್ಲ, ಏನಿದ್ರ ಅರ್ಥ ಡಾಕ್ಟ್ರೆ? ಇದ್ರ ಅರ್ಥ ಜೀವನ ನಾಟಕ ಅಲ್ಲ ಅನ್ನೋದು. ನಾನು ಅದೇ ಅಂತೀನಿ,
ಎಂಥ ಅಸಡ್ಡ ನಾಟಕದೊಗೂ ಹಿಂಗ್ ಚಟಕ್ನ ಒಬ್ರನ್ನೊಬ್ರು ಬಿಟ್ಟು ಅಗ್ಲುದಿಲ್ಲ ಅಂತಂದ್ರೆ ಈ ಡಾಕ್ಟರ್ ಏನ್ ನಡೆಸ್ಯಾರ? ನಾನು ಡಾಕ್ಟರ್ ಮೇಲೆ ನೀನಲ್ಲ ಸುಮ್ಮನೆ ನಾನು ನಾಟಕದೊಳಗೆ ಮನಸ್ಸು ಹಾಕಿದಷ್ಟು ಈ ಮನೆಯೊಳಗೆ ಏನಾದ್ರು ಹಾಕಿದ್ರೆ ಈ ಗದ್ದಿನ ಬರ್ತಿದ್ದಿಲ್ಲ ಅಪ್ಪ. ಈ ತಪ್ಪೆಲ್ಲ ನಂದು. ಇಲ್ಲ ನೋಡ್ರಿ ಅಜ್ಜ ಅಪ್ಪ ಮಗಳು ಹೀಗೆ ನಿಮ್ ನಿಮ್ಮೊಳಗೆ ನೀವು ಜಗಳ ಆಡ್ಬೇಡ್ರಿ. ಹೊರಗಡೆ ಇದ್ ಬಂದ್ ಮೂರ್ ಮಂದಿ ಮಂದಿ ಮನೆ ತಂದೆ ಮನೆ ಅನ್ನೋರಾಗೆ ಕಾರ್ಬಾರ ನಡೆಸಿದ್ರೆ ಈ ಗದ್ಗಿಂತ ಇನ್ನೇನಾಗತ್ತೆ? ಖರೆ ತಪ್ಪು ನಂದದ. ಅಜ್ಜನ್ ಮತ್ ಸರಿಯಾಗಿ ಡಾಕ್ಟರ್ ತಿಳಿಸಿಲ್ಲ. ಡಾಕ್ಟರ್ ಮತ್ ಹೊತ್ತೊತ್ತಿಗೆ ಅಜ್ಜ ತಿಳಿಸಿಲ್ಲ. ನಾನು ನಿಮ್ಗೆ ಏನ್ ತಿಳಿಸಿದೆ? ಏನ್ ತಿಳಿಸಿದೆ? ಇಲ್ಲಿ ಬರೋದ್ ಕೂಡ ತಿಳಿಸೋದಾಗ್ಲಿಲ್ಲ ನನ್ ಕಡೆಯಿಂದ. ತಾಯವರಾದ್ರು ಡಾಕ್ಟರ್ ಆತು ನಡ್ಕ ಕೆಲವು ತಿಂಗಳು ಇಂದೊಂದು ಠಿಕಾಣ ಅಂದ್ರೆ ನಾಳೊಂದು ಠಿಕಾಣ ಆಗಿ ಆ ಪೋಸ್ಟ್ ನವ್ಗೆ ಹೇಳಿದ್ರು ಕಷ್ಟ ಬಿಟ್ಟರು ಕಷ್ಟ ಆಗ್ಬಿಟ್ಟಿತ್ರಿ ನಮ್ಗ. ಛೇ ಬಂದು ಪತ್ರನ ತಲುಪಿಸದಾಗ್ಲಿಲ್ಲ. ಅದೇನಿದ್ರು ನಾನ್ ಮಾಡ್ಬೇಕಿತ್ತು ಆ ಕೆಲಸನ. ನನ್ನಂತ ನಿಮ್ಮಪ್ಪ ಅಂದ್ಮೇಲೆ ನಿನ್ನಂತ ಮಗಳು ಹಂಗಂಬುದಕ್ಕರೆ ನಾವೊಂದ್ ಹೇಳ ನಡಕ್ ಬಾಯಾಕಿ ಅತ್ಲ ಊರಿಗೆ ಹೋದಂಗು ಅಲ್ಲ ಇತ್ಲ ಊಟಕ್ಕೆ ಕುಂತಂಗು ಅಲ್ಲ. ಈಗ ಊರಿಗೆ ಹೋಗೋ ಮಾತು ಬೇಡ ಊಟಕ್ಕೆ ಕೊಡೋ ಮಾತು ಬೇಡ. ಈಗ ಮಂದಿ ಮದುವೆ ಮಾಡ್ದ ಬಾಯಾಗ ಅನ್ನ ನೀರು ಹಾಕೋ ಹಂಗಿಲ್ಲ ಅಂತ ನಾಗರಿನ ಪ್ರತಿಜ್ಞೆ ಮಾಡಿನಿ. ಪ್ರತಿಜ್ಞೆ ಏನು ಏನ್ರಿ ಎಪ್ಪ ಅಂದ್ರ ಅಂದ್ರ ಮಂದಿ ಮದುವೆ ಮಂದಿ ಮದುವೆ ಮಂದಿ ಮದುವೆ ಮಂದಿ ಮದುವೆ. ಅಜ್ಜ ಮೊಮ್ಮಗಳು ಮದ್ವಿ ಅಂದ್ರ ಮಂದಿ ಮದ್ವಿ ಅಂತ ತಿಳ್ಕೊಂಡ್ಯ? ನಮ್ಮನೆ ಸಂಸಾರ ಅಂದ್ರ ಹಂಗ ಆಗಿದ್ ನೋಡ್ದಾಳಿ. ನಿಮ್ಮಪ್ಪ ಹಂಗ ನಾ ಹಿಂಗ ನಿನ್ನ ದೈವದೇನ ನೀ ಒಳ್ಳೆ ಹಾದಿ ಕಂಡಿದ್ದೆ. ನಿನ್ನ ಹಿತ ನಾವೇನ್ ನೋಡ್ಲಿಕ್ಕೆ ಹೋಗಿದ್ವಿ? ಇಬ್ರು ಒಳ್ಳೆ ಹೊತ್ತಿಗೆ ಹೆಂಡನ್ನ ಕಳ್ಕೊಂಡು ಮಗಳು ಅಂತ ಅವ ಅನ್ನಿಲ್ಲ, ಮೊಮ್ಮಗಳು ಅಂತ ನಾ ಅನ್ನಿಲ್ಲ. ಆದ್ದಾಗ್ಲಿ ಅಂಬವ್ರಂಗ ಕಾಲ ಕಳೆದ್ವಿ. ನೀನ ನಮ್ಮನ್ನ ಸಂಕಟದಾಗಿಂದ ಪಾರು ಮಾಡಿದ್ಯಾ. ಆ ಮದುವಿಗೆ ಬಂದ ಮಕ್ಕಳಿಗೆ ಸರಿ ವರ ನೋಡ್ಕೊಡ್ದಿದ್ರ ತಮ್ಮವರ ತಾವ ಹುಡ್ಕೊಂಬ ಅಧಿಕಾರನ ಹಳೆ ಇತಿಹಾಸ ಶಾಸ್ತ್ರ ಪುರಾಣ ಕೊಟ್ಟವ. ಆ ಸಾವಿತ್ರಿ ಸತ್ಯವಾದನ್ನ ಹುಡ್ಕೊಂಡ್ರು, ಈ ಡಾಕ್ಟರ್ ಸತ್ಯವಂತ ನಿನ್ನ ಹುಡ್ಕೊಂಡು ನಮ್ಮನಿಗೆ ಬಂದ. ಅದೇ ಈಗ ಅಲ್ಲ ಅಲ್ಲ ಏನೆಲ್ಲ ಸರಿ ನಾಟಕ ಮಾಡ್ತಾ ಇದೀರ? ಈಗ ನಿನ್ ಕಾರ್ ಮೇಲೆ ಎಲ್ಲಾದ್ರೂ ಮದ್ವೆ ಆಗತ್ತ? ಯಾಕೆ ಆಗುದಿಲ್ರಿ? ನನ್ ಮಾತು ತೋರಿಸ್ತೀನಿ. ಈಗ ಯಾರೋ ತಂದ ಅಕ್ಕಿ ಕಾಳು, ಯಾಕೋ ತಂದ ಕುಂಕುಮ, ತಾನಾಗಿ ಹಿಂಗ್ ಕೂಡಿ ಬಂದಾಗ ಅವನ್ನ ಹಿಂಗ್ ಕೂಡಿಸಿ ಶುಭಂ ಮಂಗಳಂ ಅಂತ ಅಕ್ಕಿ ಕಾ ಹಾಕ್ಬಿಡ್ತೀವಿ. ಗಂಗಾಧರಂ ಗೌತಮಂ ಅಂಗೇಯೋಗನ ದೇವತಾಷ್ಟಮಂ ಗಾಂಧಾರ್ತಾಗೋಪ್ಯಂ ಗಾಂಧರ್ವಂ ಗಗನಂ ಜಗಾಮಜನಕಂ ಗೋಪಾಲ ಕೃಷ್ಣಂ ಗುರುಂ ದಂಪತ್ಯೋ ಚಿರಕಾಲ ಭೋಗ ಮಧುರಂ ಮಂಗಳಂ. ಮದುವೆ ಬೆಕ್ಕಾದಾಗಲಿ ನಮ್ಮ ಮಂದಿ ಮದುವೆ ಯಾರದು ಮಂದಿ ಮದುವೆ ಅಂಬವ್ರಂಗ ನೀವು ಕರ್ಸಿದ ಹೊತ್ತಿಗೆ ಕರ್ಸಿದ ಜಾಗಕ್ಕ ಬಂದ ಹಾಜರಿರ್ತೀವಿ ತಂದಿ ಮಗ.
ಕೂಡಿ ತಿಂದು ಕೂಡುಂಡು ಕುಳಿತು ದುಡಿಯೋಣ ಕೂಡಿ 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 ನಡೆಯುವಳ ಕೂಡಿ ಪಡಲು ನುಡಿ ಹೇಳಿ ಕೇಳಿ ಕೂಡಿ ಕೂಡಿ ನಡೆಯುವಳ ಕೂಡಿ ಪಡಲು ನುಡಿ ಹೇಳಿ ಕೇಳಿ ಕೂಡಿ ಆ ಮುಖ ಈ ಮುಖ ಆ ಮುಖ ಈ ಮುಖ ಯಾವ ಗಂಡು ಯಾವ ಹೆಣ್ಣ ಪ್ರೀತಿ ಎಂಬ ಚುಂಬಕ ಯಾವ ಗಂಡು ಯಾವ ಹೆಣ್ಣ ಪ್ರೀತಿ ಎಂಬ ಚುಂಬಕ ಆ ಮುಖ ಈ ಮುಖ ಆ ಮುಖ ಈ ಮುಖ ಆ ಮುಖ ಈ ಮುಖ ಆ ಮುಖ ಯಾರಿದ್ರಿ ಒಳಗ? ಡಾಕ್ಟರ್ ರಂಗಣ್ಣ ಅವ್ರ ಮನೆ ಏನಿದು? ಏಯಪ್ಪ ಯಾರಿದ್ರಿ ಒಳಗ? ವಾ ಕಾಲ ಯಪ್ಪ ಯಾರಿದ್ರಿ ಒಳಗ? ಡಾಕ್ಟರ್ ರಂಗಣ್ಣವ್ರ ಮನೆಯಲ್ಲಿ ನಿಂತು ಏಯಪ್ಪ ಯಾರಿದ್ರಿ ಒಳಗ? ಏಯ್ ಅಜ್ಜ ಅಜ್ಜ ಯಪ್ಪ ಯಪ್ಪ ಅನ್ಕೊಂಡು ಒಳಗ್ ಬಂದು ಮಾರಿ ಪುರುಗ್ ನೋಡಿ ಯಜ್ಜ ಅಂತಾಳಲ್ಲ ಏನಪ್ಪ ಮುದುಕಿ? ಅಯ್ಯ ಯಾಕೋ ಯಜ್ಜ ಹೆಂಗ್ಯಾಕಂತೀ? ನಾನು ಯಜ್ಜನ ಕಾಣ್ತೀನೇನು? ಇರ್ಲಿ ಬಿಡ ಯಜ್ಜ, ಕುಂಟದವರೆಲ್ಲ ಮುದುಕಿಯಾರಾದ್ರ ಬಿಳೆ ಕಟ್ಟದವರೆಲ್ಲ ಮುದುಕರು ಯಾಕಲ್ಲ ಅಂತೀನಿ. ಬಂದ ನಿಂದ್ರಪ್ಪ ಮುದುಕಿ ಹಾಗಾರ? ಅಯ್ಯ ನಿನ್ನ ಬಾಯಿ ಮಣ್ಣಕೋಗ, ನಿನ್ನ ಅಪ್ಪನ ಚಾಪೆ ಹಾಕೊಂಡೋಗ, ನಿನ್ನ ಎಗದ್ದಿದ್ ನಲ್ಲಿಕಾಯಾಗ ಬೆಳೆ ಬೆಳಗ್ಗೆ ಮುದುಕೊಂಡ್ ಬೇರೆ ಕಾಟ. ಇದು ನೋಡಣ್ಣ, ಇಲ್ಲಿ ತನಕ ಹಾಗೋ ಕುಂಟ್ಕೋತ್ ಕುಂಟ್ಕೋತ್ ಬಂದೆ. ನಮ್ ಡಾಕ್ಟರ್ ದವಾಖಾನೆಗೆ ಒಂದ್ ಗಾಡಿ ಗೀಡಿ ತಂದ್ ನನ್ ಕಳ್ಸ್ಬಾರ್ದ? ನಿಮ್ ಸಾವುಕಾರಪ್ಪನವರು ಅವ್ರ ಮನೆಗ ಬಂದಾರು, ಅವ್ರ ಕಡೆಯಿಂದ ರೊಕ್ಕ ಕೊಡಿಸ್ತೀನಿ. ಎಣ್ಣ ಎಣ್ಣ ಅನ್ಕೋತ ಹಗುರಕ್ಕ ತಗ್ದಾರೆ ಹಚ್ಬಿಟ್ಟಲ್ಲ. ಏನಾಗೈತಿ? ಏನಾಗ್ಬೇಕು? ನನಗ್ ಬೇಕು ದವಾಖಾನೆ. ಇದ ದವಾಖಾನೆ? ಇದಾನ? ಇನ್ ಬೇಕು ಡಾಕ್ಟರ್ ಮನೆ. ಅದು ಇದ ದವಾಖಾನೆನೂ ಇದ ಅಂತ ಮನೆನೂ ಇದ ಅಂತ. ಹಾಗಾದ್ರ ಡಾಕ್ಟರ್ ನೀನ ಏನ ಎಣ್ಣ ಸಣ್ಣಕ್ಕಿ ನೋಡ ತಮಾಷೆ ಮಾಡಿ. ಏನು ತಮಾಷೆ? ತಮಾಷೆ ಯಾಕ? ಇದು ನನಗ ನಾಟಕನ ಕಾಣಕತ್ತೈತಿ. ತುರುಬಿಗೊಂದು ಮಾಲಿ ಹಾಕಿ ಚೀಟಿನ ವಸ್ತ್ರದ ಗಂಟು ಬಗಲಾಗಿಟ್ಟುಕೊಂಡು ಕುಂಟೋನೇವ ಮಾಡಿ ಬಿಂಕ ಮಾಡ್ಕೋತ ಡಾಕ್ಟರ್ ಮನೆಯಾಗ ಹೊಕ್ಕು. ಡಾಕ್ಟರ್ ಮನಿ ಎಲ್ಲೈತಿ, ದವಾಖಾನೆ ಎಲ್ಲೈತಿ, ಅದ ಬುಪ್ಪಳ ಮಾಡ್ತಿ? ಏನ ಬುಪ್ಪಳ ಯಾವ ಹಾಕಿ? ಏನು ಗಂಟು ನೋಡಕ್ ಬಂದಿಲ್ಲ, ಹೆಣ್ಣು ಕೊಡಕ್ ಬಂದಿಲ್ಲ, ಊರು ಮನಿ ತಗೊಂಡು ಏನ್ ಮಾಡ್ತೀಯೋ ಅಣ್ಣ? ಏನ ಗೊಂತಿನ ಊರು ಗೊಂತಿನ ಮನೆ ಅಂತ ಒಳ್ಳೆ ಮಕ್ಕಳು ಕೇಳಿದ್ರ ಕೇಳಕ್ಕೆಲ್ಲ ಇದ ಇದ ಅಂತ. ನೀನ್ ಚಂಚಿ ಬಿಚ್ಚಿ ಬಿಡಲೆ, ಸುಂಕದ ಕಟ್ಟಿ ಅವ್ರ ಕೊತ್ತ ಸುಂಕದವನಿಗೆ ಸುಂಕ ಹಚ್ಚಿ ಕೂತಾಳ. ಕೊಡೋದಿಲ್ಲ ಕೊಡೋದಿಲ್ಲ ಹೇಳಿಲ್ಲಿಂದ ಪೈಲ್ವಾನ ಹುಡುಗ ನೀನು ಎಲ್ಲಿ ಹಾಕೊಂತೇನು ಮಾಡ್ಬಿಡ್ತೇನು. ಏ ಮಾತಿನ ಮಲ್ಲಿ ಮಲ್ಲಿ ಇಲ್ಲ ಮಾವ, ನಾ ಫಕ್ಕೀರಿ. ನಾ ಫಕ್ಕೀರ? ಯಾಕಾಗಕ್ಕಿಲ್ಲ, ನನ್ನ ಹೆಸರು ಫಕೀರ್ ಅಂತ ಕೇಳಿದವನ ಗಂಟು ತನ್ನ ಹೆಸರು ಫಕೀರ್ ಅಂತ ಮಾಡ್ಕೊಂಡು ಏನು ಎಲ್ಲಿ ತಗೊಳ್ಳೋ ಮಾವ ಅಂದ್ರೆ ಇಲ್ಲಿಯ ಮಾಡಕ್ ಬಂದೀನಿ ಅಂತ ತಿಳ್ಕೊಂಡೇನು? ನಿಮ್ ಮಲ್ಲಿಯರಾಗು ಫಕೀರ್ ಯಾರಾಗು, ನಿಮ್ ಕುಂಟುತನ ಯಾರಿಗೆ ಬೇಕಾಗಿತ್ತು, ನಿಮ್ ದಿಕ್ಕುತನ ಯಾರಿಗೆ ಬೇಕಾಗಿತ್ತು? ನನ್ಗಾರ ಹೇಳ್ಬೇಕಾಗಿತ್ತು ಕುಂಟುತನ ನಿಮ್ ಊರು ಇರ್ಕಳ ಎತ್ತು ನಾನ್ ಅತ್ತಿತ್ತ ಹೋದಂಗ ಎತ್ತ ಮೈ ಮ್ಯಾಗ ಬಂದು ತವಾ ಹೋಗ ಹೆಂಗಿದ್ ಕಾಲ್ ಬಿಡ್ಬಿಡ್ತು. ಈ ಮನೆಯಾಗ ಬೈದಾಳ ಹಂಗಿಲ್ಲ. ಇರ್ಲಿ ಬಿಡ ಮಾವ, ಸುಳ್ಳ ಹೇಳು ಪಟ್ಟ ಹೇಳು, ದವಾಖಾನೆಗೆ ಹೌದು ಅಂತೆಲ್ಲ ಕಾಲ್ ನೆಟ್ಟು ಮಾಡೋ ಹಂಗಾರ ಅಂದ್ರ ನೆಟ್ಟಾಗಿದ್ದು ರಂಗಂಡ ತನ್ನ ಹುಡ್ಕೊಂಡೋಕೇನಿ? ನಿಂದ್ರು ನಿನ್ನ ನಿನ್ನ ಕಾಲ ನಿಗ್ರಹ ತಪ್ಪಿಸ್ತೇನು, ಫಸ್ಟ್ ಏಡ್ ಮಾಡಿ ಕುಡಿಲಿ. ನಿಮ್ಮೂರ್ ಎತ್ತನ್ ಮಾಡಕಿ ನೀನನ್ ಮಾಡಬೇಡ ಗೊತ್ತು ಗಿತ್ತು ಇಲ್ಲ ಅಂದ್ರ ನೀ ಗುಂಡಪ್ಪ ಸೌಕರ್ಯ ಊರ್ನಾಕೇನೋ? ಊರಾಕಿ ಯಾಕೋ ಮಾವ, ಅವ್ರ ಮನಿ ಹಾಕಿನೇನ? ಮನಿ ಹಾಕಿ ಹೆಂಗ್ ಮನಿ ಹಾಕಿ? ಏ ಅವರು ಪ್ರಾಪ್ತು ಮಾವ ಹೋಗು, ನಿನ್ನೆಗೆ ಚಟಿಗೆನ ಬಾಳ, ಊಟ ಅಡಿಗೆ ಎರಡು ಬಿಟ್ಟು ಮನೆ ದಗದ ಎಲ್ಲ ನಾನ್ ನೋಡ್ಕೊಂತೀನಿ.
ಅಂದ್ರ ಅವ್ರ ಮನಿ ಒಕ್ಕಲಿಗಿತ್ತಿ ಅನ್ನು. ಯಾಕ ಹ್ಯಾಂಗ ಅಂತೈತಿ, ಕೆಲಸ ಮಾಡಿಸ್ಕೊಂಬವ್ರು ಎಂದು ಹಂಗ ಅಂದಿಲ್ಲ. ಬಂಡ್ಯಪ್ಪನವರಂತೂ ಬಾಯಿ ತುಂಬ ಫಕ್ಕೀರವ್ವ ಅಂತಾರು. ಅಂತದು ತಾನು ಒಕ್ಕಲಿಗಿತ್ತಿ ಅಂತಾರು. ಒಕ್ಕಲಿಗಿತ್ತಿ ಒಕ್ಕಲಿಗಿತ್ತಿ ಅಲ್ಲ, ಅವ್ರ ಮನೆ ಕೆಲ್ಸಗಿತ್ತಿ ನಾನು ತಿಳಿತ. ಒಳ್ಳೆ ಜಂಬಗಿತ್ತಿ ಕಾಣ್ತೀನಿ ನೋ. ಅಚ್ಚರಿ ಅವ್ರ ಮನೆ ಕೆಲ್ಸ ಬಿಟ್ಟು ಇಲ್ಲಿ ಯಾಕೆ ಬಂದಿ? ಬಾ ಅಂತ ಹೇಳಿಯರು ಅಂತ ಬಂದಿನಿ. ನೀನು ಮಾರಿ ನೋಡ್ಕೊಂಡ್ ಬಂದಿನಿ ಅಂತ ತಿಳ್ಕೊಂಡೇನು? ಅದಾ ಮನೆ ಹುಡ್ಕೊಂಡ್ ಬಂದಿನಿ ಅಂತ ಆಗ್ಲಿ ತೊಟ್ಟು ಹೇಳ್ತೀನಿ ಕೇಳವಲ್ಲ. ಡಾಕ್ಟರ್ ರಂಗಣ್ಣವ್ರ ಮನೆಯಲ್ಲ ನಿದ್ದು. ಇದೇ ಬಿಡು, ನಿಂದೇನ್ ಕೆಲ್ಸ ಇತ್ತಿಲ್ಲೇ? ನಂದೇನು ಅಂದ್ರ ಕೂಸು ಬಣ್ಣತಿ ನೋಡದ್ರಾಗ ಗಂಡಸ್ರ ಕೆಲ್ಸ ಏನೈತಿ ಮತ್ತ? ಹೀಗೇನು ಅಂದ್ರ ಅವ್ರ ಮನಿ ದೊಡ್ಡ ಹೆಂಗಸಾಗಿ ಬಂದ್ ಏನು? ಯಾರು ಕೂಸಿ ಕೈ ಹುಚ್ಚ ಹಂಗಿಲ್ಲ, ಕೂಡು ಬಂದೆ. ಬಾಯರೋ ಹೊರಗೋಗ್ಯಾರು ಅಂತಿ, ಮತ್ ನಮ್ ಸಾವುಕಾರರು ಮಾಲೀಕರು ಇದ ಹೊತ್ತಾಗ ಇಲ್ಲಿ ಹೋಗ್ಯಾರು. ನೀನ್ ಸಾವುಕಾರ ಹೋಗ್ಯಾರ ತಮ್ಮ ಬೀಗರ ಕಡೆಗೆ? ಪಟ್ಟಪಣ್ಣ ಒಳ್ಳೆ ಮುಂಡ್ಗಿ ಒಗ್ದಂಗ್ ಮಾತಾಡ್ತಿ, ಕೇಳಕ್ಕಿಲ್ಲ ಇದ ಇದ ಅಂತಿ. ಮುಂದೆ ನೋಡಿದ್ರ ಮನೆಯಾಗ ಯಾರು ಇಲ್ಲ, ಇದೇನ್ ಚಮತ್ಕಾರ ಐತಿ? ಬಾಯರು ಇಟ್ಟತ್ತಿಗೆ ಬರ್ಬೇಕಾಗಿತ್ತು. ಡಾಕ್ಟರ್ದು ಅಂಬಕ್ನವ್ರದ್ದು ಹೊತ್ತು ಹೇಳಕ್ಕ ಬರೋ ಹಂಗಿಲ್ಲ. ಜಂಜಿಯಾದ ಹಳ್ಳೇಗ ವಸ್ತಿಯವ್ರದ್ದು ಕೆಲ್ಸ ಬಹಳ ಮಂದ್ರ ಅವ್ರಿಗೆ. ಅವ್ರಿಗೆ ಕೆಲ್ಸ ಅಂದ್ರ ಜೀವ, ಜನ ಅಂದ್ರ ಜೀವ. ಅದು ಖರೆ ನೋಡು, ನಮ್ ಹಣೆಯದು ಇಬ್ರದ ಮನೆಯಾದ್ರು ಇಲ್ಲ ಇಲ್ಲ ಅಂತ ದಗದ ಬಾಳ್ ಬೀಳ್ತೈತಿ. ಮೂರ್ ತಿಂಗಳ ಬಡಿಯವನು ಮುಂಗಡ ಕೊಟ್ಟ ರೊಕ್ಕ ಮುಳುಗಿಸಿ ಓಡೋರ್ ಬೇರೆ ಹೊಕ್ಕಾರು. ನಾ ಬಿದ್ ಕೆಲ್ಸಲ ಕಿಂಪು ಮುಂದ ಹೊತ್ತೇನು ನೆತ್ತಿಡಿದ್ರೆ ನಾದು ನೆರಳು ಕೊಟ್ಟವ್ರ ಮನೆ ನಡ್ಸ ಬೇಡ. ಒಂದೆರಡು ಸಲ ಆಚೆ ಆಸೈತ ಮಾಡ್ಕೊಟ್ಟೇನು. ಅಗದಿ ಕರೆ ಹೇಳಿದಿನಿ, ನಂದು ಜೀವ ಆಗ ಆಗೈತಿ. ನಿಮ್ ಯಜಮಾನ್ ನಂದದೇನು ಸುಳ್ಳಲ್ಲ, ಬೆರಕಿ ಜಾತಿ ನಂದು. ಆದ್ರ ಡಾಕ್ಟರ್ ಮಾಡಿದ ಉಪಕಾರಕ್ಕ ನಾಯಿ ಆಗಿದ್ದೇನು. ಹಂಗಾರ ಮನಿ ಇಲ್ಲ, ಮದ್ವಿ ಇಲ್ಲೇ ನಿಂದು? ಮನಿ ಮದ್ವಿ ಏನು? ಗೃಹ ಪ್ರವೇಶಕ್ಕ ಮದ್ವಿ ಮಾತನಾಡ್ದವು ಎಲ್ಲ ಪಕ್ಕಿರವ್ವ. ಬೀಗರ ಮನೆ ಗಂಡನ ಕಡೆಯಿಂದ ಕಾಲ ಯಾಕೆ ಹಿಡಿಸ್ಕೊಂಡಿದ್ದೆ? ಅಪ್ಪನು ಕೇಳೋದಿಲ್ಲ, ಅವನು ಕೇಳೋದಿಲ್ಲ. ಪೇಷಂಟ್ ಅದಕ್ಕೆ ಕೂರ್ಸು ಮಾತ್ರ ಯಾಕೋ ಇಷ್ಟರಾಗ ಬಹಳ ಜಬ್ಬರ್ ನಡೆಸಿದೆ. ಏನು ನಿಮ್ಮ ಸೆಟಲ್ಮೆಂಟ್ ಆಗಕ್ಕೆ ಏನಕ್ಕೆ? ಯಪ್ಪ ಹಳೆ ಜನ್ಮದ ಮಾತು ತೆಗಿಬೇಡ್ರಿ, ನಿಮ್ಮ ಮಗಳು ಅಂತ ಹೇಳಿ ಅಂತ ಕುರಿಸ್ಕೊಟ್ಟಿದ್ರಿ. ಏನಂತ ಹೇಳಿಲ್ರಿ, ಆದ್ರೂ ನೀವ ತಾಯಿ ತಂದಿ ಸುಳ್ಳೇನ್ರಿ? ಚೋಂಗ್ ಆಗ್ಬಿಡು ಪಕ್ಕಿರವ. ಈ ಪಕ್ಕೆ ಆತ ಒಬ್ಬ ಡಾಕ್ಟರ್ ದತ್ತಕ್ ಮಗ ಆಗ್ಯಾನ, ನಿನ್ನ ನಮ್ ಮಗಳನ್ನ ಮರ್ಯಾನ. ನೆಂಟಸ್ತನಕ್ಕೇನಾಗಿಲ್ಲ ಹಂಗಾರೆ. ಬಂಡೆಪ್ರಾಯರೊಬ್ರು ಆಗಿ ಅಷ್ಟಿ ಮಾಡ್ತಿದ್ರು ಅಂದ್ರ ನೀವು ಹಾಗ ಮಾಡಿ ಪರೂರಾಗ ಅದಿರ್ಲಿ. ಕಾಲಿಕರ ಏನಾಗ್ತ ನಿನ್ಗ? ಯಾವ್ದಾರ ಕುಂಬಿ ಜಿಗ್ಲಿಕ್ ಹೋಗಿದ್ಯೋ, ಏನ ಗಿಡ ಏರ್ಲಿಕ್ ಹೋಗಿದ್ಯೋ? ಯಪ್ಪ ಆ ಜಾತಿ ನಂದಲ್ರಿ. ಆ ಜಾತಿ ನಂದು. ಈ ಜಾತಿ ಸವಾಲ ನೆಲಮಗ ಸೊಟ್ಟ ಪಟ್ಟ ಕುಣಿದು ಇದ್ದ ಕಾಲು ಮುಡ್ಕೊಂಬೋದ್ರಿ. ಬೀಗ್ರ ಮನೆಗೆ ಬಾಲ್ ದುಡುಗಿ ತೊರೆದ್ ಬಿಟ್ಟು ಕಾಲು ಮುರಿದು ಕೈ ಕೊಡಕ್ ಬಂದ ನೋಡ್ರಿ. ಒಳ್ಳೆ ನೆಪ್ ಮಾಡ್ದೆ ನೋಡು, ನೋಡ್ರಿ ಅಜ್ಜ ಕೂಸಿ ಕೈ ಹಚ್ ಕೊಡುವಲ್ಲ ನೋಡೇನಂದ್ರೆ ಬಿಡುವಲ್ಲ. ಬಡವಿ ಎರಡು ಬಡವಿ ತಂದಿನಿ ಅಕ್ಕ, ನೋಡಿ ನಮ್ ಮಂದವ ಏನ್ ಹೋಗ್ಯಾಳು. ಬಾಯರು ಮೂರ್ ತಿಂಗಳದಾಗಿನಿಂದ ಹೊರಗ ಬಿದ್ದಿದ್ದಿಲ್ರಿ. ಇವತ್ತು ಆಟೋ ಹೊತ್ತು ಅಂತ ಮೂರು ಬಾರಿ ಹೊರಗು ಹೋಗಿರ್ರಿ, ಇನ್ನು ಬಂದಿದ್ದಿಲ್ರಿ. ಗುರಿ ಇನ್ನು ಮರಿ ಬಿಟ್ಟು ಹೋದಿದ್ದು ಬಾಯರು ಕೂಸಿನ ಬಿಟ್ಟು ಹೋಗೋದಿಲ್ ಬಿಡ್ರಿ. ಚೌತಿ ಚಂದ್ರೋಡ ಮೇಲ ಕೈಯಿಟ್ಟುಕೊಂಡು ಬೀತದಾಗಿ ಯಾರಾಯಿಗೆ ಒಂಕಿ ತೋಳ ತೋರಿಸ ತಾಳ ಸುಂಕದ ಕಟ್ಟೋಂಗ ಸುಂಕದ ಕಟ್ಟೋಂಗ. ಟೊಂಕದ ಮ್ಯಾಲ ಕೈ ಇಟ್ಟುಕೊಂಡು ಬೀಂತದಾಗಿ ಯಾರಾಯಿಗೆ ಒಂಕಿ ತೋಳ ತೋರಿಸ ತಾಳ ಸುಂಕದ ಕಟ್ಟೋಂಗ ಸುಂಕದ ಕಟ್ಟೋಂಗ. ಎಣ್ಣ ಮಾವಾಂತಾರಮಿಸಿ ಬಣ್ಣದ ಮಾತಾಡಿಕೋತ ಎಣ್ಣ ಮಾವಾಂತಾರಮಿಸಿ ಬಣ್ಣದ ಮಾತಾಡಿಕೋತ ಬಣ್ಣದ ಮಣ್ಣ ದೂರುವಾಕಿ ಸಣ್ಣನ ನಡೆದಾಗಿ ಸಣ್ಣನ ನಡೆದಾಗಿ ಟೊಂಕದ ಮ್ಯಾಲ ಕೈ ಇಟ್ಟುಕೊಂಡು
ಕದಾಕಿ ಯಾರಾಯಿಗೆ ಒಂಕಿ ತೋಳ ತೋರಿಸ ತಾಳ ಸುಂಕದ ಕಟ್ಟೋಂಗ ಸುಂಕದ ಕಟ್ಟೋಂಗ ಗಮ್ಮದ ನಾಲಿಗೆ ಚಾಚುತಾಳ ಸುಮ್ಮ ಸುಮ್ಮದ ನಾಚುತಾಳ ಗಮ್ಮದ ನಾಲಿಗೆ ಚಾಚುತಾಳ ಸುಮ್ಮ ಸುಮ್ಮದ ನಾಚುತಾಳ ಗಮ್ಮಡಿ ಕೂಡ ಕೊಡದ ಹಾಂದ ಬಿಮ್ಮದ ಹೊರತಾಗಿ ಬಿಮ್ಮದ ಹೊರತಾಗಿ ಟೊಂಕದ ಮ್ಯಾಲ ಕೈಯಿಟ್ಟುಕೊಂಡು ಬಿಂಕದಾಗಿ ಯಾರಾಯಿಗೆ ಒಂಕಿ ಹೋಳ ತೋರಿಸುತ್ತಾಳ ಸುಂಕದ ಕಟ್ಟೋಂಗ ಸುಂಕದ ಕಟ್ಟೋಂಗ ಟೊಂಕದ ಮ್ಯಾಲ ಕೈಯಿಟ್ಟುಕೊಂಡು ಬಿಂಕದಾಗಿ ನಿಂತು ಯಾತ್ರ ಮೇಲೆ ಹಾಕಿ ಹಾಡದಿ ಅಂತಂದ ನೋಡ್ರಿ ಕಾಲ್ ಉಳಿದು ಸೊಂಟದ ಮೇಲೆ ಕೈ ಹಿಡ್ಕೊ ಬಂದ್ರ ಸೊಂಟದ ಮೇಲೆ ಕೈ ಹಿಡ್ಕೊಂಡು ಬಿಂಕಾ ಮಾಡ್ತೀನಿ ಅಂತ ಹಾಡ್ ಕಟ್ಟೇನ ನೀವ್ ಅಂದಂಗ ಬಾಳ ಬೆರ್ಕಿರಿ ಪಕ್ಕೀರಪ್ಪ. ಏ ಪಕ್ಕೀರಿ, ಇದೇನು ಮಾಡಿಟ್ಟಿ? ಬಾಯರು ದೇವರು ಮುಟ್ಟಿಸ್ಕೊಟ್ಟರು, ಕೂಸಿನ ಮುಟ್ಟಿಸ್ಕೊಡಲಿಲ್ಲ. ನಡಿ ಇದು ಅಂತ ನಡಿ. ಅಯ್ಯೋ, ಏನ್ ಮಾಡಿಟ್ಟಿ ಪಕ್ಕ್ಯ? ಯಾರ ಹೆಂಗಸನ್ ಮನೆ ಕರ್ಕೊಂಡ್ ಬಂದಿ? ಯಾರ ಕೂಸ್ ಮನೆ ತಂದಿದ್ದೀರಿ? ನಡೀರಿ ಹೊರಗ, ನಡೀರಿ ಹೊರಗ. ನಾನ್ ಮನೆಯಾಗಿದ್ದಾಗ ನಿಮ್ ಡಾಕ್ಟರ್ ಹೇಳ್ಕಿಲ್ಲಿ ಏನ್ ಹೂಡಿದನ್ನೆಲ್ಲ ಪಕ್ಕ್ಯ? ಮಂದಕ್ಕ ಅಕ್ಕ ಬಾ, ಕೂಳ್ಬಾಯಿ ಕುರ್ಚಿ ಮೇಲೆ ಇಷ್ಟೇ ಗುಡು ಗುಡು ಗುಡುಕ್ತಿ. ಹೌದ್ ನೋಡಜ್ಜ, ನೀ ಹೇಳ್ದಂಗ ಗುಡುಗೋದ್ ನಿಲ್ಸಿ ಸಿಡ್ಲಾ ಬೆರಕ್ತೀನಿ ಇವ್ರ ಮ್ಯಾಲ. ಎಲ್ಲಿ ಎಲ್ಲಿ ಏನು ಆಗಿದಂತೂ ಖರೆ ಆಗಿದ್ರೆ ಏನು? ಹೌದು, ಮತ್ತೆ ಕೂಸಿನ ಸಮಾಧಾನ ಮಾಡಿಸಿ ತೊಟ್ಟಿಲ್ದಾಗ ಮಲಗಿಸ್ಬಾ, ಶಾಂತ ಕೂತ್ ಮಾತಾಡುವಂತಿ. ಏನಿಟ್ಟಿಗ್ಸಿನಿ ಕೂಸು ಮನಿ ಕೂಸನ್ನು ಎತ್ತೊಯ್ದು ಮಂದಿ ಕೂಸಿನ ಜೋಡಿ ಪ್ರದರ್ಶನ ಕಿಡೋರಿದ್ದಾರೋ ಏನೋ. ಪಕ್ಕ್ಯ, ಯಾರೀ ಹೆಂಗ್ಸು? ತಾಳ್ ತಾಳು, ಏನಾಗಿದೆ ಹೇಳರಿ ಹೇಳು. ಮುಂಜಾನೆ ಬಂದಾಗ್ಲಿಂದ ನೋಡ್ತೀನಿ, ಸಿಟ್ಟು ಸೆಡವು ಅಳವು ಒಳಗ ಮುಪ್ಪರಿ ಹೊಸಿತಾವಂತ ಕಾಣ್ತದ. ಅಂಥ ಆಡಬಾರದನ್ನ ನಿನ್ನ ಮನೆಯಾಗ ನೀ ಏನ್ ನುಂಗ್ಕೊಂಡ್ಕೋತಿ? ನಿನ್ ಬಾಯಿಗೆ ಬೇಗ ಹಾಕು, ಹಂಗ ಆಗಿರ್ತಾರೆ ಏನು? ಯಾರು ಹಾಕಿಲ್ಲ, ನಾನ ಹಾಕೊಂಡಿದ್ದೀನಿ. ಆದ್ರೂ ಕಿವಿಯವಲ್ಲ, ಆಡಿದ್ದೆಲ್ಲ ಕೇಳಿಸ್ತದ. ಅತ್ತ ಕಣ್ಣು ಹಂಗ, ಕಣ್ಣಿಗ್ ಬಿದ್ದಿದ್ದು ಕಂಡಿಲ್ಲ ಅಂತ ಹ್ಯಾಂಗ್ ತಿಳಿಲಿ ನಾನು? ಹಿಂಗೆ ಕುತ್ತಿಗೆ ಹಿಚ್ಚಿಕೊಂಡಂಗ ಉಸಿರು ಪಡ್ಕೊಂಡು ಕುತ್ತುಸಿರು ಬಿಡ್ತಿ. ಮಸ್ತಿದ್ರ ಕರ್ಕೊಂಡ್ ಬಿಡು. ಕಾರೋದು ಬೇಡ, ನುಂಗೋದು ಬೇಡ. ಅಜ್ಜ ಅಜ್ಜ, ಹ್ಯಾಂಗ ಬಂದಿದ್ದಿ? ನನ್ನ ಊರಿಗೆ ಕರ್ಕೊಂಡು ಹೋಗ್ಬಿಡ. ಎಂತ ಮಾತಾಡ್ಬಿಟ್ಟೆ, ನಾವೇನು ಇದ್ರ ಸಲುವಾಗಿ ಬಂದೇವಾ? ಹೌದು ನೋಡಿ ಅಜ್ಜ, ಬಾಯರನ್ನ ಗ್ಯಾಪ್ ಮಾಡ್ಬಾರ್ದು ಅಂತೀನಿ. ವಿಮರ್ಶಿ, ದೊಡ್ಡವ್ರು ಮಾತಾಡೋದು ನಡಕ ಹಾಕ್ಬಾರ್ದು, ಕೂಡ ಸಮಕ ಹಾಕಿರವ. ಈ ಸುಖ ದುಃಖ ನಿನ್ಗಿನ್ನ ಗೊತ್ತಾಗಿಲ್ಲ ಹುಡುಗಿ. ಕಣ್ಣೀರ್ ಹಾಕ್ಲಿಕ್ಕೆ ರಾತಿಗ ಆಗ್ಬೇಕಾಗಿದ್ದ ಆಯ್ತು. ಸಂಸಾರದಾಗ ದುಃಖ ಬಂದಿದ್ದಾರೆ ಎಲ್ಲಿ, ಆದ್ರ ಅದನ್ ಹೇಳೇನೋ ಎಂಬುವಾಗ, ಅದನ್ ಕೇಳೇನೋ ಎಂಬುವ ಇರ್ದಿದ್ರ ಆಗ ದುಃಖ ಬಹಳ ಕೆಟ್ಟದ್ದು. ನೀ ಬಂದಿ, ಅಪ್ಪ ಬಂದ, ತವ್ರ ಮನೆ ಹೆಣ್ಮಕ್ಳು ಯಾರು ಇಲ್ಲ ಅಂದ್ರು. ಪಾಪ, ಈ ಭೋಳೆ ಕೆಲಸದಿತ್ತಿಗೂ ನನ್ ನೋಡಿ ಕನಿಕರ ಬಂತು. ನೀನೆ ನೋಡಜ, ನಿನ್ನೆ ಊರ್ ಬಿಟ್ಟು ಹೊರ ಡಾಕ್ಟ್ರು ನೀವ್ ಬರ್ತೀರಿ ಎಂಬುದು ಗೊತ್ತಿತ್ತು. ಈಗ ನೀ ಕ್ಷಣಕ್ಕೆ ಅವ್ರು ಸುದ್ದಿಲ್ಲ ಅಂದ್ರ ಅಯ್ಯೋ ಬೇಡ. ನನ್ ನೆಪ್ಪಲ ನೆಪ್ಪಿಗೆ ಏನ್ ಮಾಡ್ನೆ ಅಂತೀನಿ? ಈಗ ಎರಡ್ತಾತ್ರಿ ಹಿಂದೆ ಹತ್ತಿರನ ಗೌಡ ನನ್ನ ಕಾಗದ ಬಂದೈತಿ, ಬಾಯರ ಕಲಿಯಾಗ ಕೊಡ್ಬೇಕು ಅಂತ ಲಕೋಟಿ ಐತಿ, ತಗೊಳ್ರಿ. ಏನು ಪತ್ರ? ಯಾರ್ದು? ಅವ್ರದ. ಬರೀದಿದ್ರ ತಿಳಿಬಾರ್ದು ಅಂತದ್ದೇನಿತ್ತು? ಆದಷ್ಟು ಮಾಡಿ ಸಂಜೆ ಒಳಗ ಬರ್ತೀವಿ ಅಂತ ಬರೀತಾರ. ಇದನ್ ನಾನು ಆಗಲೇ ಪತ್ರ ನೋಡ್ದಾನೆ ಹೇಳಿದ್ದೆ, ಇನ್ನು ಬಂದಿಲ್ಲ ಅಂತ. ಅಂತೂ ಸಂಜೆಗರೆ ಬರ್ತಾರಂದಂಗ ಆತದ. ಅದೇನು ವಚನ ಅಂತ ನಂಬೋ ಹಂಗಿಲ್ಲ. ಸಂಜೆ ಒಳಗಾಗ ಬರೋದಾಗ್ಲಿಕ್ಕಿಲ್ಲ ಅಂತ ತಿಳಿಸ್ಯಾರ, ಅದು ನೀವು ಬಂದಿರಿ ಅಂತ. ನಿನಗಾದ್ರೆ ತಿಳಿಸ್ತಿರ್ಲಿಲ್ಲ ನೀವು? ನಾನು ಯಾರಪ್ಪ ಅವರಿಗೆ? ಊರಾಗಿನ 10,000 ಮಂದಿ ಹಂಗ ನಾನು ಒಬ್ಬಾಕಿ. ಮದುವೆ ಮುಂಚೆ ನೀನ ಅಂತಿದ್ದಿ ಡಾಕ್ಟ್ರಿಗೆ ಎಲ್ಲರೂ ತಮ್ಮವ್ರ ಅಂತ. ಈಗೂ ಅದ ಖರೆ, ಆದ್ರ ಮನೆಯವ್ರು ಮಾತ್ರ ಯಾರು ಅಲ್ಲ ಅವರಿಗೆ. ಅದು ಮದುವೆ ಆದ್ಮ್ಯಾಲ ತಿಳಿತ್ ನನಗ. ಮಂದಿ ಹಾಕಿರೋ ತನಕ ಅವ್ರ ಹಾಕಿ ಆಗಿದ್ದೆ. ಅವ್ರ ಹಾಕಿ ಆದ್ಮ್ಯಾಗ ಈಗ ಯಾರು ಹಾಕಿನೂ ಅಲ್ಲ. ಮದ್ವಿಗ್ ಮುಂಚೆ ಅವ್ರ ತಂದೆ ತಾಯಿ ಇದಾಗ ಅವ್ರ ಅನ್ಭವಿಸಿದ್ರು.
ಈಗ ಅದು ನನ್ನ ಪಾಲಿಗೆ ಬಂದದ. ಅಂದ್ರ ಅಂತೀರ ಏನು? ನಾನು ಬಾಯಿ ಬಿಟ್ಟು ಯಾಕೆ ಹೇಳ್ಬೇಕಜ್ಜ ನಿನಗ? ಊರೆಲ್ಲ ಆಡೋ ಸುದ್ದಿ ಗಾಳಿಗುಂಟ ಹಾರಿ ನಿನ್ನ ಕಿವಿಗೂ ತಲುಪಿತ್ತು ಅಂತ ತಿಳ್ಕೊಂಡಿದ್ದೆ. ಯಾಕ ಇಲ್ಲಿ ಸುದ್ದಿ ನಿನ್ನ ತನಕ ಬಂತ ಲೋಪಲ ಇಲ್ಲೇನು? ಬಂತು ಬರದ ಏನು? ಡಾಕ್ಟರ್ ಕೆಲಸನು ಹಂಗ ಕೀರ್ತಿನೂ ಹಂಗ ಅಂತ ಕೇಳಿ ಸಂತೋಷ ಪಟ್ಟೆ. ಕೀರ್ತಿ ಏನಂತ ಬಂತು? ಸುತ್ತ ಹತ್ತು ಗಾವುದಕ್ಕ ತಂದಿ ತಾಯಿ ಇದ್ದಂಗ ಇದ್ದಾರ ಡಾಕ್ಟ್ರು ಮತ್ತ ಅಂಬಕ್ಕ. ಪಕ್ಯ ಒಳಗ ಹೋಗಿ ಅಜ್ಜಿ ಬಂದಟ ಹಾಲು ತಂದ್ಕೊಡು. ಅಯ್ಯೋ ಫಕೀರವ್ವ ಕೂಸಿನ ಮಲಗಿಸಿ ಬಂದ್ ಬಹಳ ತಾತ. ತೊಕ್ಕ ಹಂಗ ತೂಕ್ತ ರೋಗ. ಏನಂದಿ ಅಜ್ಜ, ಸುತ್ತ ಹತ್ತು ಗಾವುದ ಜನ ಡಾಕ್ಟ್ರು ಮತ್ತೆ ಅಂಬಕ್ಕಗೆ ತಂದೆ ತಾಯಿ ಅಂತ ತಿಳಿತಾರ? ಅಂಬಕ್ ಕೀರ್ತಿ ನಿನ್ನ ಕಿವಿ ಬಿತ್ತು. ಅಂಬಕ್ ಕೀರ್ತಿ ಅಂತಿ ಹಂಗಾದ್ರೆ ನಿನ್ನ ಅಂಬೋಣರಿಗೆ? ನಂದು ಬ್ಯಾರೆ ಅಂಬೋಣೆನದ, ಹತ್ತು ಜನ ನಂದದ್ದು ನನಗೂ ಖರೆ ಕಾಣಿಸ್ತದ. ಇಷ್ಟು ಹತ್ರ ಹತ್ರ ಆಗಿ ಅವರಿಬ್ರು ಅಂದ್ರೆ ಅಂತೂ ನಿಮ್ಮ ಗಂಡ ಹೆಂಡತಿ ನಡಕ ಅಂಬಕ್ಕ ಪಾಪ ಬಲಿಯಾಗಿ ಹೇಳನ್ನು. ಪಾಪ ಯಾಕಾದಳು? ಮೆತ್ತನ್ ಕಳ್ಳಿ. ನಂದದ್ದೆಲ್ಲ ಅನಿಸ್ಕೊಂಡು ತನ್ನದ್ ನಡೆದ ಸಾಕು ಅಂತ ತನ್ನ ಕೆಲ್ಸದ ಜಪಾಟಿ ಒಳಗೆ ಅದಳ. ಅಲ್ಲ ಮಂದಕ್ಕ, ಹಿಂದಕ್ಕೆ ನೀನ ಅಂತಿದ್ದಿ ಅಂಬಕ್ಕ ಅಂದ್ರ ಪಾಪ ಅಂತ. ಹೌದಪ್ಪ ಅಂತಿದ್ನ. ಆ ಪಾಪ ಈಗ ನನ್ನ ಮೂಲಕ ಬಂದದ. ಡಾಕ್ಟರ್ ಅಂತೂ ಹೋದ ಹತ್ತು ತಿಳಿದಾಗ ನಾ ಯಾರು ಏನು ಅಂತ ಇಲ್ಲ ಗಣಿಕೆ ಹಾಕಿದ್ರ ಇಟ್ಟಾಣಿ. ಗಂಡು ಸುರೇಶ್ ನಿರಂಬಳ ಇರೋದು ಚಲೋ ಅಲ್ಲ ಏನಂತೆ ಹಂಗಂದಿ ನೋಡು ಅನ್ನು ಇನ್ನು ಮುರ್ಬೇಕು ಕರೆ 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 ಅಂತ. ಅಲ್ಲೋ ಅಮ್ಮ ಕರೆ ಇದು ನೆಟ್ಟಗಲ್ಲ ಅಂತ ತಿಳಿಸ್ ಹೇಳ್ಬಾರ್ದ? ಹೌದು ಹೇಳ್ಬೇಕು. ಯಾರು ಹೇಳ್ಬೇಕು? ಹೌದು ಹೌದು ಅಕ್ಕಿಗೆ ಹೇಳ್ಬೇಕು ಯಾರು ಅದನ್ನ ಕೇಳ್ಬೇಕ್ಯಾರು? ನಾನು ಆಡಿದ್ರ ಒಂದ್ ಕೆಟ್ಟು ಆಡ್ತಿದ್ರ ಮತ್ತೊಂದ್ ಕೆಟ್ಟು. ಇತ್ತ ಮನಿ ಮನ ಕಾಯ್ಬೇಕು, ಅತ್ತ ಮನೆಯವ್ರ ಮನ ಕಾಯ್ಬೇಕು, ಜೊತೆಗೆ ಹೊಟ್ಟೆ ದರ್ದು ನೋಡ್ಕೋಬೇಕು. ಬಸೀರ್ ಎಂಬುದು ಬರೀ ಹೆಸರಾಗಿ, ಬಯಕೆ ಎಂಬುದು ಬರೀ ಕನಸ ಕಾಲ ಕಳೆದೀನಿ. ನಿನಗೆ ಏನಾಗ್ತದ ಅಂತ ಕೇಳೋರಿಲ್ಲ, ಯಾಕೆ ಆಗ್ತದ ಅಂತ ಕೇಳೋರಿಲ್ಲ. ಏನಾದ್ರು ಹೇಳ್ತೀಯಾ? ಹೇಳಿದ್ದಕ್ಕೆಲ್ಲ ಔಷಧ ಕೊಡೋದು ಇಲ್ಲ ತಾವ ಯಾವತ್ರ ಒಂದು ಗುಳ್ಗಿ ಕೊಡೋದು. ನುಂಗಿದೆ ಅಂತ ಕೇಳಲ್ಲ, ಬಿಟ್ಟ್ಯಾ ಅಂತಾನು ಕೇಳಲ್ಲ. ಹೇಳ್ ಮಾಡಿಸ್ಕೊಂಡು ಹೊಸ್ತ ಹೊಸತ್ತ ಚುಚುತವ ಅಂದ್ರ ಕೇಳೋರು ಯಾರು? ಮತ್ತ ನನ್ನ ಮನೆಯಲ್ಲಿ ನಿಮಗೆ ಯಾಕೆ ಅಂತ ನಾನು ಸುಮ್ಮನೆ ಇದ್ರ? ಇದಿರಲ್ಲಪ್ಪ ನೀವಿಬ್ರು ತಂದಿ ಮಗ, ಏನು ಹೇಳ ಕೇಳದ ಇಲ್ಲ. ಹೌದು ಏನ್ ಹೌದು ಹೌದು ಅಲ್ಲ ಅಂದೆ. ಏನ್ ಹೌದು ಏನಲ್ಲ? ನಿನ್ನ ಮನಸ್ಸು ಬರೀ ಹೌದು ಅಲ್ಲ ಮಾಡ್ಲಿಕ್ಕೆ ಹತ್ತಿದ? ಅದೇ ನನ್ನ ನೆಟ್ಟ ಬಿಡಿಸ ಹೇಳು. ನೀನು ಕಷ್ಟಪಟ್ಟದ್ದು ಹೌದು, ನಾವು ಸುಮ್ಮನ್ ಕೂತದ್ದು ಅಲ್ಲ ಅಂದೆ. ಸರಿ ಹೇಳ ಹಂಗಾದ್ರ ಮುಂದೆ ಏನ್ ಮಾಡ್ತೀರಿ? ನೀನು ಹೇಗ್ ಭಂಗ ಮಾಡ್ತೀವಿ ನಡಿನ ಮುಡಿಗ? ಏ ಪಕ್ಕಿರವ ಕಟ್ಟಿ ಹಾಸಿಗೆ ಸಿಗಲ್ಲ ಪಕ್ಕ ಹೋಗ್ಲಿ, ಚಕ್ರಿ ಮಾಡ್ಕೊಂಡ್ ಬರ್ಲಿ. ನೆಟ್ ಮಾಡ್ತೀಯಪ್ಪ ಮೊದ್ಲ ಡಾಕ್ಟ್ರಿಗೆ ಸಾಮೀನು. ಹಂಗಲ್ಲ ನಮ್ ಫಕೀರವನ್ ಕಳ್ಸೋಣ. ಫಕೀರವ ಕೊಡು ನೀನ್ ಅಡುಗೆ ಹಾಕ್ತೀನಿ. ಕೇಳಜ್ಜ ಇಲ್ಲಿ ನಾನಾ ಮನೆ ಬಿಟ್ಟು ಹೋದ್ರ ಡಾಕ್ಟರ್ ನೋಡ್ಕೊಂಡ್ ಬರ್ಯಾರು? ಮತ್ತ ಅವ್ರಿಗೂ ಹರಾಹುರಿ ಆಗಿತ್ತು. ಬ್ಯಾಡಜ್ಜ ಅದು ಖರೆ. ಹಂಗಾದ್ರ ಡಾಕ್ಟರ್ ಬರ್ಲಿ ಸಂಜೆ ಮುಂದ ಸಾಪ್ ಸಾಪ್ ಹೇಳ್ಬಿಡ್ತೀನಂತ. ಆ ಅಂಬಕ್ಕಾದ ಮನೆ ಹೊರಗೆ ಹೋಗ್ಬಿಡಿದೆ ಅಂತ. ಎಷ್ಟು ಮಾತಾಡು, ಏನಾಗಿದ್ದು ನಿನಗ? ನೋಡು ಸಾಪ್ ಹೊಡೆದು ಹೇಳ್ಬೇಡ. ನನ್ನ ಹೆಸರು ಕೆಟ್ಟಿತ್ತು, ಅವ್ರ ಮನಸ್ಸು ನೊಂದಿತ್ತು, ಆಕೆಗೇನು ಊರೂರು ಇಲ್ಲದ ಹೇಳ್ಕೊತ ಹೋಗ್ತಾಳ. ಹಂಗಾರ ಆ ನಿಮ್ಮ ಪಕ್ಕಿಯ ಗಿಕ್ಕಿಯಾಗಿ ಹೇಳಿ ಕೇಳಿ ಅಕ್ಕಿ ಮುಳ್ಳ ತಗಿಸ್ಬಿಟ್ರೆ. ಅಜ್ಜ ಏನಾಗಿದೆ ನಿನಗ? ಒಳ್ಳೆ ಭ್ರಮಿಷ್ಟು ನಂಗೆ ಯಾಕೆ ಏನ್ ಭ್ರಮ ಅಂತೀಯ? ಏನ್ ಮಾಡ್ಲಿ ಏನ್ ಬಿಡ್ಲಿ ಗೊತ್ತಾಗೋದು ನೋಡು. ಹುಚ್ಚಿಡ್ದಾಗದ ಹ್ಯಾಂಗ ಹೇಳ್ತಿ ನೋಡಪ್ಪ? ಇಂಥದ್ರಾಗ ನಾ ಹತ್ತು ತಿಂಗಳು ಹ್ಯಾಂಗ ಕಾಲ ಹಾಕಿದ್ದೇನು? ಗಂಡಸು ಅಂಬೋ ನಿನಗ ಹಿಂಗಾದ್ರ ನಾನು ಒಂಟಿ ಹಿಂಸು, ಅವರೆಲ್ಲರೂ ಒಂದು. ನನ್ ಗತಿ ಏನಾಗಿದ್ದಿತ್ತು ಅಂತ ಯೋಚನೆ ಮಾಡಿದ್ಯಾ ನೀನು? ಆ ಗತಿ ಆಗ್ಬೋಯ್ತು. ಇನ್ನ ಇತಿ ಮಿತಿ ಬ್ಯಾಡ ಅಂತ ಹೇಳಿಲ್ಲ ನಡಿ ನಮ್ಮ ಊರಿಗ. ಬರ್ಲಿ ಆರೋಪನೆಲ್ಲ ನ್ಯಾಯ ಬೇಡ್ಲಿಕ್ಕ, ಮನಿ ಕೀಲಿಕಾಯಿ ಬೇಡ್ಲಿಕ್ಕ. ನೀನು ಕೈಯಾಗಿಂದ ಕೀಲಿಕಾಯಿನೂ ತಗೊಂಡ್ಬಿಟ್ಟಾಳ? ಒಂದ್ಯಾಕ ನಡಿಯವು ನಡಿದವು ಎಲ್ಲ ಕೂಡ್ಸಿ ಗೊಂಚಲು ಮಾಡಿ ನನ್ನ ಕೈಗೊಪ್ಪಿಸ್ತವ್ರು ಕಿರಿ ಕೇಳ ಇಲ್ಲ. ಕೀಲಿಕಾಯಿ ಇದ್ದಾಕಿ
ಯಜಮಾನತಿ ಎಂಬುದು ಖರೇನ ಇದ್ರ? ನನ್ನ ಪಟ್ಟ ಧಕ್ಕೆ ಬಂದಿಲ್ಲ ಹಂಗಾರ. ಮನಿ ಆಡಳಿತೆಲ್ಲ ಕೀಲಿ ಕೈ ಒಳಗ ಇರ್ತದ, ಅದ ನಿನ್ ಕೈ ಬಿಟ್ಟಿಲ್ಲ ಅಂದ್ಮೇಲೆ ಎಲ್ಲ ನಿನ್ ಕೈ ಒಳಗ ಅದ. ವಯಸ್ಸಾದ್ಮೇಲ ಮುಪ್ಪಿನವರು ಮಕ್ಕಳು ಸಮಾಂತರ ನೋಡು, ಸುಳ್ಳಲ್ಲ. ಕೀಲಿಕ ಯಜಮಾನಿಕೆ ನಡೆಸಿದ್ದವರು ಹಳಿ ತಲಿ ಹೆಣ್ಮಕ್ಳು. ನಿಮ್ಮ ಹೊಸ ತಲಿ ಏನಂತವು? ಹೊಸ ತಲಿ ಅಂತಾವ ಮನಸ್ಸಿಲೇ ಮಾಡ್ಕೊಂಡ ಮದುವೆಗೆ ಮಾತಿನ ಬೀಗ ಇರಬೇಕು ಅಂತ. ಅದು ಅಂತೂ ಹಾಕೊಂಡು ಕೂತಿಯಲ್ಲ ಹೋದ 10 ತಿಂಗಳಲ್ಲೇ, ಅದನ್ನೀಗ ಮಾತಿಲೇನ ತೆಗಿಬೇಕಾಗದ. ಮಾತು ಹಂಗಾದ್ರೆ ನಾವು ಕೈ ಊರ್ತೀವಿ. ಮಾತಿನ ಮಾಲಕ ನಿಮ್ಮಪ್ಪ, ಇನ್ನ ಕೆಲಸ ಇದ್ರೆ ಹೇಳು, ಒಂದೇ ಕೆಲಸನ್ನು ಮಾಡಿಬಿಡ್ತೀವಿ. ಮಾತು ಅಂದ್ರೆ ನಮ್ ಬಾಯಿ ನಿಂತು. ಏ ಆ ನಿಮ್ಮ ಪಕ್ಕೆ ಹೋಗ್ಯಾನ? ಏನು ಆಕಳ ಎಮ್ಮಿನ ಹುಟ್ಟಿಸ್ಕೊಂಡು ಬರ್ಲಿಕ್ಕೆ ಹೋಗ್ಯಾನ? ಏನ ಹಾಲು ಮಳ್ಳಿಸ್ಲಿಕ್ಕೆ ಹೋಗ್ಯಾನ? ಏ ಪಕ್ಕೀರ ಬಾರು. ಏನಾದ್ರು ಎಲ್ಲ ನನ್ನ ಔಷಧಿ ಇದ ನಿಮ್ಮ ಆ ಅಕ್ಷುದ್ಯ? ನಿಮ್ಮ ಅಕ್ಷುದ್ಯ ಎರಡು ಸಲ ಅಟ್ಟಿಸಿ ಖೋವಾದ್ರಿ. ಇದೇ ಇರ್ಲಿ ಅಂತ ನಾಲ್ಕು ಫೇಡ ಇದ್ದಾನೇನ್ರಿ? ಇದೇ ಬೇಸರನ್ರಿ? ಅಲ್ಲ, ಈ ಮೊಮ್ಮಗನ್ನ ನೋಡಕ್ ಬಂದವರು ಹಾಲ ಯಾಕೆ ಕುಡಿಬೇಕು? ಫೇಡೇನೆ ಪಾಳ. ಅದ್ರಾಗೂ ಹಾಲ ಇದ್ರಾಗೂ ಹಾಲ. ಸಾಕು ಬಿಡಪ್ಪ, ನಿನ್ನ ಶಾಣೆತನ ನಿಮ್ ರಾಯರ ಮುಂದೆ ಅಷ್ಟ ನಡೀತದ? ಹೌದು, ನಿಮ್ಮ ಕೆಲಸಿತ್ತಿ ಏನ್ ಫಕೀರ ಬಂದ ಹೇಳ್ ಮಾಡಿಸ್ದಂಗ್ ಬಂದ್ ಹುಡುಗಿ ಎಲ್ಲಿ ಒಳಗ ಹೋಗಿ ಕೂತ್ ಬಿಟ್ಟು ನೋಡ್. ನನ್ಗೂ ನೆನಪ ಇಲ್ಲ ಫಕೀರವ. ಯಾಕವ್ವ ಅದಿನ್ನೂ ಮಂಕಿಲ್ಲೇನೋ? ಅದೇ ನಿದ್ದೆ ಮಾಡ್ತಿತ್ರಿ ಈ ಅಪ್ಪ ತೊಟ್ಟದಾಗ. ಈಗ ಇದ್ಮ್ಯಾಗ ಕರ್ಕೊಂಡಿತ್ತ ಬರಟ್ಟಿಗೆ ಹೊರಗ್ ದೊಡ್ಡೋಕರು ಏನೇನೋ ಆಡಕತ್ತಿದ್ರು. ನೀವು ಏನೇನೋ ಮಾಡ್ತಿದ್ರಿ ಇಲ್ಲಿ ತರಲ್ಲ ಅಂತ ಎದ್ದು ಕೂಸಿನ್ ಕರ್ಕೊಂಡು ಪಕ್ಕೀರಪ್ಪನ್ ಜೋಡಿ ಇರ್ಲಿ ಅಂತ ಒಳಗ ಹೋಗಿ ಕೂಸಿನ್ ತಡಿಮೆ ಮಾಡ್ಕೊಂಡ್ ಕೂತಿದ್ದೇನ್ರಿ. ಅದ ಅಂದೆ ಈ ಲಡ್ಕಿ ಹಾಕೊಂಡು ರಂಗಾದ ಹೆಂಗಸಿನ್ ಕೂಡ ಚಕ್ಳ ಹಾಕಿ ಚಕ್ಕಂದ ನಡೆಸಿದ್ರ? ಕಷಾಯ ಯಾಕ ಕಡಾಯಿ ಹಾಲಿನ ಖೋವನ ಆದಿತ್ತು. ಅದು ಆಗೈತ್ರಿ ಅಂದ್ರೆ ಅಂದ್ರೆ ಆ ಬಾಯಿಯವ್ರ ತಂದೆಯವರು ಬಂಡಿಪ್ಪನವರು ಹಿಂಚಿ ಬಾಗಿಲಿ ಬಂದು 10 ತಂಬಿಗೆ ಹಾಲು ಸಕ್ಕರೆ ಕೊಟ್ಟು ಕಳಿಸಿದ್ರಿ, ಮಳ್ಳಿಸಿ ಖೋವ ಮಾಡಿ ಇಡುವಂದ್ರೆ ಹಿಂಚಿ ಬಾಗಿಲ್ದಾಗ ಹಿಂಚಿ ಬಾಗಿಲ ಯಾಕ ಹಿಂಗ ಮುಂಚಿ ಬಾಗಿಲ ಪ್ರವೇಶ ಮಾಡ್ಕೇತನ ಖೋವ ಎಲ್ಲದ ಅಂತಂದು ಮೃಗನಯನ ರಸಿಕ ಮೋಹಿನಿ. ಇದೇನ್ ನಾಟಕ? ಇದು ನಾಟಕ ಅಲ್ಲ ಮಂದ, ಜೀವನ. ಜೀವನ ಹಣ್ಣಾತು ಅಂದ್ರೆ ನಾಟಕ ಆಗ್ತವ. ಮತ್ತ ನಾಟಕರ ಹಣ್ಣಾದ ಅಂದ್ರ ಜೀವನ ಸರಿ ಮಾಡ್ತಾನಂತೆ. ಹೌದಲ್ಲೋ? ತದ ಮೃಗನಯನ ರಸಿಕ ಮೋಹಿನಿ. ನೀವಿಬ್ರು ಏನ್ ನಡೆಸಿದಿರಿ ಅಂತ ನೀವ್ ಬೇಡ ಕಟ್ಟಿಸ್ಲಿಕ್ಕೆ ಹಚ್ಚಿ ಅದ್ದ ತಿನ್ಲಿಕ್ಕೆ ಹತ್ಯಾನ. ಇದ್ರ ನನ್ ಗೋಳಾಟ ಒಂದಾ ಸಮಯ ನಡೆದದ. ಇಬ್ರು ಮಾತಿನ ಮಾಲಿ ಹೇಳ್ತೀರಿ? ಅದ್ ಯಾತ್ರ ಮಾಲಿ ಹೇಳೇವ ಏನ್ ಹೇಳಿರಿ? ಡಾಕ್ಟರ್ ಇದ್ದರ ನೀ ಇದ್ದಿ ಅಂದ್ರ ಅದೇನ್ ಹೇಳ್ತಿ? ಒಮ್ಮೆ ಬಡತ್ನ ಹೇಳಪ್ಪ. ಅವ್ನ್ ಕಂಡಿದ್ದೇನು? ಓ, ಅವ್ರು ಹೋದ ಹಳ್ಳಿಗೆನ ಹೋಗಿದ್ದೆ. ಅಲ್ಲೇನಾಯ್ತು? ಅಲ್ಲೇನಾಗೋದು, ಚೊಕ್ಕ ಚೊಕ್ಕ ಡಾಕ್ಟರ್ ಹೇಳ್ಬಿಟ್ಟೆ. ಏನ್ ಹೇಳ್ದಿ? ನಿಮ್ದೆಲ್ಲ ಸುರುಳಿತ್ ನಡೆದದ ನಮ್ ಕಡೆಗೆ ನೋಡಿ ಅಂದೆ. ಸುರುಳಿತ್ ನಡೆದದ ಅಂತ ಸರ್ಟಿಫಿಕೇಟ್ ಕೊಟ್ಟೆ ಬಿಟ್ಟಿಯಾ? ಅಲ್ಲಲ್ಲ, ಅದ್ರ ಅರ್ಥ ತಿಳ್ಕೊಂಡ. ಅದು ಕಾರಣಪ್ಪ ಡಾಕ್ಟರ್ ಶರಣಾಗತಿನೇ ಬಂದು ನೀವ್ ಹೇಳ್ದಂಗ ಕೇಳ್ತೀವಿ ಅಂತ. ನೀನೇನ್ ಹೇಳ್ದಿ? ಹೇಳ್ದೆ ನಮ್ಮ ಅಡಚಿನಿ ಮಾಡ್ಕೊಂಡು ನಿಮ್ಮನೆ ಹುಡ್ಕೊಟ್ಟಿವಿ, ಇನ್ನು ಅಂಬಕ್ಕನಂತ ಒಳ್ಳೆ ಹೆಂಗಸಿನ 1 ವರ್ಷ 9 ನಮ್ ಕಡೆ ಕಳಿಸ್ಕೊಡ್ರಿ ಅಂತ ಹೇಳಿದೆ. ಛಲ ಛಲ ಹೇಳಿಬಿಟ್ಟೆ. ಬೆಪ್ಪಾಗಿದ್ದಾರು? ಬೆಪ್ಪು ಆಗ್ಲಿಲ್ಲ, ಚಪ್ಪು ಆಗ್ಲಿಲ್ಲ. ಆಕಿನ್ ಕೇಳಿ ಕರ್ಕೊಂಡು ಹೋಗ್ರಿ ಅಂತ. ನನ್ನ ನಿನ್ನಲ್ಲ ಅದಂದೆ ಅದಂದಕ್ಕಿ ಅಂಬಕ್ಕ. ಅಂಬಕ್ಕ ಎಲ್ಲಿದ್ಲು? ಏನ್ ಹೇಳಿದಪ್ಪ? ಎಲ್ಲಿರ್ತಾಳ ಆಕಿ ಮನೆಯೊಳಗೆ? ಆನಾತಲ್ದ ಹೆದರ್ಕ ಬಿಟ್ಲ? ಹೆದರ್ತಾಳ ಯಾಕ? ನಾನು ಹಾಕಿ ನೋಡಿದ್ ಒಂದೇ ತಡ ಹುಚ್ಚಿನಗಿ ಹೊಳಿ ಹರಿಸ್ತಾ ಡಾಕ್ಟರ್ ಹೇಳಿದ್ದು ಹೇಳಿ ಅಂಬಕ್ಕ ನಿಮ್ ಕ್ಯಾಪ್ ನಮ್ ಊರಿಗೆ ಆಗ್ಬೇಕು ಅಂತ ಹೇಳ್ಬಿಟ್ಟೆ. ಮೃಗನಯನ ರಸಿಕ ಮೋಹಿನಿ. ಅದಕ್ಕೇನಂದ್ರು? ನಾ ಏನು ನಿಮ್ಮ ಮತ್ತ ಆ ಡಾಕ್ಟರ್ ಕಂಪನಿ ಒಳಗಿನ ಒಂದು ಪಾತ್ರ ಹೇಳಿದ್ ವೇಷ ಹಾಕ್ತೀನಿ, ನಿಲ್ಸಿದ್ರಂಗದ್ಮೇಲೆ ಕುಣಿತೀನಿ ಅಂದ್ರ. ನೀನ್ ನಾಟಕಾರಲ್ಲಪ್ಪ, ಜಾದೂಗಾರ ಅಲ್ಲ? ಇಷ್ಟು ಸಲೀಸ ಒಪ್ಪಂಡ್ಬಿಟ್ಲ? ಇಲ್ಲ, ನಡಕೊಂಡ್ ಮಾತು ಹಾಕಿ ಹೇಳಪ್ಪ ಅದನ್ನ. ಜಾದುಗಾರ್ತಿ ನೀನು ಅಂತ ಅಂದ್ರೆ ನೀ ಹೇಳಿದ್ರನ್ನ ಹೋಗ್ತೀನಿ ಅಂತಳ. ನಿನ್ ಕೇಳಿದ ಬರುದಿಲ್ಲ ಅಂದು. ಅಕ್ಕಿ ನಿನ್ ಮನಿ ಹೊರಗೆ ಹಾಕ್ಬಿಡ್ಬೇಕು ಅಂತ ಮಾಡೆ ಅಂತ ಹೇಳಿದ್ರು. ಇಲ್ಲಪ್ಪ ಯಾಕ ಸುಳ್ಳೇನು? ಸೂಜಿಗೆ ಹೋಗದನ್ನ ಕೊಡ್ಲಿ ಹಾಕೋಬೇಕು ಅನ್ಕ ನೀ ಸುಮ್ನೆ ಕೊಡ್ಬೇಕು ನೋಡು. ಹೇಳಪ್ಪ ನಾನೇನ್ ಹೇಳ್ಬೇಕಂತ? ನೀ ಏನ್ ಹೇಳುದ್ರಾಗ? ನಾನ ಹೇಳ್ದೆ ನಮ್ಮ ಮಂದ ಏನ್ ಹೇಳುದಿದ್ರೊಳಗ ಆ ತನ್ನ ಅನಾಥ ಮಕ್ಕಳ ಜೋಡಿ ತನ್ನ ಮಕ್ಕಳನ್ನ ನೋಡ್ಕೋತಾಳ, ಡಾಕ್ಟರ್ ಕೆಲ್ಸಕ್ಕೆ ಡಾಕ್ಟರ್ ಹೇಳ್ತಿ ಅಂತ. ಮುಂದ ಅಮ್ಮತ್ ಹೇಳಿದ್ದು ತನ್ನ ಜೀವನ ಸೂತ್ರ.
ನಮಗೇನು ಯಾರ್ದೋ ಮನಿ ತಮ್ಮದ ಮನಿ ಅಂತ ನಡೆಸೋ ಪಾಠ ಹಾಕೊಟ್ಟಾರ ಡಾಕ್ಟರ್ ಅಂತ. ಅವಾಗ ನಾನು ತಥಾತು ನಡೀರಿ ಇವತ್ತ ಅಂದ್ಬಿಟ್ಟೆ. ಮಾತಿನೊಳಗ ಹಿಡಿದು ಹಾಕಿನ ಮಾತಬೇಕಲ್ಲ ಅಲ್ಲ. ನಮ್ಗಿಂತ ಮುಂದೆ ಮೂರ್ ಮಾರ್ ಜಿಗಿದು ಮುಂದೆ ಮನೆಗೆ ಹೋಗಿ ಸಾಮಾನ ಕಟ್ಟಕ್ಕೆ ಹೇಳಿ ಅಂದು ಅರ್ಥ ಬಂದಿದ್ದೀಗ ನಾನು. ಮೋಹಿನಿ ಮೋಹಿನಿ ಮೋ ಇನ್ನ ಈ ಆರೋಪಿ ನಂಬರ್ ಒನ್ ಇವ್ರು ಸಾಕ್ಷಿ ಆಗ್ಬೇಕಂತ ಕಾಣ್ತದ. ನೀನ್ ಕಾಲಿಗೆ ಬೀಳ್ತೀನಿ, ನೀ ಸುಮ್ನೆ ಕೊಡ್ಬೇಕು ನೋಡ. ನಿನಗೆ ಯಾವಾಗ ಏನ್ ಮಾತಾಡ್ಬೇಕು ಅಂಬುದ ತಿಳಿಯುದಿಲ್ಲ ಅನ್ಕ ಸುಮ್ನೆ ಪೇಡೆ ತಿನ್ಕೋತ ಕೊಡು, ಮಧ್ಯ ಬಾಯ್ ಹಾಕ್ಬೇಡ. ಪೇಡೆ ತಿಂದು ತಿಂದು ಬಾಯಿ ಬೆಲ್ ಬೆರೆ ಸಾಗಿತ್ತ. ಎಳ್ಳು ಹುಳಿ ಮಾತಾಡ್ ನೋಡ್ಬೇಕಂತ ಮಾಡ್ದೆ, ಮತ್ ತಿನ್ಬೇಕಂದ್ರ ಪೇಡೆ ತೀರ್ ಹೋಗ್ಯಾವು. ಓಹೋಹೋಹೋ, ಇಬ್ರು ಅಮಾತ್ ಪೇಡೆ ತಟ್ಟಿನ ಎತ್ಕೊಂಡು ಬಂದ್ರೆ ಆಯ್ತವ್ರಿ. ಮಂದ ಕೊಡ್ರಿ ಇಲ್ಲಿ ಕೂಸನ್ನ. ಇರ್ಲಿ ಬಿಡು, ನನಗೂ ಕರ್ಕೊಂಡು ರೂಢಿ ಆಗ್ಲಿ. ಯಾಕ ಇವತ್ ಬಂತ ಅಕೃತಿ? ಇದು ಅಕೃತಿ ಅಲ್ಲ, ಜವಾಬ್ದಾರಿ. ನಿಮ್ಗೇನ್ ಬಿಟ್ಟು ಮಕ್ಕಳ ಜವಾಬ್ದಾರಿ ಹೊರವ್ರು? ನಾನು ಹೇಳಿದ್ದು ಅದನ್ನೇ. ಅಂದ್ರೆ ಅಂದ್ರೆ ನೀ ನಮ್ಮನ್ ಬಿಟ್ಟು ತವ್ರ ಮನೆಗೆ ಹೋಗೋಳು ಅಂತ. ಇಲ್ಲ ತೊಂದ ಆಡಿದ್ರೆ ಆತೇನು, ಅಷ್ಟು ಮೀರ್ ಹೋದ್ರು ನನ್ ಕೂಸನ್ ಬಿಟ್ಟು ಹೋಗೋ ಹೆಂಗ್ಸು ನಾನಲ್ಲ. ನನ್ ಕೂಸನ್ ಬಿಡೋ ಗಂಡ್ಸು ನಾನಲ್ಲ, ಇಷ್ಟ ನನಗೆ ಚೆನ್ನಾಗ್ ಗೊತ್ತಿದೆ. ಮತ್ತೆ ನಾನು ಊರಿಗೆ ಹೋಗ್ತೀನಿ ಅಂತ ನಿಮ್ಗೆ ಯಾರು ಹೇಳಿದ್ರು? ನೋಡು, ಇದ್ರಲ್ಲಿ ಹೇಳೋದ್ ಮುಖ್ಯ ಅಲ್ಲ, ಹಾಗೇಳೋ ಮನಸ್ಸಿನ ಮಾತನ್ನ ತಿಳ್ಕೊಳ್ಳೋದ್ರ ಮೇಲಿದೆ. ಏನು ನಿನ್ ಮನಸ್ಸಲ್ಲೂ ಈ ವಿಚಾರ ಬಂದಿದ್ದಿಲ್ಲ ಅಂತೀಯೋ? ಹಂಗ್ಯಾಕನ್ಲಿ, ಆದ್ರ ಅಂಬತ್ಕಲ್ಲಿ ಆ ರೀತಿ ಅನಾಥಾಲಯ ನೋಡ್ಕೊತ ಹೋದ್ರ ನಾನೇನ್ ಸುಮ್ನೆ ಕೂಡವಾಕಿ ಏನಲ್ಲ. ಸರಿಯಾದ ಮಾತು ಹೇಳಿದೆ ನೋಡು, ನೀನ್ ಇವತ್ತೇ ಅನಾಥಾಲಯ ನೋಡ್ಕೋ, ನಾಳೆನೇ ಅಂಬತ್ತನ್ನ ಕಳಿಸ್ಬಿಡ್ತೀನಿ. ಈಗ ಮಕ್ಕಳ ಸುಖ ದುಃಖ ಗೊತ್ತಿತ್ತವಳು, ನೀನೇ ಅನಾಥಾಲಯ ನೋಡ್ಕೊಳ್ಳೋದಕ್ಕೆ ತಯಾರಿದ್ರೆ ಆಕೆಗಿಂತ ನಿನ್ನ ಸಹಾಯನೇ ಹೆಚ್ಚು ನನಗೆ. ಆ ಯಾಕ್ರಿ ಪಂಡಪ್ಪನವ್ರೆ, ಇದ್ರಲ್ಲಿ ನಿಮ್ ವಿಚಾರ ಏನಿದೆ? ಇದರಲ್ಲಿ ನನ್ನ ವಿಚಾರ ಏನದ್ರಿ? ನೀವಿಬ್ರು ಗಂಡ ಹೆಂಡತಿ ಹೆಂಗ್ ಹೇಳ್ತಿರೋ ಹಂಗದ. ನಮ್ಮಿಬ್ರು ಅಭಿಪ್ರಾಯ ಅಂತೂ ನಿಮ್ಗೆ ಗೊತ್ತೇ ಇದೆಯಲ್ಲ. ಅಂಬಕ್ಕನೇ ಅನಾಥಾಲಯ ನೋಡ್ಕೋತಿದ್ರೆ ಇಲ್ಲಿ ತಂದೇನ್ ಕೆಲಸ ಅಂತಾನೆ ಇವಳು. ಇವಳೇ ಅನಾಥಾಲಯ ನೋಡ್ಕೊಂಡ್ಮೇಲೆ ಅಂಬಕ್ಕಂದ್ ಇಲ್ಲೇನ್ ಕೆಲಸ ಅಂತ ಕೇಳ್ತೀನಿ ನಾನು. ಅಂತೂ ಏನು ಇಲ್ಲೇ ಅಂಬಕ್ಕಗೂ ಒಂದು ಕೆಲಸ ಇಲ್ಲ, ನಮ್ಮಲ್ಲಿ ಕೆಲ್ಸಕ್ಕೂ ಒಬ್ಬ ಅಂಬಕ್ಕಿಲ್ಲ. ಈ ಮಂದಿ ಮದುವೆ ಉದ್ಯಾಪನೆ ಸುಖದೊಳಗೆ ಒಂದ್ ವರ್ಷದ ಊಟದ ಕಷ್ಟ ಹ್ಯಾಂಗೋ ತಡ್ಕೊಂಡ್ವಿ, ಮತ್ ನಿಮ್ಮಿಬ್ಬರದ ಅಪ್ಪಣೆ ಆತು ಅಂತಂದ್ರೆ ನಾವ್ ಇವತ್ತ ಅಂಬಕ್ಕನ್ ಕರ್ಕೊಂಡು ಹೋಗ್ಬಿಡ್ತೇವಿ. ಓಹೋಹೋಹೋ, ಏನ್ ನಾಟಕದಾಗ ಈ ಪಾತ್ರ ಬಂದಂಗ ಹೊತ್ತಿಗೆ ಸರಿಯಾಗಿ ಬಂದ್ರಿ ಅಂಬಕ್ಕ? ಎಲ್ಲಿ ಬಂದದ ನಾಟಕ? ಅಂಕ ಮುಗಿತ ಬಂದದ, ಮುಗಿಸೋದಷ್ಟ ನಿಮ್ ಕೈಯಾಗದ ನೋಡ್ರಿ. ಅದು ಹೆಂಗ? ಈಗ ನಮ್ ಡಾಕ್ಟರ್ ಅಂತಾರ ಮಂದನ್ ಕೂಸಿ ನೋಡೋ ಜವಾಬ್ದಾರಿ ತಾವ್ ಹೊರವರು ಅಂತ, ಮತ್ತೆ ನಮ್ ಮಂದ ಅಂತಾಳ ಡಾಕ್ಟರ್ ಕೂಡಿಸಿದ ಅನಾಥ ಮಕ್ಕಳನ್ನ ತಾ ನೋಡ್ಕೊಂಬಾಕಿ ಅಂತ, ಮತ್ತ ನಾನಂತಾನೆ ಹಿಂಗ ಕೆಲಸದಿಂದ ತೆರವಾದ ಅಂಬಕ್ಕನ್ನ ಈ ಅನಾಥ ಅಪ್ಪಾಜಿ ನೋಡ್ಕೊಳ್ಳಿಕ್ಕೆ ನಾವ್ ಯಾಕೆ ಕರೆದೊಯ್ಯಬಾರ್ದು ಅಂತ. ಅಂದ್ರೆ ಡಾಕ್ಟರ್ ಕೆಲಸ ಡಾಕ್ಟರ್ ತಿಗೆ ಇರ್ಲಿ, ಅಂಬಕ್ಕನ ಕೆಲಸ ಅಂಬಕ್ಕಗ ಬರ್ಲಿ ಅಂತ. ನನಗೇನು, ಇದು ಮಂದಕ್ಕನ ಮನಿ, ಅದು ಮಂದಕ್ಕನ ಮನಿ, ಇಲ್ಲಿದ್ ಮಕ್ಕಳು ನೋಡ್ಕೊಳ್ರಿ ಅಂದ್ರೆ ಅದನ್ ಮಾಡ್ತೀನಿ, ಅಲ್ಲಿದ್ದ ಅಜ್ಜ ಅಪ್ಪನ ನೋಡ್ಕೊಳ್ರಿ ಅಂದ್ರೆ ಅದನ್ ಮಾಡ್ತೀನಿ. ಅವ್ರ ಅಂತ ಕರ್ಣಕ್ಕ ಹೆಂಗ್ ಬರ್ತದೋ ಹಂಗ್ ಮಾಡ್ಲಿ, ಎಲ್ಲಿ ಹೋದ್ರು ಅವ್ರ ನೆರಳ್ ನಮಗ. ಅಂಬಕ್ಕ ನಾ ಖರೆ ಹೇಳ್ತೀನಿ, ಈ ಗಂಡಸ್ರು ನಾಟಕ ನಡೆಸ್ಲಿಕ್ಕೆ ಹತ್ಯಾರ, ನಾ ಸ್ವಚ್ಛ ಹೇಳ್ತೀನಿ, ನಿಮ್ ಮ್ಯಾಲ ನಾ ಸಿಟ್ಟಿಗಿದ್ದೀನಿ. ಹೌದ್ ಬಂದಕ್ಕ, ನನ್ನ ಮಹಾಲಕ್ಷ್ಮಿ ಮೊದಲನೇ ಕುಲು ಕುಲು ನಕ್ಕು ಎಂದು ನೋಡಾಳು ಅಂತ ಹಾದಿ ಕಾಯ್ತಿದ್ದೆ. ತಿಳಿದ ತಪ್ಪೇನಾದ್ರು ಮಾಡಿದ್ರ ಹಿಂದಕ್ ಕಾಯ್ದಂಗ ಹಿಂದು ಕಾಯ್ಬೇಕು ಅಷ್ಟೇ. ಅಂಬಕ್ಕ ಖರೇನಾದ್ರು ಅಳ್ಳಿಕ್ಕೆ ಹತ್ತಿದ್ರಿ, ನಾ ಏನಾರ ಅನ್ನ ನಿಮ್ಗ? ನಾ ಖರೆ ಹೇಳ್ತೀನಿ ಅಂಬಕ್ಕ, ನಿಮ್ ಮ್ಯಾಲ ಏನೇನೋ ತಪ್ಪು ತಿಳ್ಕೊಂಡು ಅಜ್ಜಿಗ ಏನೇನೋ ಹೇಳಿದೆ, ಅಪ್ಪಗ ಏನೇನೋ ಆಡ್ದೆ, ಇಷ್ಟೆಲ್ಲ ನಾ ಹ್ಯಾಂಗ ತಿಳ್ಕೊಂಡಿದ್ದು ಅಂತ ನಂದು ನನಗೂ ಅನಿಸ್ಲಿಕ್ಕೆ ಹತ್ತದ. ಅದು ನನಗೂ ಅನ್ನಿಸ್ತಾ ಇದೆ. ನನಗ್ ಮಾತ್ರ ಹಂಗ ಅನ್ಸುದಿಲ್ಲ. ಈ ಅವಸರ ಅವಸರದ ಮದುವೆ, ಅವಸರ ಅವಸರದ ಬಸಿರು ಬಯಕಿ, ಅವಸರ ಅವಸರದ ಸಮಾಜ ಸೇವಾ, ಇವು ಮೂರು ಕೂಡದಲ್ಲೇ ಮುರಾಬಟ್ಟಿಗೆ ಬೇರೆ ದಾರಿನ ಹುಡುಕ್ಬೇಕಾಗಿಲ್ಲ. ಆದ್ರೆ ನಮ್ಮ ಅಂಬಕ್ಕನ ತಾಳ್ಮೆ ಕರೆ ತಾಳ್ಮೆ. ನೀವು ನನ್ನ ಕ್ಷಮಿಸ್ಬೇಕು. ಯಾಕೆ ನೀ ನನ್ನ ಕ್ಷಮಿಸ್ಬಿಟ್ಟೇನು? ಇಲ್ಲೋಡ್ ಮಂದ, ತಪ್ಪೆಣಿಸ್ಕೋತ ಕೂತ್ರು ಹುಡುಕೋತ ಕೂತ್ರು ಬಹಳಷ್ಟಿದೆ ಈ ಸಂಸಾರದ ಬುದ್ಧಾರ್ಥದಲ್ಲಿ. ಯಾರ್ದೇ ಯಾರ್ ಕ್ಷಮೆ ಕೇಳೋದು?
ನೀ ಕ್ಷಮೆ ಕೇಳುವಾಗಿದ್ರೆ ಅಂಬಕ್ಕನ್ ಕೇಳು. ಅಂಬಕ್ಕ, ಬ್ಯಾಡ ನನ್ ತಾಯಿ, ನೀ ಅಪ್ಪಾಗ್ತೀಯ. ತಲೆ ಎತ್ತಿ ನಿಂತು ಸುತ್ತಲಿನ 10 ಸಂಸಾರ ನಿಲ್ಲಿಸೋ, ಕಂಬ ಆಗು ನನ್ನವ. ಅಂಬಕ್ಕ, ತಾಳ್ಮೆಯ ತಾಯ್ತನ ಈ ತಾಯಿಲ ಗುಡಿಗೆ ನೀವ ಹೇಳ್ಕೊಟ್ರಿ. ಮನಸ್ನಾಗ ಏನೇನೋ ಮಾಡ್ಕೊಂಡು ನನ್ನ ಕೂಸಿನ ಸಹಿತ ಮುಟ್ಟಿಸ್ಕೊಟ್ಟಿರ್ಲಿಲ್ಲ ನಿಮ್ಗ, ನನ್ನ ಕ್ಷಮಿಸ್ಬೇಕು ಅಂಬಕ್ಕ. ಮತ್ತೆ 10 ಮಕ್ಕಳನ್ನ ಆಡಿಸ್ತಾ ಈ ಕೈಲೇ ನನ್ನ ಕೂಸನ್ ತಂದ್ಕೊಡ್ತೀನಿ, ಬಾಯಿ ತುಂಬಾ ಹರಿಸ್ಬೇಕು. ಸ್ವಲ್ಪ ತಡಿ ಮಂದಕ್ಕ, ಇವನ್ನ ಕೊಟ್ಟು ಹೋಗ್ಬೇಕು ಅಂತ ಬಂದಿದ್ದೆ, ಈಗ ಇಟ್ಟು ನೋಡ್ಬೇಕು ಅಂತ ಆಸೆ ಆಗೈತಿ. ನೀ ಇದಕ್ಕೂ ಅನ್ಬೇಕು. ಇಷ್ಟ ಯಾಕ? ನನ್ನ ಕೂಸನ್ನ ಅಜ್ಜನ ಮನೆಗೆ ಕರ್ಕೊಂಡು ಹೋಗೋದಿದ್ರ ನಿಮ್ ಕೈಗೆ ವಾಪಸ್ ಬಿಡ್ತೀನಿ. ಬ್ಯಾಂಡ್ ನನ್ ತಾಯಿ, ತಾಯಿ ಇದ್ದವ್ರಿಗೆ ತಾಯಿ ಆದೇನು, ತಾಯಿ ಮಕ್ಕಳು ನಗಲ್ಸೋ ಕೆಲ್ಸ ಯಾರು ಮಾಡ್ಯಾರು? ಕೇಳ್ರಿಲ್ಲ, ಒಂದ್ ನ್ಯಾಯ ಬಿಡಿಸಿ, ನೀವು ಮತ್ತೊಂದ್ ನ್ಯಾಯ ಹೂಡ್ಬೇಡ್ರಿ. ಮತ್ತ ಹೆಂಗು ಫೋಟೋಗ್ರಾಫರ್ ಹೇಳಿ ಬಂದನಿ, ಅಬ್ಬೋ ಫೋಟೋಗ್ರಾಫರ್ ಈ ಕಡೆ ಬರ್ತಿದ್ದಂಗೆ ಕಾಣಿಸ್ತದೆ. ಎಲ್ಲಾರು ಹೆಂಗು ಕೂಡ ಒಂದು ಫೋಟೋ ಕಾರ್ಯಕ್ರಮ ಆಗ್ಬಿಡಲಿ. ಆ 10 ಅಂಬಕ್ಕನ್ ತೊಡಿಮೆ ನೀನ್ ಖುಷಿ ಕೊಟ್ಬಿಡ. ಅಂಬಕ್ಕ ನಮ್ ಊರಿಗೆ ಬಂದ್ರ ಯಾವ ಮಕ್ಕಳ ಕಾಳಜಿ ತಗೋಬೇಕು ಅಂತ ಚಿಂತೆ ನಡೆಸಿರ? ಒಬ್ಬ ಮುಪ್ಪಿ ನಮ್ ನೋಡ್ಕೊಬೋದ ಅಂದ್ರ 10 ಮಕ್ಕಳು ನೋಡ್ಕೊಂಡ ಹಂಗ. ಖರೇನ ಅಂದ್ರೆ ಫೋಟೋಗ್ರಾಫರ್ ಬಂದೇ ಬಿಟ್ಟ ನೋಡು, ಇಷ್ಟೆಲ್ಲ ನಾಟಕ ನೀನ ಹುಡ್ ಬಂದ್ಯಾವೂ ಕೇಳ್ತಿ? ಏನು ನಾಟಕಕಾರನ ಕೆಲ್ಸನೇ ಅದು. ಇದರಲ್ಲಿ ಇವರು ಹೀಗ್ ಕೈ ಹಾಕ್ತಿದ್ರೆ ಈ ನಾಟಕ ಹೀಗ್ ಮುಗಿತಿರ್ಲಿಲ್ಲ. ಕೊಟ್ಟು ಮನೆಗೆ ಮತ್ತೆ ಇನ್ನಾಕು ಮನೆಗೆ ಪೇಡೆ ಹಂಚಿ ಬರಕ್ಕೆ ಎಚ್ಚರು ಹೇಳ್ತೀರಿ, ಹೋಗಿ ಕೊಟ್ಟು ಬರ್ತೀರಿ. ಈ ಜೋಡಿ ಎಲ್ಲಿ ತಂದ ಪಕ್ಯ? ನಮ್ ಕೆಲ್ಸ ಗಿತ್ತಿ. ಮತ್ತೆ ಕಾಲಿಗೆಲ್ಲ ಕಟ್ಕೊಂಡಿದ್ದಾಳಲ್ಲ, ಏನೋ ಫಸ್ಟ್ ಸ್ಲೈಡ್ ಮಾಡ್ತೀನಿ ಅಂತ ಹಿಂಗ್ ಕಟ್ಟಾಕೇನ್ರಿ? ನೀನ್ ಯಾಕೆ ಕಟ್ ಹಾಕಿಸ್ಕೊಂಡೆ ಅಂತೀನಿ? ಯಜಮಾನ್ರ ಮನೆ ಬಂದ್ಮ್ಯಾಗ ಅವ್ರ ಮನೆ ಆಡು ಯಜಮಾನ್ಕಿ ನಡೆಸ್ತಾನ. ಚುರುಕಿದೆ ನಾಲ್ಗೆ ತಕ್ಕ ಜೋಡಿ ಕಾಣಿಸುತ್ತೆ. ಹಂಗಾದ್ರೆ ಅವರು ಸರಿ ಜೋಡಿ ನಿಂತ್ ಬಿಡ್ಲಿ ಫೋಟೋದಾಗ. ಅಂಬಕ್ಕ ಬರ್ರಿ, ಬಾರಪ್ಪ ಯಜಮಾನ. ಕುಣಿಯಾಣು ಬಾರ ಕುಣಿಯಾಣು ಬಾ ಕುಣಿಯಾಣು ಬಾರ ಕುಣಿಯಾಣು ಬಾ ಕುಣಿಯಾಣು ಬಾರ ಕುಣಿಯಾಣು ಬಾ ಆಗಾಗಿ ಯಾಕಾಗಿ ಕುಣಿಯೋದು ಬೇಕಾಗಿ ಎಲ್ಲ ಬಣ್ಣದ ಸೋಗಿ ಕುಣಿಯಾಣು ಬಾ ಕುಣಿಯಾಣು ಬಾರ ಕುಣಿಯಾಣು ಬಾ ಕುಣಿಯಾಣು ಬಾರ ಕುಣಿಯಾಣು ಬಾ ಕುಣಿಯಾಣು ಬಾರ ಕುಣಿಯಾಣು ಬಾ ಕುಣಿಯಾಣು ಬಾರ ಕುಣಿಯಾಣು ಬಾ ಹಿಗ್ಗು ಹಾಕಿದು ಕಾಕಿ ರನಾರೇನೆ ಕಾಕಿ ಬಾಬಾರ ನನ್ನಾಕಿ ಕುಣಿಯಾಣು ಬಾ ತೀರದ ತೋರದ ಹಾಳು ಸಂಚಾರದ ಮೀರಿದ ಬಾರದ ಕುಣಿಯಾಣು ಬಾ ಕುಣಿಯಾಣು ಬಾರ ಕುಣಿಯಾಣು ಬಾ ಕುಣಿಯಾಣು ಬಾರ ಕುಣಿಯಾಣು ಬಾ ಕುಣಿಯಾಣು ಬಾರ ಕುಣಿಯಾಣು ಬಾ ಕುಣಿಯಾಣು ಬಾರ ಕುಣಿಯಾಣು ಬಾ ಆಚಿರ ಸಾಗರ ದಾನಂದ ದಾಗರ ತೆರೆ ತೆರೆ ತೆರೆದಾರ ಕುಣಿಯಾಣು ಬಾ 14 ಲೋಕಕ್ಕ ಚಿಮ್ಮಲಿ ಸುಖ ಹಿಗ್ಗಲಿ ಸಿರಿಮುಖ ಕುಣಿಯಾಣು ಬಾ ಕುಣಿಯಾಣು ಬಾರ ಕುಣಿಯಾಣು ಬಾ ಕುಣಿಯಾಣು ಬಾರ ಕುಣಿಯಾಣು ಬಾ ಕುಣಿಯಾಣು ಬಾರ ಕುಣಿಯಾಣು ಬಾ ಕುಣಿಯಾಣು ಬಾರ ಕುಣಿಯಾಣು ಬಾರ ಕುಣಿಯಾಣು ಬಾರ.
ಬೇಸ್ ಚೆನ್ನಿ, ನಿನ್ ನೃತ್ಯ ನೋಡಿ ಕಣ್ಣು ತೃಪ್ತ ಆಯ್ತು ನೋಡು. ಚೆನ್ನ, ನಿನ್ ತಾಳ ನೋಡು, ನನ್ನ ಹಿಂಗ ಕುಣಿಲಿ ಕಚ್ಚಿತು. ದಣಿದ ನೋಡು, ಸಂಜೆ ಮುನ್ನ ಮತ್ತೆ ಕುಣಿಯೋದೇ ನೆನ್ಪಿದೆಯೋ ಇಲ್ಲೋ, ಇದ ನೃತ್ಯ ಆಗ್ಲಿ. ಅಪ್ಪ ಅವ್ವ ಅಜ್ಜ ನೋಡ್ ಖುಷಿ ಪಟ್ರೆ ನಮ್ಮ ಶ್ರಮ ಸಾರ್ಥಕ. ನನಗೂ ಹಂಗ ಅನ್ಸ್ತದ ಚೆನ್ನ, ಅವ್ರು ನಮ್ಗ ಅನುಕೂಲ ಮಾಡಿಕೊಟ್ಟಿದ್ರಿಂದ ಈ ಕಲೆ ಬೆಳೀತು. ಇಲ್ದಿದ್ರೆ ಕಾಡು ಹೂವಿನಂಗ ಬಾಡಿ ಹೋಗ್ತಿತ್ತು. ಬಾಡಿ ಹೋಗೋ ಹೂ ನೀ ಅಲ್ಲ ಚೆನ್ನಿ, ಇದು ಇನ್ನೂ ಪ್ರಾರಂಭ. ಅಭ್ಯಾಸ ಬೆಳಬೇಡ್ದಂಗೆ ನಿನ್ನ ಕಲಾಕುಸುಮದ ಸುಗಂಧ ಹತ್ತದ್ ನೋಡು. ಏ ಅಷ್ಟೆಲ್ಲ ದೊಡ್ಡ ಮಾತಾಡ್ಬೇಡು ಚೆನ್ನ, ನಿಮ್ ಸಹಾಯ ನಾ ಯಾವತ್ತೂ ಮರೆಯೋದಿಲ್ಲ. ಹೂವಿನ ಜೋಡಿ ನಾರೂನು ಸ್ವರ್ಗಕ್ಕೆ ಇರ್ತಂತ ಹಾಗಾಗ್ಯದ ನನ್ ಜೀವನ. ನಾವ್ ತಾಳ ಬಡದ್ರೆ ಕಣ್ಣು ಮುಚ್ಚಿ ಗೋಣ್ ಹಾಕೋರು ಬಹಳ ಜನ. ಗೋಣ್ ಹಾಕ್ತಾರೋ ಇಲ್ಲ ತೂಕಡಿಸ್ತಾರೋ ಹೇಳೋ ಕಷ್ಟ. ಅದೇ ನೀನ್ ಕುಣಿದ್ರೆ ಜನ ಕಣ್ಣು ಬಾಯಿ ತಕ್ಕೊಂಡು ನೋಡ್ತಾ ಕೂರ್ತಾರೆ. ಏ ಸುಮ್ನಿರು, ನಾ ಕುಣಿಯೋದು ಜನರ ಸಲುವಾಗಲ್ಲ, ನಿನ್ ಸಲುವಾಗಿ, ಸಾಕಿ ಸಲುವಿದ ಅಪ್ಪ ಒಂದ್ ಸಲುವಾಗಿ. ಸರಿ ಹೇಳಿ, ಇಂಥ ಕೆಲಸ ಮಾಡಕ್ಕೆ ನಾನಿದ್ದೆ, ನೀವು ಮಾಡ್ಬೇಡಿ ಅಂತ. ನಾ ಏನು ನೀ ಏನು ಎಲ್ರು ಒಂದೇ, ನಾ ಮಾಡಿದ್ರೇನು ನೀ ಮಾಡಿದ್ರೇನು. ಇದ ನ್ಯಾಯ ಹಚ್ಚಿ ನಾಳೆ ನನಗೆ ತಾಳ ಹಾಕು ಕುಡಿ. ನನ್ನಿಂದ ಆಗಣಿಲ್ಲಪ್ಪ, ನಿಮ್ದು ನಿಮ್ಗ ಚಂದ. ಚೆನ್ನ ಚೆನ್ನವನು ಕುಣಿತಾ ನೋಡ್ತಾ ಮೈ ಮೇಗಿಲಿನ ಖಬರ ಹಾರಿ ಹೋಗಿತ್ತು. ಪಟ್ಟಿರಣ್ಣ ತಿಮ್ಮಣ್ಣ, ಆದ್ರ ಮೈ ಮೇಗ್ ಮಾತ್ರ ಹೆಂಗ ಆಗ್ತಿತ್ತು, ಸುಖದ ಸುರಿ ಸುರಿ ಹಂಗ. ಚೆನ್ನೈ ಪಕೀರಣ್ಣನೇ ನಿನ್ ಕುಣಿತ ಪಾಸ್ ಮಾಡ್ಯಾನ ಅಂದ ಪೂರೈಸ್ ಆಯ್ತು, ನಾವ್ ಗೆದ್ದುವಿ. ಕಲೆಗೆ ನಾವು ಸೋಲ್ಬೇಕು, ಆಗ ನಮ್ಮಂತ ಜನಸಾಮಾನ್ಯರು ಮನಸ್ಸೋತಾರ. ಪಕೀರಣ್ಣ ನೀನು ಭಾರಿ ಆಗ್ಯಾನ, ಈ ಮನಿ ಗಾಳಿನ ಹಂಗದ. ಡಾಕ್ಟರ್ ಬಂಡೆಪ್ಪನವರು ಎಂದು ಭೇಟಿ ಆದ್ರು ಅಂದು ನಾನು ಮನುಷ್ಯ ಆದದ್ದು, ಅದಕ್ಕೂ ಮೊದಲು ಬರೇ ಕರೆ ಕಾಲಾಗಿದೆ. ನೀ ಹೋಗಿ ವಿಶ್ರಾಂತಿ ತಗೋ, ನಾನು ಪಕೀರಣ್ಣ ಕೂಡಿ ಈ ಪಡಸಾಲ ಸ್ವಚ್ಛ ಮಾಡ್ತೇವೆ. ನಂದೇನು ವಿಶ್ರಾಂತಿ ಆಯ್ತು, ಹಾ ಅವ್ವ ಒಳಗೆ ಏನ್ ಮಾಡ್ತಾಳ ನೋಡ್ತೀನಿ. ಚೆನ್ನ ಬಾಯ್ಲಿ ಸ್ವಲ್ಪ ತುಟಿ ರಂಗ್ ರಂಗ್ ಮಾಡ್ಕೊಂಡ ಮುಂದಿನ ಕೆಲಸ ಕೈ ಹಚ್ಚೋಣ. ಆ ಚೆನ್ನ ಚೆನ್ನವ್ವ ಕುಣಿಯೋ ಕಾಲಕ್ಕ ಹೆಂಗ್ ಕಂತಿದ್ಲು, ಕರೆ ಕರೆ ಹೇಳು ಮತ್ತ. ನಾನು ಆಕೆ ಕಡೆ ನೋಡ್ಲೇ ಇಲ್ಲ. ನೋಡ್ಬೇಕಿತ್ತು ನೋಡ್ಬೇಕಿತ್ತು, ಅದೇನೋ ಅಂತಾರಲ್ಲ ಈ ದೇವಲೋಕದ ಅಪ್ಸರ. ಅಪ್ಸರ ಅಲ್ಲ, ಅಪ್ಸರ ಅಲ್ಲ ಪಕೀರಣ್ಣ, ಅದು ಅಪ್ಸರ. ಅಪ್ಸರ ಅಂದ್ರೆ ದೇವಲೋಕದ ದೇವತೆ. ಹಂಗ ಆಗ ನನ್ನ ಮನಸ್ನಾಗ ಏನಿತ್ತು ಹೇಳಲ್ಲ, ನಿಮ್ಮಿಬ್ರು ಜೋಡಿ ಸಾಕ್ ಸುಮ್ಮನಾಗ ಮಾರಯ್ಯ, ತಲೆಯಾಗ ಏನಾರು ಹಾಕ್ಬೇಡ. ನಾನು ಎಂದೂ ಆ ದೃಷ್ಟಿ ನೋಡ್ಲೇ ಇಲ್ಲ ಆಕೆನ. ಅದಿರಲಿ, ನಿನಗ ಚೆನ್ನವ್ವ ಪಾಸ್ ಇದ್ದಾಳೋ ಇಲ್ಲೋ ಅಷ್ಟು ಹೇಳು. ನನಗ್ ಪಾಸ್ ಇದ್ದಾಳ ಬಿಡು, ಆದ್ರೆ ಆಕೆ ನನ್ನ ಅಪ್ಪಾಸ್ ಮಾಡಿರ ಏನ್ ಮಾಡ್ತೀನಿ ಕಳ್ಳ. ಅಪ್ಪ ಅವನ ಕಿವಿ ಮೇಲೆ ಬೀಳ್ಬಾರ್ದು. ನಮ್ನ ಮುಳ್ಗ ಇರ್ಲಿ, ಈ ಮನಿಗ ಕಿಡಕಿ ಬಾಗ್ಲನ ಇಲ್ಲ, ಎಲ್ಲ ಅಪ್ಪ. ನಮ್ ನಮ್ಮೊಳಗ ನಿಮ್ ನಿಮ್ಮೊಳಗ ನಕಲಿ ಮಾತು ನಡೀದಿಲ್ಲ ಅಂದೆ. ಪಕೀರಣ್ಣ ಈ ವಿಷಯನೇ ನನಗೆ ಬೇಡ ಆತಿಲ್ಲೋ, ಎಲ್ಲ ಮರ್ತು ಬಿಡು. ಅರೆ ಇಷ್ಟ್ಯಾ ಕಂಜಿಕಿ, ಇಷ್ಟ್ಯಾ ಗಾಬಿ, ನೀ ಮಾಡಬಾರದ್ದು ಏನಾರು ಮಾಡಿದ್ವಿ ಏನು? ಚೆನ್ನವನ ಕುಡಿತಕ್ಕ ತಾಳ ಹಾಕಿದ್ವಿ, ಇದೇನು ತಪ್ಪ? ನೀ ತಾಳ ಹಾಕ್ತಿದ್ಯೋ ಆಕಿ ಕುಣಿತಿದ್ಲೋ, ಇದರಾಗಿನ ಪರಕ ಹೊಳಿಯಲು ನನಗ ಅಷ್ಟು ಹೊಂದಿಕೆ ಹೊಂದಿಕೆ ಆಗಿತ್ತು. ಈಗೇನ್ ಮಾಡಂತೆ ನನ್ಗೆ? ಏನ್ ಮಾಡ್ಬೇಡ, ಈಗ ಸಾಧು ನಿಮ್ ಜೀವನ. ಡಾಕ್ಟರ್ ಮಂದಾಬಾಯರು ಬಂಡೆಪ್ಪನವರು ಅಬ್ಬಪ್ಪನವರು ಹಾಂಗ ನಿಮ್ದು ಎಲ್ಲ ಸಮಾನ ಆಗ್ತವ ಅಂತ ನನ್ ಮನ್ಸು ಹೇಳ್ತದ. ಏನ್ ಪಾಪಕ್ಕ ಚಂಚಮಿ ಚರಟಿ ಕೂತಿ ಹೋಗಿಲ್ಲ, ಸುಮ್ಮನ ಆಟ ಕೂತಿದ್ದೆ ತಲುಪು. ಏನ್ ಹೇಳ್ರಿ ಚೆನ್ನ, ಚೆನ್ನ ಎಲ್ಲಿದ್ದಾಳ? ಅವನ್ ಕಡೆ ಹೋಗ್ಯಾಳೆ, ಕರೀಲೇನು? ಕರ್ದೆ ಅಂತ ನೀವಿಬ್ರು ಪ್ಯಾಟಿಗೆ ಹೋಗಿ ಸಾಮಾನು ತಗೊಂಡ್ಬರ್ಬೇಕು. ಹಂಗ ಆ ಫೋಟೋಗ್ರಾಫರ್ ಕಡೆ ಹೋಗ್ಲಿ, ಒಂದು ಫೋಟೋ ಕೊಡ್ತಾನೆ ನೆಪ್ಪಿಲ್ಲ ತಗೊಂಡ್ಬರಿ. ಚೆನ್ನ ನಿಮ್ ಇವತ್ತಿನ ಪ್ರಾಕ್ಟೀಸ್ ಆತಿಲ್ಲೋ? ಆತಲ್ಲಪ್ಪ, ನೀ ಅಂದಾಗ ಅದನ್ನೇ ಪೂರೈಸಿ ಪಡಿಸಲೇ ಸ್ವಚ್ಛ ಮಾಡ್ತಿದ್ವಿ. ಸಂಜೆ ಮುಂದೆ ಮಂದಿ ಬರೋರು. ಸಂಜೆ ಮುಂದೆ ಮಂದಿ ಇಷ್ಟಾಗ ನಮ್ಮ ಮಂದ ಪುಟ್ಟ ಡಾಕ್ಟರ್ ಬರ್ಬೇಕಾಗಿತ್ತು, ಬಸ್ ಲೇಟ್ ಆಯ್ತು ಏನೋ. ನಾನು ಹೋಗಿ ನೋಡ್ ಬರ್ಲೇನು? ನೀವು ಹೋಗಿ ಏನ್ ಮಾಡ್ತೀವಿ, ನಿನ್ನ ಅವ್ರು ನೋಡಿಲ್ಲ, ಅವ್ರು ನೀ ನೋಡಿಲ್ಲ, ಅವ್ರ ಬರ್ತಾರಂತ ಅಂದಂಗ ಒಂದ್ ಮಾತು. ನನ್ನ ಲಗ್ನದ ಹುಟ್ಟು ಹಬ್ಬದ ನಿಮಿತ್ತ ಅವ್ರನ್ನೆಲ್ಲಾರು ಕರ್ದೇನೆ. ಪಿತೃ ಪೂಜಾದ ಮಾತು ಪ್ರತ್ಯೇಕ ನಾನೇ ಹೇಳ್ತೀನಿ. ಯಾರದೇ ಯಾರದೇ ಯಾಕೆ ಅಪ್ಪನ ಏನಿದ್ದು ವಿಶೇಷ, ಯಾಕೆ ಈ ಥಾಟ ಮಾಟ ಅಂತ ಕೇಳಿದ್ರೆ ನನ್ನ ಲಗ್ನದ ಹುಟ್ಟು ಹಬ್ಬದ ನಿಮಿತ್ತ ಒಂದು ಪಾರ್ಟಿ ಅಂತ ಮಾತ್ರ ಹೇಳ್ಬೇಕು. ಇದು ಹೀಗಾಕ್ರಿ ಒಂದು ನನಗೆ ಎರಡು ಮಾತು ಅದೆಲ್ಲ ಇಲ್ಲ ಇಲ್ಲೇ. ಅಪ್ಪಗ ಮೊದಲು ಈ ಪೂಜೆ ಸಮಾರಂಭ ಅಂದ್ರೆ ಸಿರುವುದಿಲ್ಲ, ಇದೇನೇನ ಗೊತ್ತಾಗ್ತು ಅಂದ್ರೆ ನಮ್ಮ ಪೂಜೆಗೇನೋ ಒಂದು ದೊಡ್ಡ ಪೂಜೆ ಬೀಳ್ತದೆ ಅಷ್ಟೇ. ಗದ್ದಲ ಇಲ್ಲದೆ ಎಲ್ಲ ಆಗ್ಲಿ, ಆತಿಲ್ಲ ಇಷ್ಟು ಹೇಳಿದ್ರೆ ಸಾಕು. ನೀ ಅಂದಂಗೆ ಪೇಟೆ ಹೋಗಿ ಎಲ್ಲ ಕೆಲಸ ಪೂರೈಸಿ ಬರ್ತೀವಿ. ಹಾ ಬೇಗ ಬಂದ್ಬಿಡ್ರಿ ಪತ್ನಿನ ಓರಿಸಿ, ಏನ್ ನೋಡ್ ಸ್ವಲ್ಪ ಸರಿ ನೋಡದ. ಅಪ್ಪ ನಿಮ್ ಕಡೆ ಯಾರೋ ಬಂದಾರ? ಯಾರು? ಯಾರೋ ಮೂರ್ ನಾಲ್ಕು ಜನ ಇದ್ದಾರ. ಹಾ ಕಳ್ಸೋಣ.
ಪಿತೃಪೂಜಾಚ ಕಾರ್ಯಕ್ರಮ ಆದ ಸಂಜೆಯಲ್ಲ. ಹೌದ್ರಿ, ಇದು ಒಂದು ಛಲೋ ಸಂಪ್ರದಾಯ ನೋಡ್ರಿ. ಕೃತಜ್ಞತೆ ಅಂಬುದು ಬೇಕು, ಅದು ಈಗಿನ ಹುಡುಗರಲ್ಲಿ ತುಂಬಾನೇ ಕಡಿಮೆ ಆಗ್ಲಿಕ್ಕತ್ತದ. ಒಬ್ಬೊಬ್ಬರದು ಒಂದೊಂದು ರೀತಿ, ಆದ್ರೆ ಇವತ್ತು ಸಂಜೆ ಮುಂದೆ ಮಾತ್ರ ತಾವ್ಯಾರು ತಪ್ಪಿಸಬಾರ್ದು. ಅದೇ ನಮ್ ದುರ್ದೈವ ನೋಡ್ರಿ ಮಹಾರಾಯ, ಇವತ್ತ ಸಂಜೆ ಮುಂದ ನಮ್ಮ ಮರ್ಚೆಂಟ್ಸ್ ಮೀಟಿಂಗ್ ಅದ, ತೋರಿಸ್ಲಿಕ್ಕೆ ಬರೋದಿಲ್ಲ ನೋಡಿ. ಆದ್ರೂ ಪ್ರಯತ್ನ ಮಾಡಿ, ಪುನಃ ಪ್ರಯತ್ನ ಮಾಡ್ತೇವೆ. ಅದಕ್ಕೆ ಈ ಹೂವಿನ ಹಾರ ತಂದಿದ್ದೀವಿ, ನಾವು ಬರ್ಲಿಕ್ಕಾಗದೆ ಇದ್ರೆ ಹಂಚೆ ತರ್ಪೆ ತುಂಬಿಸಗಾಲ. ಆಗ್ಲಿ ಬಂಡಪ್ಪ ನೋಡ್ರಿ, ನೀವು ಮಹಾನ್ ನಾಟಕರ ಆಗ್ಲಿಕ್ಕೆ ನಿಮ್ಮ ತಂದೆಯವರೇ ಕಾರಣ. ಅವ್ರಿಗೆ ಶತಾಯುಷ ಆಗ್ಬೇಕು, ಅಷ್ಟೇ ಅಲ್ಲದೆ ನಮಗೆ ಅವ್ರ ಆಶೀರ್ವಾದ ಬೇಕು. ನಾವು ಬಯಸದ ಅಷ್ಟೇ, ಹೋಗಿ ಬರ್ತೇವೆ. ನಮಸ್ಕಾರ. ನೀ ಹಿಂಗ ಬುರ್ರು ಬುರ್ರು ಅಂತ ಒಳಗ್ ಬಂದ್ರ ನಮ್ಮ ನಾಯಿ ಒದ್ರದ್ ಬಿಟ್ಟಿತ್ತ, ಅದನ್ನ ಕಟ್ಟೇವಿ ಅಂತ ಪಾಡತ್ತು, ಇಲ್ಲಾಂದ್ರ ನೀ ನಿನ್ನ ಹಾಲು ತಿಂದ ಹಾಕ್ಬಿಟ್ಟಿತ್ತು. ನಿಂದ ಹಾಕಿದ್ರು ಪಾಡಾಕ್ತಿತ್ತು ಬಿಡಯಣ್ಣ, ನನಗೂ ಸಾಕಾಗೋದಿದೆ ಈ ಬಾಳೆವು. ಯಾಕ ಹಂಗೇನಾತು? ದಾದ್ಯರೇನರ್ ಅಂದ್ರೇನು? ಅವ್ರ್ಯಾಕೇನರ್ ಅಂತಾರೋ, ದೇವ್ರಂತ ಮನುಷ್ಯರು ಅವರು. ಮಂದಕ್ಕ ಪುಟ್ಟಣ್ಣವರು ಆಗ್ಲನ ಅತ್ಲಾಗ ಹಿತ್ತಲ ಕಡೆಯಿಂದ ಬಂದಾರು. ಮೊದ್ಲ ಹೇಳ್ಬಾರ್ದ ಹ್ಯಾಗ ಮಗಳ ನೋಡಿ ಬರ್ತೀನಿ ನೋಡಿ ಅಂತ ಆಮೇಲ ಬಾಯ್ಸ್ಲಾಗ. ನನಗ ಇವತ್ತು ಕೇಮಿಲ್ಲ, ನಾಳೆ ಮಾತಾಡೋಣ. ಹಾಗಾರ ನಿನಗ ನಾ ಬ್ಯಾಡಾದ್ನೇನು? ನಿನ್ನ ಬ್ಯಾಡ ಬಿಡಿ, ಹಚ್ಚಬಿಡಲೆ ನೋಡು. ಮಾತು ಇಂದ ಗಟ್ಟಿ ಮಾಡ್ಬಿಡೋಣ ಅಂತ ಮಾಡೇನಿ, ನೀ ಬಾಯ್ ಬಿಟ್ಟು ಹೂನು ಅನ್ವಲ್ಲಿ ಹಾನು ಅನ್ವಲ್ಲಿ. ಇದ್ರಾಗೇನು ಹೂ ಹಾ ಇರ್ತದ? ನೀ ಹೂ ಅಂದ್ರ ನಾನು ಹೂ. ಹಂಗಾರ ಲಗ್ನ ಆಗ್ತೇನು? ಈ ಮನಿಯಾಗ ನಾ ಇಬ್ರ ಈಗ ಲಗ್ನ ಆಗ್ದವ್ರಿದವ್ರು. ನಿನ್ ಮನಸ್ ನನ್ ಮ್ಯಾಲಿದ ಅಂತ ಮಂದ ಬಾಯ್ ಮುಂದ ಎಲ್ಲ ಹೇಳ್ಬಿಟ್ಟಿನಿ. ನೀನೇನು ಅನ್ಕೋಬೇಡ, ಮಾಡ್ಕೋ ನನ್ನ. ಬಾಳ ಬೆರ್ಗೆ ಹೆಂಗಸ್ನಿ, ಇದ್ನೆಲ್ಲ ಅವ್ರಿಗೆ ಹೇಳ್ಕೋದಿ? ಉಗಳ ಉಗಳ ಅಂದ್ರೆ ನನಗೆ ಕೇಳೋದಿಲ್ಲ. ನಾವು ಕ್ರಿಮಿನಲ್ ಟ್ರೈಬು, ಕಳ್ಳದಂದೆ ಸಾಕಿನ್ನ ರಾಜ ಅರಸ ಲಗ್ನ ಮಾಡ್ಕೊಂಡ್ ಬಾಳು. ಓಹೋ, ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಮಾತುಕತೆ ನಡೆಸ್ರೆ ನಡೆಸ್ರಿ ನಡೆಸ್ರಿ. ನಮ್ ಮನೆ ಅಂದ್ರ ಮಂದಿ ಮನೆ ಆಗಿಬಿಟ್ಟದ. ಯಾರ್ಯಾರೋ ಬರ್ತಾರ, ಹ್ಯಾಂಗ್ಯಾಂಗೋ ಇರ್ತಾರ, ತಮ್ ತಮ್ ತಿಳಿದಿದ್ದ ಮಾಡ್ತಾರ, ಹೋಗ್ತಾರ. ಹೇಗಿದ್ದೀರಪ್ಪ ಆರಾಮ್ರ? ನಮ್ದು ಯಾವಾಗ್ಲೂ ಆರಾಮ್ ನೋಡ್ಕೋತೀರವ. ಅಂಬಕ್ನವರು ಅಕ್ಕಿನೂ ಆರಾಮ, ಅಂದಂಗ ನಮ್ಮ ಲಗ್ನ ಆಗಿ 2 ವರ್ಷ ಆತು ಅಂತೇಳಿ ನಿಮ್ನೆಲ್ಲ ಕರ್ದೇನೆ. ಓಹೋ, ಬರ್ರಿ ಡಾಕ್ಟರ್ ಬರ್ರಿ, ಬಾ ಮಂದ, ಎಲ್ಲಾರು ಕೂಡ್ಲಿಕ್ ಹತ್ತೀವಿ. ಬಾಳ ಚಲೋ ಆತ್ ನೋಡು. ಆರಾಮಪ್ಪ? ಅಗ್ದಿ ಆರಾಮ್ ನೋಡು. ಅಲ್ಲ, ಯಾವಾಗ ಮದುವೆ ಆದ್ರಿ, ಏನ್ ಸಮಾಚಾರ? ಇಷ್ಟು ಸಹ ತಿಳಿಸ್ತಾ ಇಲ್ಲ ಯಾಕೆ? ತಿಳಿಸಿದ್ರೆ ನಾವು ಬರ್ತಾ ಇದ್ವಿ. ಲಗ್ನಕ್ಕೆ ಬರೋರು ಬಹಳ ಮಂದಿ. ಲಗ್ನ ಆದ್ಮೇಲೆ ಗಂಡ ಹೆಂಡತಿ ಜಗಳ ಪ್ರಾರಂಭ ಆಗ್ತವ, ಅವಾಗ ಜನ ಅನ್ಕೊಂಡು ದೂರ ದೂರ ಉಳಿತಾರ. ಹಿಂಗಾಗಿ ನಾವು ನಮ್ ಕಡೆಯಿಂದ ಬಂದು ಮರ್ದಿ ನಾನು ನಾನು ಅಂಬಕ್ಕ ಇಬ್ಬರು ರಜಿಸ್ಟರ್ ಲಗ್ನ ಆಗಿಬಿಟ್ಟಿವಿ. ಅಪ್ಪ, ನನಗೊಬ್ಬ ತಮ್ಮ ತಂಗಿನೂ ಇದಾರಂತ, ಎಲ್ಲಿ ಕಾಣಿಸ್ತಾನೆ ಇಲ್ಲ? ಇದೇ ಮೋಜು ಡಾಕ್ಟರ್. ಡಾಕ್ಟ್ರೆ, ನನ್ ಜೀವನ ಒಂದು ಮಹಾನ್ ನಾಟಕ, ಅದನ್ನೆಲ್ಲ ಹೇಳೋಣ ತೋರ್ಸನಂತ ನಿಮ್ಮನ್ನ ಕರೆದದ್ದು. ನಿಂದ್ರಿ ಪಕ್ಕೀರ. ಏ ಪಕ್ಕ, ಚೆನ್ನ ಚೆನ್ನಿ ಇಲ್ಲಿ ಕರ್ಕರಿ ಅವನ. ಚೆನ್ನ ಚೆನ್ನಿ, ನೀವು ಇವತ್ತು ಪ್ಯಾಟಿ ಕಳಿಸಿದ್ರಿ? ಇವತ್ತಿನ ಪ್ರೋಗ್ರಾಮ್ ದಾಗ ಅವ್ರದು ಕುಳಿತ ಮತ್ತ ಏನು ಇಷ್ಟು ಟುಡುಗುರ ಅವರು ಕಾಂಟಿಕ್ ಹೆಂಗಿದಾರಪ್ಪ? ಅವರು ಇಬ್ರು ಕೊರದಿಟ್ಟು ಗೊಂಬೆ ಹಂಗಿದ್ದಾರ. ನಮ್ ಮ್ಯಾಲ ಏನ್ ಪ್ರೀತಿ, ಏನ್ ವಿನಯ. ಜೀವ ಹತ್ಯಾವ ಜೀವ ಹತ್ಕೊಂಡವ. ಪ್ಯಾಟಿಲಿ ಬರ್ಲಿ ನೋಡಿರಂತ. ಅವ್ರೆಲ್ ಸಿಕ್ಕಿದ್ರು ನಿಮ್ಗೆ? ಚೆನ್ನ 22 ವರ್ಷದ ತರುಣ, ತಾಯಿ ಇಲ್ಲಿ ತಬ್ಬಲಿ ಮಗು, ತಂದಿ ಕಟ್ಟನಿಟ್ಟ ಬೆಳಿಲಿಕ್ಕಾಗದ ಮನಿ ಬಿಟ್ಟು ಓಡಿ ಬಂದು ಇಲ್ಲೇ ನಮ್ ಈ ಗಾರ್ಡನ್ ಒಳಗ ನೀರ್ ಕುಡಿದು ಬರ್ಕೊಂಡಿದ್ದ. ನಾನು ಹೋಗಿ ನೋಡಿದೆ, ಮಾತಾಡಿಸ್ದೆ, ಅವನು ಒಳ್ಳೆ ಗುಣ ನೋಡ್ಕೊಂಡು ಇಲ್ಲೇ ಇಟ್ಕೊಂಡು ಬಿಟ್ಟೆ. ಯಾವ್ದ ವಾದ್ಯ ಕೊಡ್ರಿ, ಇಷ್ಟು ಚಂದ ಬಾರಿಸ್ತಾನ. ಆಕಿದು ಇನ್ನೊಂದ್ ಕತಿ, ಆಕಿಗೆ ತಂದಿ ಇಲ್ಲ, ಮನೆಯೊಳಗ 10 ಮಕ್ಕಳು. ತನ್ನ ಜೀವನದ ಹಾದಿ ತಾ ನೋಡ್ಕೊಂಡ್ರಾತು ಅಂತ ಹೇಳಿ ಮನೆ ಬಿಟ್ಟು ಓಡಿ ಬಂದು ಅಂಬಕ್ಕಿಗೆ ಕೆಲಸ ಕೊಡ್ತೀರನೋ ಅಂತ ಕೇಳಿಲ್ಲಂತೆ. ಚೆನ್ನಿ ನಾದಿಕ್ ನೋಡಿ ಅಂಬಕ್ಕಿ ಇಲ್ಲೇ ಇಟ್ಕೊಂಡ್ಬಿಟ್ಟು. ಕುಣಿತ ಅಂತ ಹೌದಾ? ಇಲ್ಲಿ ಬರೋಕ್ಕಿಂತ ಮಂದ ನೃತ್ಯ ಕಲಿತಿದ್ಲಂತೆ.
ನಮ್ಮ ಮನೆಗ್ ಬಂದ ಮೇಲೆ ಚೆನ್ನನ್ ಜೋಡಿ ಸಿಕ್ಕು ಇನ್ನೂ ಬೆಳೆದಿರ್ತದೆ. ದಿನ ಮುಂಜಾನೆ 3-4 ತಾಸು ರಿಯಾಜ್ ನಡೆದಿರ್ತದೆ. ನಮ್ಮ ಮನೆ ಅಂದ್ರ ಮಂದಿ ಮನೆ ಆಗ್ಬಿಡ್ತು. ಮಂದಿ ಮನೆ ಅಂದ್ರ ಮಂದನ ಮನೆ, ಮಂದ ಹುಟ್ಟದ ಮನೆ ಅಂತ ಅರ್ಥ. ಅಜ್ಜ ಕುಡಿಲಿಕ್ ನೀರ್ ತರ್ಲೇನು? ನೀರು ಬೇಡ, ಏನು ಬೇಡ. ನಂಗೆ ಒಂದು ಆಗ್ತಿರೋಷ್ಟು ಆನಂದ ಎಂದಿಗೂ ಆಗಿಲ್ಲ. ನಿನ್ ಮಗ ಪುಟ್ಟ ಮಾತು ಅಂತ ನನ್ ಮನ್ ಮೇಲೆ ಹರಿದಾಡಿದ್ದ ಹರಿದಾಡಿದ್ದೇನೆ. ನೀನ್ ಮಲಗಿದೀಯಾ, ಎಬ್ಬಿಸ್ಬೇಡ ಅಂತ ಅವ್ರಿಗೆ ಹೇಳಿದ್ದೆ. ಅವ ಹೆಂಗ್ ಒಳಗ್ ಬಂದ? ಹೊರಗಿನ ಮಂದಿನ ಒಳಗ್ ಕರ್ಕೊಂಡು ಮನೆ ಹುಡುಗನ ಹೊರಗ್ ಹಾಕಿದ್ರ. ಅವ ಬಿಟ್ಟಾನ ಕಿಡಕಿ ಮೇಲೆ ಏಳು ಅದು ಕೂಗ. ನಾನ ಬಾಗ್ಲ ತೆಗೆದು ಒಳಗ್ ಕರ್ಕೊಂಡೆ. ಇಷ್ಟೊಂದು ಆಟಾತು. ಅವನ ಈಗ ಅಮ್ಮಕ್ಕನ ಕಡೆ ಹೋದ. ಅಜ್ಜ ನಿನಗೆ ಅಪ್ಪ ಮತ್ತೆ ಅಮ್ಮಕ್ಕ ಮದುವಾಗ ಗೊತ್ತಿತ್ತ? ನಿಮ್ಮ ಅಪ್ಪ ಯಾವಾಗ ಏನು ನಿರ್ಣಯ ತಗೋತಾನ ಅದಂಗ ಒಬ್ಬಂಗ ಗೊತ್ತು. ಇವತ್ತಿನ ತನಕ ನಿಮ್ಮ ಅಪ್ಪಗ್ ಬುದ್ಧಿ ಇಲ್ಲ, ನಾಟಕದ ಹುಚ್ಚ ಅಂತ ನಾನು ಭ್ರಮದಾಗಿದ್ದೆ. ಅಮ್ಮಕ್ಕನ ಜೋಡಿ ಮದುವೆ ಮಾಡಿಕೊಂಡು ರಾಜಾರೋಷಿರೋ ಧೈರ್ಯ ನೋಡಿ ಪಪ್ಪರಿ ಮಗನ ಅಂದೆ. ಬಂಡಪ್ಪನವ್ರ ಧೈರ್ಯ ಯಾರಿಗೂ ಬರೋಕ್ ಸಾಧ್ಯ ಇಲ್ಲ ನೋಡಿ. ಬಂಡಪ್ಪನ ಧೈರ್ಯ ಮತ್ತೆ ನಿಮ್ಮ ಗುಣಗ್ರಾಹಕ ದೃಷ್ಟಿ ಎರಡು ಅಪರೂಪ. ಡಾಕ್ಟರ್ ಇವತ್ತು ಮುಂಜಾನಿಂದ ನಂಗೆ ಹೆಂಗ ಹೆಂಗೋ ಆಗ್ಲಿಕ್ಕತ್ತದ. ಏನಾರೇ ಒಂದು ಗುಳಗಿ ಕೊಡ್ತೀರೇನು? ನಿಮ್ಗೆ ಏನಾಗಿದೆ ಹೇಳ್ಬಿಟ್ಟೇನು? ಹೇಳ್ರಿ ಹೇಳ್ರಿ ಅಂಜದ ಹೇಳ್ರಿ. ನಂದೇನಾಗದು ಅದೀಗ ಹಂಗೇನಾದ್ರು ಅನ್ನಿಸ್ತದ ನಿಮ್ಗ? ಇಷ್ಟೇ ಗಾಬರಿ ಆಗ್ತಿ. ಅಜ್ಜನ್ಗೆ ಏನಾಗಿದ್ಯಪ್ಪ ಅಂದ್ರೆ? ಏನೂ ಆಗಿಲ್ಲ, ಎಂದೂ ಆಗ್ಲಾರ್ದಷ್ಟು ಆನಂದ ಆಗಿದೆ. ಹೌದು, ಇದು ಮಾತ್ರ ಕರೆ. ನಾನು ಯಾತ್ರಿ ಮುಗಿಸಿ ಬಂದಾಗ ನಿಮ್ಮನ್ನೆಲ್ಲ ನೋಡಿ ಹೌ ಹಾರಿದ್ದೆ. ಸಂಸಾರ ಹಾಳಾತು ಅಂತ ತಿಳಿದಿದ್ದೆ. ಊರಾಗಿನ ಲಪಂಗ್ರೆಲ್ಲ ಮನೆ ಹೊಕ್ಕಾರ ಅಂತ ತಿಳಿದಿದ್ದೆ. ಅಪ್ಪುರ ಊರ ಏನು ಮುಂಗ್ರ ತೋಟದ ಹೌದಾಗ ಬಿದ್ದಿತ್ತು ನೋಡ್ರಿ. ಓದ್ಕೊಳಕ್ ಹೋಗಿದ್ನ ಅಲ್ಲೇ ಬಿದ್ದಿತ್ತು. ಮಿರಿ ಮಿರಿ ಮಿಚ್ಚಿಕೋತ ತಗೊಳ್ರಿ. ಕೊಡಿ ಇಲ್ಲೇ ಉಂಗ್ರ ಹೋದ ನನ್ನ ಲಕ್ಷದಾಗ ಇನ್ನೂರ್ ಮಂದಿ ಹಕ್ಕರ ಹೋರಿ ಬಾ ಇಲ್ಲೇ ಬಲ್ಲೆ ಮಂದ್ ಮಾಡು. ಅಯ್ಯೋ ನಮ್ಗೆ ಯಾಕ್ರಿ ಈ ವಸ್ತ ಹೊಡ್ವಿ? ಅದೇ ಉಂಗ್ರ ತಂದು ಕೊಡ್ತಿದ್ರು ನಡೀತಿತ್ತು. ಉಂಗ್ರ ಕಲ್ತದ ನನ್ನ ಲಕ್ಷದಾಗ ಇಲ್ಲ ಅಂತೀನಿ. ನಿಮ್ಮನ್ನ ಉಂಡು ನಿಮ್ ಜೋಡಿ ಎಂದಿಗೂ ಆಗಲಿಲ್ಲ. ಅದಕ್ಕ ಈ ಉಂಗ್ರ ನಿಂಗ್ ಭಕ್ಷಿಸು. ಹುಟ್ಟ ತುಡುಗ ಹ್ಯಾಂಗ್ ಬದಲಾಗಬಲ್ಲ ಅಂಬುದಕ್ಕ ನೀನ ಉದಾಹರಣೆ. ಇದಕ್ಕ ಕಾರಣ ಈ ಡಾಕ್ಟರ್ ಸಾಹೇಬ್ರು. ಅವ್ರಿಗ ಕೊಡ್ಬೇಕು ಈ ನಿಮ್ಮ ಭಕ್ಷಿಸು. ತಗೊಳ್ರಿ ಡಾಕ್ಟರ. ಭೇಷ್ ಭಕ್ಯ, ನಿನಗ್ ಕೊಟ್ ಭಕ್ಷಿಸು ನನಗ್ ಕೊಡ್ತಿ ಏನು? ಅಜ್ಜ ಪ್ರೀತಿನ್ ಕೊಟ್ಟಿದ್ದು ನಿನಗೆ. ಹೌದಲ್ಲೋ ಅಜ್ಜ? ಬರಾಬರಿ ಮಾತು. ಹಕೀರ ಉಂಗ್ರ ನಿನ್ ಬೆಲ್ಲಾಗ ಇರ್ಲ, ಡಾಕ್ಟ್ರಿಗ್ ಕೊಡ್ಬೇಕಾದ್ ಭಕ್ಷಿಸು ಎಂದಿಗೋ ಕೊಟ್ ಮುಗ್ಸಿನಿ. ಮಂದಿನ ಅವ್ರ ಭಕ್ಷಿಸು. ಅಜ್ಜ ಮತ್ ನನ ಭಕ್ಷಿಸು? ನಿನಗ ನಿನ್ ಪುಟ್ಟ ಭಕ್ಷಿಸು. ಅಂಬಕ್ಕನ ನಿನ್ ಮಗ ನಿಂಗ್ ಕೊಟ್ಟು ಇತ್ಲಾಗ ಬಂದ್ಲು. ಅದು ಖರೇನ, ಅಂಬಕ್ ಇತ್ಲಾಗ ಬಂದು ಮತ್ತೆ ನನ್ ಮಕ್ಕಳನ್ ಸಾಕಿದ್ರು. ಖರೇ ಖರೇ ಅನಾಥಾಲಯ ನಡೆಸ್ತವ್ರು ಅಂದ್ರ ಅಂಬಕ್ಕೊಬ್ರ. ನಾ ಅಂತ ಮಹಾ ಏನು ಮಾಡಿಲ್ಲ. ನೀವೆಲ್ಲರೂ ಏನ್ ಮಾಡಂತಿರೋ ಅಷ್ಟ್ ಮಾಡೋದ್. ಮೊದ್ಲಿಗೆ ನನ್ ಸಾಕಿದ್ರಿ, ಆಮೇಲೆ ಪುಟ್ಟನ್ ಬೆಳೆಸಿದ್ರಿ, ಈಗ ಚಂದ ಚಂದಿನೂ ನಿಮ್ ಮಕ್ಕಳ ಆಗ್ಯಾರ. ಹೊಗಳಿ ಹೊಗಳಿ ಪ್ಯಾಲಿ ಮಾಡೋ ನಾಟಕ ಹೂಡಿರೋ ಏನ್ ಮತ್ತ? ನಾ ಒಬ್ಬ ಹುಚ್ಚಿ ಸಿಕ್ಕಿನಿ, ನಿಮ್ ಕೈಯ ಕುಣಿಸ್ತಂಗ್ ಕುಣಿಯಕ. ಕುಣಿಸಿದಂಗ ಕುಣಿಯೋ ಪಾತ್ರಗಳು ನೀವೆಲ್ಲಾರು ಸಿಕ್ಕಿರಿ ಅಂತ ಹೇಳಿ ನನ್ನ ಜೀವನ ಒಂದು ಉತ್ತಮ ನಾಟಕದಂಗ ಆತು. ಅಪ್ಪ ಜೀವನ ಹಣ್ಣಾತು ಅಂದ್ರ ನಾಟಕ ಆಗ್ತವಂತ ನೀನ ಹೇಳ್ತಿದ್ದಿಲ್ಲ? ಈಗಲೂ ಅದೇ ಮಾತ ಹೇಳ್ತೀನಿ ನಿಮ್ಮಂದ. ಜೀವನದಾಗ ಸ್ವಲ್ಪ ದೊಡ್ಡವರಾದ ಕೂಡಲೇ ಒಬ್ರು ಮಾತು ಒಬ್ರು ಕೇಳುದಿಲ್ಲ. ಆದ್ರೆ ನಾಟಕದೊಳಗೆ ಹಂಗಲ್ಲ, ನಾಟಕಕಾರ ಬರ್ದಂಗ ಒಪ್ಲಿ ಒಪ್ಪದೆ ಇರ್ಲಿ ಕೊನೆವರೆಗೂ ನಡ್ಕೋತಾರ. ಈ ನಿನ್ನ ಜೀವನ ದೃಷ್ಟಿ ನಿನ್ಗೆ ದೇವರು ಕೊಟ್ಟು ವರಪ್ಪ. ಬಂದ್ರು ನೋಡಿ ಚೆನ್ನ. ಇವ್ರು ನಮ್ ಡಾಕ್ಟರು, ನನ್ ಮಗಳು ಮಂದ, ನನ್ ಮೊಮ್ಮಗ ಪುಟ್ಟ. ಏನ್ರಿ ಕೈಯ ಫೋಟೋ ಹಿಡ್ಕೊಂಡ್ ಬಂದ್ರಿ? ಹೂ ಅಜ್ಜ ನೋಡು ಬಹಳ ಯಾವ್ದು ಅಜ್ಜ ಇದ್ರಲ್ಲೆಲ್ಲರೂ ಗೊತ್ತು ಸಿಕ್ತು. ಆದ್ರೆ ಈ ಪಕ್ಕಿರ ನನ್ ಪಕ್ಕ ಕೂತವ್ರು ಪಕ್ಕಿರಿ ಅಜ್ಜ ಇದ್ ಯಾವ ಸೀನು ಅಲ್ಲ. ಇವರು ಇಬ್ರು ಮದ್ವೆ ಆಗ್ತಾರಂತ ಆಶೀರ್ವಾದ ಮಾಡಿ ಅಮ್ಮಕ್ಕ ಹಕ್ಕಿ ಕಾತ್ಕೊಂಡ್ಬರ್ರಿ. ಭಕ್ತಿನ ಹಚ್ಚಿಸ್ಕೊಳ್ಳಿಲ್ಲ. ಕಾಂತ ಕಾಂಚನ ಕಾಮಿನಿಂ ಕುವಲಯಂ ಕಾಮೋಪಚಾರಂ ಕೃತಂ ಕಾಲಿಂದಿ ಕಮನೀಯ ಕಾಂಚನ ಪದಂ ಕರ್ಪೂರ ಕಸ್ತೂರಿಕ ಕಾವೇರಿ ಕರುಣಾ ನಿಧೇ ಕರತನಂ ಕಂದರ್ಪ ಕಂದ್ಯಾಸನಂ ದಂಪತ್ಯೋ
ಚಿರಕಾಲ ಭೋಗ ಮಧುರಂ ಕುರುಯಾಸರಾಮಂಗಲಂ ಲಗ್ನ ಸಮಾರಂಭ ಬೆಕ್ಕದಾಗ್ಲಿ. ನಿಮ್ಮೆಲ್ಲರ ಆಶೀರ್ವಾದ ಆದ್ರೆ ಸಾಕು ಪುರೇಶ್ಪತ್ಯ. ಅಂತೂ ಕೊನೆಗೂ ನಿನ್ ತಂದೆ ಸಾಧ್ಯ ಬಿಟ್ಟಲ್ಲಪ್ಪ. ಇದ್ರಾಗ ನಂದೇನಿಲ್ಲರಿ, ಎಲ್ಲ ಈಕಿ ಮತ್ತ ಮಂದಬಾಯರ್ ಕೂಡಿ ಮಸಲತ್ ಮಾಡಿ ನನ್ನ ಮನುಷ್ಯರು. ವಕೀಲಣ್ಣ, ಈಗ ಗೊತ್ತಾಯ್ತು ನಿನ್ನ ಬಣ್ಣ. ಬೆಳಿಗ್ಗೆ ಸುಮ್ಮನೆ ನನ್ನ ತಲೆ ತಿಂತಿದ್ದಿ. ಮುಂದ್ ಬರ್ರಿ. ಕಾಲ್ ಬಿಡ್ರ ಸಂಧ್ಯಾ ಸಾಗರ ಸನ್ಮಂತ್ರಂ ಸಂಪದಂ ಸಂಗೀತಂ ಸಕಲಂ ಸಮಸ್ತ ಫಲವಾನ್ ಸಾಹಿತವಾನ್ ಸದ್ಭವಾನ್ ಸಾಹಿತ್ಯಂ ಸಿಕ್ಕಿ ವಾಸರೇಣ ಸಹಿತ ಸರ್ವೇ ಸುರತ್ಯಾತವೋ ದಂಪತ್ಯೋ ಚಿರಕಾಲ ಭೋಗ ಮಧುರಂ ಕುರ್ಯಾ ಸದಾ ಮಂಗಳಂ. ಉಳಿದ ಕಾರ್ಯಕ್ರಮ ನಿಮ್ಮ ಅವ್ವ ಅಪ್ಪ ಬೇಕಾದಾಗ ನಡೆಸ್ಕೊಡ್ಲಿ. ಬಂಡು ಅಪ್ಪ, ಇದಕ್ಕೆಲ್ಲ ನಿಮ್ಮ ನಾಟಕದ ಭಾಷೆದಾಗ ಏನಂತಿ? ಮಂಗಲಾಷ್ಟಕ ಅನ್ನೋದು ಅಷ್ಟೇ ಉಳಿದ ನೋಡಪ್ಪ. ಡಾಕ್ಟರ್, ನಾನು ಸ್ವಲ್ಪ ಇಲ್ಲೇ ಬರ್ತೀನಿ. ನೀವು ಅಂದಂಗ ಆನಂದ ಹೆಚ್ಚಿ ಹೆಚ್ಚಿ ಆಗಿ ತಡ್ಕೊಳಕಾಗ ನೋಡ್ರಿ. ನೀವು ಸ್ವಲ್ಪ ಆರಾಮ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಅಜ್ಜ, ಕಷಾಯ ಏನಾದ್ರೂ ಮಾಡ್ಕೊಂಡ್ಬರ್ಲ? ಅವೇನೇನು ಬೇಡ. ಅಪ್ಪನ ಊಟ ಆಗಿದಾನೆ? ಆಗ ಬಾಳ ಹೊತ್ತಾಗಿದ, ಅವ್ರೊಂದು ಸ್ವಲ್ಪ ವಿಶ್ರಾಂತಿ ಮಾಡ್ಲಿ. ಬರಿ ಲಘು ಲಘು ಊಟ ಮಾಡಿ ಮುಂದಿನ ಕೆಲ್ಸಕ್ಕೆ ಹೋಗು, ಬರೀ ಹೋಗೋಣ. ಅಲ್ಲ, ಊಟ ಆದ್ಮೇಲೆ ನಿದ್ದೆ ಮುಂದೇನ್ರಿ? ಇನ್ನೂ ಒಂದು ಮಹತ್ವದ ಕಾರ್ಯಕ್ರಮ ಆದ್ರಿ, ಒಳಗ ಊಟ ಮಾಡ್ತಾ ಹೇಳ್ತೇನೆ, ಬರ್ರಿ ಬರೀ ಹೋಗೋಣ. ಹೀಗಾಗತ್ತೆ ಅಂತ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಬೆಳಿಗ್ಗೆನೆ ಅಜ್ಜ ಆಯುಷ್ಯ ದೇವ್ರು ಕೊಟ್ಟಿರ್ತಾನ, ಅವನ ಅವ್ನ ಬೇಕಾದಾಗ ಕಡಿಮೆ ಮಾಡಿಬಿಡ್ತಾನ. ಪಿತೃ ಪೂಜೆ ನಾನೊಂದು ರೀತಿಯಲ್ಲಿ ಮಾಡಬೇಕು ಅಂದ್ರೆ ದೈವ ಬೇರೆ ರೀತಿಯಲ್ಲಿ ಸ್ವೀಕಾರ ಮಾಡ್ತು. ಪೂಜೆಗೆ ಅಂತ ತಂದು ಹೂವು ಹಾರ ಏರಿಸಿ ಕೈ ಮುಗಿಯೋದು ಮತ್ತೇನು?
ತುಂಬಿ ಇದು ತುಂಬಿ ಯಾವುದು ತುಂಬಿರದೆ ಅದು ತುಂಬಿ ಇದು ತುಂಬಿ ಯಾವುದು ತುಂಬಿರದೆ ತುಂಬಿ ಕರೆದರು